ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಗ್ರಹಗಳು ನಮಗೆ ಶುಭವನ್ನು ಮಾಡಬೇಕು ಅಂತಾದರೆ ಅವುಗಳು ಶುಭವಾಗಿರಬೇಕು. ಅವುಗಳು ಶುಭವಾಗಿರದೆ ನಮಗೆ ಶುಭವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇರೋದನ್ನು ನಾವು ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ ಇದೆ, ಇಲ್ಲದೇ ಇರೋದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ನಿಮ್ಗೆ ಹಿಂದೊಮ್ಮೆ ಪ್ರೇತಗಳ ಬಗ್ಗೆ ಹೇಳಿದ್ವು, ಅವುಗಳಲ್ಲಿ ಪಾಪ ದುಃಖವೇ ತುಂಬಿರೋವಂಥದ್ದು, ಅದನ್ನೇ ಕೊಡಬೇಕು ಅದು ಅಂತ, ಬೇರೆ ಕೊಡೋಕ್ಕಿಲ್ಲ ಅದ್ರ ಹತ್ರ ಅಂತ. ಹಾಗೆ ಗ್ರಹಗಳು ಶುಭ ಆಗಬೇಕು ಒಂದು, ಇನ್ನೊಂದು ಅವಕ್ಕೆ ಶಕ್ತಿ ಇರಬೇಕು. ಒಂದು ಶುಭ ಫಲ ಕೊಡೋದಾದರೂ ಕೂಡ ವಿಶೇಷವಾಗಿ ಕೊಡಬೇಕು ಅಂದರೆ ತುಂಬ ಶಕ್ತಿ ಇರಬೇಕು ಅವಕ್ಕೆ. ಈ ಎರಡನ್ನು ಅಳಿಯೋಕ್ಕೆ ಬರದೇ ಇದ್ದರೆ ಅವನು ದೈವಜ್ಞನ ಅಲ್ಲ. ಅವು ನಿಜಕ್ಕೂ ಶುಭವ ಶನಿ ಅಂತ ಅನ್ಕೋಣ, ಎಷ್ಟು ಶುಭ ಎಷ್ಟು ಅಶುಭ ಅನ್ನೋದನ್ನು ಅಳಿಯೋಕ್ಕೆ ಬರದೇ ಇದ್ದರೆ ಅವನು ಆ ಕೆಲಸ ಮಾಡಬಾರ್ದು, ಈ ವೃತ್ತಿಯನ್ನು ಮಾಡಬಾರ್ದು, ಅಥವಾ ಈ ಮಾರ್ಗದರ್ಶನ ಮಾಡೋಕ್ಕೂ ಹೋಗಬಾರ್ದು ಅಂತ. ಹಾಗೆ ಶಕ್ತಿಯನ್ನು ಕೂಡ ಅಳಿಬೇಕು, ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಹೌದು, ಏಕಾದಶ ಸ್ಥಾನದಲ್ಲೇ ನಿಂತಿದೆ ಅಂತ ಅಂದ್ಕೊಳ್ಳಿ ನೀವು, ಒಂದು ಗ್ರಹ ಒಳ್ಳೇದು ಮಾಡೋಕ್ಕೆ ನಿಂತಿದೆ, ಆದರೆ ಎಷ್ಟು ಒಳ್ಳೇದು ಮಾಡೋಕ್ಕೆ ಶಕ್ತಿ ಇದೆ ಅದಕ್ಕೆ, ಇದನ್ನು ಕೂಡ ಅಳಿಬೇಕು ಅಂತ. ಇಲ್ಲೇ ಆದರೆ ಒಂದಿಷ್ಟರಲ್ಲಿ ಹೋಗ್ಬೋದು ಅಂತ ಅಂದರೆ, ಈಗ ರಾಜಯೋಗ ಹೋದು ಆದರೆ ಕನಸಲ್ಲಿ ರಾಜನಾಗ್ತಾನೆ ಅಂತ, ಅಥವಾ ನಾಟಕದಲ್ಲಿ ರಾಜನ ಪಾತ್ರ ಮಾಡ್ತಾನೆ. ಯೋಗಗಳೇ ಇದು ಕೂಡ ಅಂತ, ನಾಟಕದಲ್ಲಿ ರಾಜನ ಪಾತ್ರ ಮಾಡಿದ್ರೂ ಕೂಡ ಅಷ್ಟೊತ್ತು ರಾಜನೇ ಇಲ್ವ ಅವನು, ಅದಷ್ಟೊತ್ತು ರಾಜನಾಗಿರ್ತಾನೆ ನೋಡಿ ಅವನು ಅಂತ. ಅಥವಾ ಆಟವಾಡುವಾಗ ಚಿಕ್ಕ ಮಕ್ಕಳು ಆಟವಾಡುವಾಗ ರಾಜ ಪ್ರಜೆಗಳು ಆಟ ಆಡ್ಬೋದು, ಅವನು ಅಲ್ಲೇ ಒಂದು ಸ್ವಲ್ಪ ಎತ್ತರದ ಕಲ್ಲ ಮೇಲೆ ಕೂತ್ಕೊಂಡು ನಾನು ರಾಜ ಅಂತ ಅನ್ಬೋದು ಅವನು. ಹಾಗೆ ಹೋಗ್ಬೋದು ರಾಜಯೋಗ ಅಂತ. ಯಾವಾಗ ಶಕ್ತಿ ಕಡಿಮೆ ಇದ್ದಾಗ ಅಂತ, ಗ್ರಹಗಳಿಗೆ ಶಕ್ತಿ ಕಡಿಮೆ ಇದ್ದಾಗ ರಾಜಯೋಗವೇ ಹೋದಾದರೂ ಕೂಡ ಹೀಗೆ ಅದು ಕಳೆದು ಹೋಗ್ಬೋದು ಅಂತ. ಹಾಗಾಗಿ ಶಕ್ತಿಯನ್ನು ಅಳಿಬೇಕು ಮತ್ತು ಶುಭತ್ವವನ್ನು ಅಳಿಬೇಕು. ಶುಭತ್ವ ತೀರ್ಮಾನ ಆಗೋದು ಷಡ್ವರ್ಗದ ಮೂಲಕವಾಗಿ. ನಿನ್ನೆ ನಿಮ್ಗೆ ಅದನ್ನು ಹೇಳಿದ್ವು, ಷಡ್ವರ್ಗದ ಬಗ್ಗೆ ಹಿಂದೆ ಕೂಡ ಹೇಳಿದ್ವು, ನಿನ್ನೆ ಒಂದು ಸ್ವಲ್ಪ ವಿವರಿಸಿದ್ವು ನಿಮಗೆ ಅದನ್ನು. ಅದನ್ನೇ ಸ್ವಲ್ಪ ನಿನ್ನೆ ಏನು ಹೇಳಿದ್ವು ಇನ್ನಷ್ಟು ಪರಿಷ್ಕೃತವಾದ ಒಂದು ಮ್ಯಾಪ್ ಮೂಲಕ, ಒಂದು ಕೋಷ್ಟಕದ ಮೂಲಕ ನಿಮಗೆ ಅದನ್ನು ತೋರಿಸ್ತೀವಿ. ಈಗ ಇದು ಷಡ್ವರ್ಗ, ಹೆಸರೇ ಹೇಳೋ ಹಾಗೆ ಅದು ಆರು ಸಂಗತಿಗಳನ್ನು ಹೇಳುತ್ತೆ ಅಂತ. ಷಟ್ ಅಂದರೆ ಆರು ವರ್ಗಗಳನ್ನು ಅದು ಹೇಳುತ್ತೆ ಅಂತ. ಒಂದು ಗ್ರಹದ ಶುಭತ್ವ ತೀರ್ಮಾನ ಆಗಬೇಕಾದ್ರೆ ಮುಖ್ಯವಾಗಿ ಅವನು ಎಲ್ಲಿದ್ದಾನೆ ಅದರ ಮೂಲಕವೇ ತೀರ್ಮಾನ ಆಗುವಂಥದ್ದು. ಹಾಗಾಗಿ ಅದನ್ನು ಹೇಳುತ್ತೆ ಅಂತ. ತುಂಬ ಸ್ಥೂಲವಾಗಿ ನೋಡಿದಾಗ ಒಂದು ಗ್ರಹ ಮೇಷರಾಶಿಯಲ್ಲಿದ್ದಾನೆ, ಸಿಂಹರಾಶಿಯಲ್ಲಿದ್ದಾನೆ, ಈ ಥರ ನಮಗಷ್ಟು ಅನಿಸುತ್ತೆ. ಅದ ಮೇಲೆ ಒಂದು ಫಲ ಹೇಳ್ಬಿಡೋದು, ಈ ನಿನ್ನೆ ಮೊನ್ನೆಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಲ್ಲ ಅದನ್ನು ಹೇಳಿ ಮುಗಿಸ್ಬಿಡೋದು ಅನ್ನೋದು ತುಂಬ ಸ್ಥೂಲ ಅದು ಅಂತ. ಆ ರಾಶಿಯನ್ನು ಪಾಲು ಮಾಡಿ ಯಾವ ಪಾಲಲ್ಲಿದ್ದಾನೆ, ಆ ಪಾಲು ಯಾರಿಗೆ ಸೇರಿದ್ದು ಅಂತ, ಯಾರ ಒಡೆತನದ್ದು ಅಂತ. ಪಾಪಗ್ರಹದ ಒಡೆತನದ ಪಾಲ ಅದು, ಶುಭಗ್ರಹದ ಒಡೆತನದ ಪಾಲ ಅಂತ. ಇವನಿಗೆ ಆ ಗ್ರಹ ಏನಾಗಬೇಕು, ಮಿತ್ರನು ಶತ್ರುವ ಈ ಗ್ರಹಕ್ಕೆ, ಇದೆಲ್ಲ ಕೌಂಟ್ ಆಗುವಂಥದ್ದು ಅಂತ. ಹಾಗಾಗಿ ಷಡ್ವರ್ಗ ಅಂದರೆ ಆರು. ನಿನ್ನೆ ನಿಮಗೆ ತೋರಿಸಿದ ರೀತಿ ಬೇರೆ ಇತ್ತು, ಬೇರೆ ಥರ ಅನುಕ್ರಮ ಬೇರೆ ಇತ್ತು. ಇವತ್ತು ಅದನ್ನು ಗ್ರಂಥದಲ್ಲಿ ಇರೋ ಥರ ನಿನ್ನೆ ತೋರಿಸಿರೋಂಥದ್ದು, ಇವತ್ತು ನಿಮಗೆ ಹೇಗೆ ಸುಲಭ ಆಗುತ್ತೆ ಹೇಳಿದರೆ ಆ ರೀತಿ ಮಾಡಿ ತಂದಿದೆ ಅದನ್ನು ಅಂತ, ಪರಿಷ್ಕಾರ ಮಾಡಿ ತಂದಿದೆ ಅಂತ. ನಿನ್ನೆ ಹೇಳಿದ್ದು ಅದು ಬೇರೆ ಥರ ಇದೆ, ಅದು ಆ ಮೈಂಡ್ ಮ್ಯಾಪೇ ಬೇರೆ ಥರ ಇದೆ ಅದು ನಿನ್ನೆ ಹೇಳಿದ್ದು. ನೋಡಿ, ಮೊಟ್ಟ ಮೊದಲಿಂದಾಗ ಕ್ಷೇತ್ರ ಇದು ಗೊತ್ತಾಗುತ್ತೆ ನಿಮಗೆ, ಅಂದರೆ ಗ್ರಹ ಯಾವ ರಾಶಿಯಲ್ಲಿದ್ದಾನೆ ಅಂತ. ಅಂದರೆ ಶುಭಗ್ರಹದ ರಾಶಿಯಲ್ಲಿದ್ದಾನೋ, ಪಾಪಗ್ರಹದ ರಾಶಿಯಲ್ಲಿದ್ದಾನೋ, ಮಿತ್ರನ ರಾಶಿಯಲ್ಲಿದ್ದಾನೋ, ಶತ್ರುವಿನ ರಾಶಿಯಲ್ಲಿದ್ದಾನೋ, ಇಂಥದ್ದು ಅಂತ. ತಂದೆ ಕ್ಷೇತ್ರದಲ್ಲಿದ್ದಾನೋ, ಪರಕ್ಷೇತ್ರದಲ್ಲಿದ್ದಾನೋ, ಅದು ಕೌಂಟಾಗತ್ತೆ ಅಂತ. ಅಂದರೆ ಶುಭಕ್ಷೇತ್ರ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ ಇದೆಲ್ಲ ಶುಭ. ಅದೇ ಮಿತ್ರ ಶತ್ರುಕ್ಷೇತ್ರ ಮತ್ತೊಂದು ಇದೆಲ್ಲ
ಅಶುಭ, ಪಾಪಕ್ಷೇತ್ರ, ಶತ್ರುಕ್ಷೇತ್ರ, ನೀಚಕ್ಷೇತ್ರ, ಇದೆಲ್ಲ ಅಶುಭ ಆಗತ್ತೆ ಅಂತ. ಹಾಗಾಗಿ ಗ್ರಹವು ಆಶ್ರಯಿಸಿದ ರಾಶಿ ಅಂತ. ಷಡ್ವರ್ಗದಲ್ಲಿ ಮುಂದನೇದದು ಅಂತ. ಎರಡನೇದು ಹೋರ, ಕಾಲ ಹೋರೆ ಬೇರೆ ಇದು ಬೇರೆ. ಕಾಲ ಹೋರೆ ಅಂದರೆ ಒಂದೊಂದು ಗಂಟೆಗೆ ಅಧಿಪತಿಗಳು ಬೇರೆ ಬೇರೆ ಆಗ್ತಾ ಹೋಗ್ತಾರೆ. ಸೂರ್ಯೋದಯಕ್ಕೂ ಒಬ್ಬರ್ತಾನೆ. ಒಂದೊಂದು ಗಂಟೆ ಅಜಮಾಸ್ ಒಂದೊಂದು ಗಂಟೆ ಅಂತ. ಅಂದರೆ ಹಗಲು ಚಿಕ್ಕದಾದರೆ ಒಂದು ಗಂಟೆಗಿಂತ ಕಡಿಮೆ ಆಗ್ಬೋದು ಅದು. ಹಗಲು 12 ಪಾಲು ಅಂತ, ರಾತ್ರಿ 12 ಪಾಲು ಅಂತ. ರಾತ್ರಿ ದೊಡ್ಡದಾದಾಗ ರಾತ್ರಿಯಲ್ಲಿ ಒಂದು ಗಂಟೆಗಿಂತ ಜಾಸ್ತಿ ಆಗ್ಬೋದು, 1¼ ಗಂಟೆ ಅಲ್ಲಿ ಆಗ್ಬೋದು. ಅಜಮಾಸ ಒಂದು ಗಂಟೆ ಅಂತ ತಗೋಬೇಕು ನಾವು ಅಂತ. ಅವರು ಹೋರಾದೆ ಕಾಲ ಹೋರೆ ಅಂತ. ಇದು ಕೂಡ ಅಷ್ಟೇ ಬರೋದು ಸುಮಾರು, ಇದು ಅಷ್ಟೇ ಬರೋದು ಸುಮಾರು. ಈಗ ಒಂದು ಲಗ್ನ ಅಂದರೆ ಸುಮಾರು 2 ಗಂಟೆ ಇರುತ್ತೆ. ಅದನ್ನು 2 ಪಾಲು ಮಾಡಿದರೆ ಅದು ಹೋರೆ ಅಂತ. ಎಷ್ಟು ಬರುತ್ತೆ ಅದು ಸುಮಾರಾಗಿ ಎಷ್ಟು? ಹಾಗಾಗಿ ಹೋರೆ ಅಂತ ಕರಿತಾ ಇರೋದು ಅಂತ. ಎರಡಕ್ಕೂ ಹೋಲಿಕೆ ತುಂಬ ಇದೆ ಅಂತ. ಹಾಗಾಗಿ ರಾಶಿಯನ್ನು 2 ಭಾಗ ಮಾಡಿದರೆ 30 ಡಿಗ್ರಿ ಇದೆ ಒಂದು ರಾಶಿ. 15 ಡಿಗ್ರಿ 15 ಡಿಗ್ರಿ 2 ಭಾಗ ಮಾಡಿದರೆ ಅಲ್ಲಿ ಎಲ್ಲಿದ್ದಾನೆ ಅಂತ. ಈ 2 ಭಾಗಗಳಿಗೆ ಒಂದೋ ಸೂರ್ಯ ಅಥವಾ ಚಂದ್ರ ಅಧಿಪತಿಗಳಾಗಿರ್ತಾರೆ. ರಾಶಿ 2 ಭಾಗ ಆದಾಗ ಸೂರ್ಯಚಂದ್ರರ ಅಧಿಪತ್ಯ ಇರತಕ್ಕಂಥದ್ದು. ನಿನ್ನೆ ನಿಮ್ಗೆ ಹೇಳಿದ ಹಾಗೆ ಓಜರಾಶಿಗಳಾದರೆ ಮೊದಲ ಭಾಗಕ್ಕೆ ಸೂರ್ಯ ಅಧಿಪತಿ ಆಗ್ತಾನೆ. ಯುಗ್ಮ ರಾಶಿಗಳಾದರೆ, ಯುಗ್ಮ ಅಂದರೆ ಯಾವುದು, 2, 4, 6, 8, 10, 12. ಓಜ ಅಂದರೆ ಅದೇ. ಹಾಗಾಗಿ ಓಜ ರಾಶಿಗಳು ಪುರುಷ ರಾಶಿಗಳು. ಪುರುಷ ಗ್ರಹ ಸೂರ್ಯ ಮೊದಲನೇ ಹೋರೆ ಅಧಿಪತಿ ಆಗ್ತಾನೆ. ಯುಗ್ಮ ರಾಶಿಗಳು ಸ್ತ್ರೀ ರಾಶಿಗಳು. ಅಲ್ಲಿಗೆ ಚಂದ್ರ ಸ್ತ್ರೀ ಗ್ರಹ, ಅವನು ಮೊದಲನೇ ಹೋರೆ ಅಧಿಪತಿ ಆಗ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ಯಾವ ಹೋರೆ ಅಂದರೆ 2 ತಾನೇ ಇರೋದು ಅಂತ. 2 ಗ್ರಹಗಳು ಸೂರ್ಯ ಚಂದ್ರ ಮಾತ್ರ ಅಂತ. ಸೂರ್ಯ ಪಾಪಗ್ರಹ ಆಗ್ತಾನೆ, ಚಂದ್ರ ಶುಭಗ್ರಹ ಆಗ್ತಾನೆ ಅಲ್ಲಿ ಅಂತ. ಹಾಗಾಗಿ ಯಾರ ಕೈ ಯಾರ ಹೋರೆಯಲ್ಲಿದ್ದಾನೆ? ಸೂರ್ಯನೇ ಆದರೆ ತನ್ನ ಹೋರೆಯು ಕೂಡ ಅವನಿಗೆ ಸ್ವಹೋರೆ ಆಗುತ್ತೆ ಸೂರ್ಯನೇ ಆದರೆ. ಇದು ಹೋರ. ಮೂರನೇದು ದ್ರೇಕ್ಕಾಣ. ಈ ದ್ರೇಕ್ಕಾಣ ತುಂಬ ಮುಖ್ಯವಾಗಿರುವಂಥದ್ದು, ತುಂಬ 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 ಮುಖ್ಯವಾಗಿರುವಂಥದ್ದು ದ್ರೇಕ್ಕಾಣ. 36 ದ್ರೇಕ್ಕಾಣ ಇದೆ, 36 ಲಕ್ಷಣಗಳಿದೆ ಅದಕ್ಕೆ. ಅದು ಹೇಳಿದ್ರೆ ನಿಮಗೆ ಆಕಳಿಕೆ ಅಲ್ಲ, ನಿದ್ದೆನೇ ಬರ್ಬೋದು. ಆದರೂ ಬಿಡಬಾರ್ದು, ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ನಿಮ್ಗೆ. ಅದನ್ನು ನೀವು ಮಲ್ಕೊಂಡ್ರೆ ಪರವಾಗಿಲ್ಲ, ಎಬ್ಬಿಸಿ ನೀರು ಹಾಕಿ ಎಬ್ಬಿಸಿ ಕೇಳು ಇದನ್ನು ಅಂತ ಹೇಳಬೇಕು. ಯಾಕೆಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಅದು ಅಂತ, ದ್ರೇಕ್ಕಾಣ ಅನ್ನೋಂಥದ್ದು ಅಂತ. ದ್ರೇಕ್ಕಾಣದಲ್ಲಿ ಮುಖ್ಯವಾಗಿ ಏನು ಅಂದರೆ ಲಕ್ಷಣಗಳು ಸಿಗುತ್ತೆ ನಿಮಗೆ ಅಂತ. ಈಗ ಒಂದು ಸ್ಥಳ ಹೇಗಿದೆ ಅಂತ ಹೇಳೋದಾದರೆ ದ್ರೇಕ್ಕಾಣದ ಮೂಲಕ ಹೇಳಬೇಕು ಅದನ್ನು ಅಂತ. ಒಬ್ಬ ವ್ಯಕ್ತಿ ಹೇಗಿದ್ದಾನೆ, ನೋಡೋಕೆ ಹೇಗಿದ್ದಾನೆ, ಅಥವಾ ಅವನ ಸ್ವಭಾವಗಳು ಏನಿದೆ, ಅವನ ಸ್ಥಿತಿ ಏನಿದೆ, ಇದೆಲ್ಲ ಗೊತ್ತಾಗಬೇಕಾದ್ರೆ ಅದು ದ್ರೇಕ್ಕಾಣದಿಂದ ಗೊತ್ತಾಗಬೇಕು. ಮತ್ತು ಅದು ಬುದ್ಧಿ ಪ್ರಯೋಗದಿಂದ ಗೊತ್ತಾಗುವಂಥದ್ದು ಅಂತ. ಅಲ್ಲೆಲ್ಲ ಸುಳಿವುಗಳು ಕೊಡುವಂಥದ್ದು ದ್ರೇಕ್ಕಾಣಗಳು, ಬರೇ ಸುಳಿವುಗಳನ್ನು ಕೊಡುವಂಥದ್ದು. ಆ ಸುಳಿವುಗಳನ್ನ ಮೇಲೆ ನಾವು ಹುಡುಕ್ತಾ ಹೋಗಬೇಕು ಅಂತ. ಆ ಸುಳಿವುಗಳನ್ನು ಆಶ್ರಯಿಸಿ ನಾವು ತೀರ್ಮಾನ ಮಾಡ್ತಾ ತೀರ್ಮಾನಗಳನ್ನು ತಗೋಬೇಕಾಗತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅದು ನಮಗೆ ಅಂಥದ್ದು. ಈ ಬುದ್ಧಿ ಸೋಮಾರಿಗಳು ಅಲ್ಲದೇ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅದಂತೆ. ಕೆಲವರಿಗೆ ಯೋಚನೆ ಯಾರು ಯೋಚನೆ ಮಾಡ್ತಾರೆ ಅಂದರೆ ಕಷ್ಟ ಆಗುತ್ತೆ ಆಗ ಅಂತ. ಅಂದರೆ ಆದರೂ ತುಂಬ ಇಂಟ್ರೆಸ್ಟ್ ಕೊಡುತ್ತೆ, ಅದೇ ಇಂಟ್ರೆಸ್ಟ್ ಕೊಡುತ್ತೆ ಅದು ಅಂತ. ಅದು 36 ದ್ರೇಕ್ಕಾಣಗಳು ಬರುತ್ತೆ. ಅಂದರೆ ಒಂದು ರಾಶಿಯಲ್ಲಿ 3 ಭಾಗ ಮಾಡಿದೆ ದ್ರೇಕ್ಕಾಣ ಅಂತ. 3 ಭಾಗ ಮಾಡಬೇಕು ಅದನ್ನು ಅಂತ ಮನಸ್ಸಿಗೆ ಬಂತ. ಅಲ್ಲಿದೆ ನೋಡಿ ಅದು ಅಂತ, ರಾಶಿಯ 1/3 ಭಾಗ ಅಂತ. 1ನೇ ಭಾಗಕ್ಕೆ ಆ ರಾಶಿ ಅಧಿಪತಿಯೇ ಅಧಿಪತಿ ಆಗ್ತಾನೆ. 2ನೇ ಭಾಗಕ್ಕೆ ಅಲ್ಲಿಂದ 5ನೇ ಮನೆ ಅಧಿಪತಿ. 3ನೇ ಭಾಗಕ್ಕೆ ಅಲ್ಲಿಂದ 9ನೇ ಮನೆ ಅಧಿಪತಿ. ತುಂಬ ಸಿಂಪಲ್ ಇದು. ಮೇಷ ಅಂತಂದರೆ ಮೊದಲನೇ ದ್ರೇಕ್ಕಾಣಕ್ಕೆ ಕುಜ ಅಧಿಪತಿ ಆಗ್ತಾನೆ. 2ನೇದಕ್ಕೆ ರವಿ ಅಧಿಪತಿ ಆಗ್ತಾನೆ. 3ನೇದಕ್ಕೆ ಗುರು ಅಧಿಪತಿ ಆಗ್ತಾನೆ. ಮೇಷದಿಂದ 5ನೇ ರಾಶಿ ಸಿಂಹ, 9ನೇ ರಾಶಿ ಧನು ಅಂತ. ಹಾಗಾಗಿ ಆ ಥರ ಹೋಗುತ್ತೆ ಅಂತ. ಯಾವುದೇ ಆದರೂ ಮೀನರಾಶಿಯನ್ನು ತಗೊಳ್ಳಿ, ಅದಕ್ಕೆ ಮೊದಲನೇ ದ್ರೇಕ್ಕಾಣಕ್ಕೆ ಗುರು ಅಧಿಪತಿ, 2ನೇ ದ್ರೇಕ್ಕಾಣ ಕರ್ಕ ಅದು ಚಂದ್ರ, ಅದು ಚಂದ್ರ ಅಧಿಪತಿ 2ನೇ ದ್ರೇಕ್ಕಾಣಕ್ಕೆ. 3ನೇ ದ್ರೇಕ್ಕಾಣಕ್ಕೆ ಕುಜ ಅಧಿಪತಿ ಆಗ್ತಾನೆ ಅಂತ. ಈ ಥರ ಅಂದರೆ ಇದ್ಯಾಕೆ ಪುನಃ ನಿಮ್ಗೆ ಹೇಳಿದ್ವು ಅಂದರೆ ಅಧಿಪತಿ ಯಾರು ಅನ್ನೋದು ಕೊಂಟಾಗತ್ತೆ ಅಂತ. ಯಾರ ದ್ರೇಕ್ಕಾಣದಲ್ಲಿದ್ದಾನ ಅವನು, ಪಾಪಗ್ರಹ ದ್ರೇಕ್ಕಾಣದಲ್ಲಿದ್ದಾನ, ಶುಭಗ್ರಹದ ದ್ರೇಕ್ಕಾಣದಲ್ಲಿದ್ದಾನ ಅನ್ನೋದು ಕೊಂಟಾಗತ್ತೆ ಅಂತ. ಈಗ ಸನ್ಯಾಸ ಅಂತ ತಗೊಂಡ್ರೆ ನೀವು, ದೀಕ್ಷೆ ಸಾಧನೆ ಅಂತ ತಗೊಂಡ್ರೆ ಚಂದ್ರ ಶನಿ ದ್ರೇಕ್ಕಾಣದಲ್ಲಿ ಬರಬೇಕು, ಆಗ ಸಾಧನೆಗೆ ತುಂಬ ಬಲ ಬರುತ್ತೆ. ಬೇರೆ ವಿಷಯಕ್ಕೆ ಬೇರೆ ಥರ ಇದು ಈ ವಿಷಯ.
ಸಾಧನೆ ಅಧ್ಯಾತ್ಮ ಅಂತ ತಗೊಂಡ್ರೆ ಚಂದ್ರ ಶನಿ ದ್ರೇಕಣದಲ್ಲಿ ಬರಬೇಕು ಅಂತ. ಆ ಥರ ಅದನ್ನು ಬೇರೆ ಬೇರೆ ಸಮಯದಲ್ಲಿ ಬಳಸ್ತಾರೆ. ಇನ್ನು ಮುಂದೆ ನಿಮಗೆ ಯೋಗಗಳನ್ನ ಹೇಳಕ್ಕೆ ಹೊರಟ್ರೆ ಯೋಗದಲ್ಲಿ ಇದೆಲ್ಲ ಬರುತ್ತೆ ಅಂತ. ಈ ದ್ರೇಕಣದಲ್ಲಿ ಇರಬೇಕು, ಆ ದ್ರೇಕಣದಲ್ಲಿ ಇರಬೇಕು. ದ್ರೇಕಣದಲ್ಲಿ ನರದ್ರೇಕಣಗಳಿದೆ, ಪಶು ದ್ರೇಕಣಗಳಿದೆ, ಅಥವಾ ವಿಷ ದ್ರೇಕಣಗಳಿದೆ, ಬಂಧನ ದ್ರೇಕಣಗಳಿದೆ. ಅಲ್ಲಿ ಕೆಲವು ದ್ರೇಕಣಗಳ ಲಕ್ಷಣಗಳು ಹೇಗೆ ಬರುತ್ತೆ ಅಂದರೆ ಬಂಧನ ತೋರಿಸುತ್ತೆ. ಅದು ಒಬ್ಬನು ಅರೆಸ್ಟ್ ಆಗಿದ್ದಾನೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಹೇಗೆ ಅರೆಸ್ಟ್ ಆಗೋ ಯೋಗ ಇದೆ, ಆ ಬಂಧನ ದ್ರೇಕಣದಲ್ಲಿದ್ದರೆ ಅವನು ಬಂಧನದಿದ್ದಾನೆ ಅಂತ ಹೇಳ್ಬೋದು ನಾವು ಅಂತ. ಆ ಥರದ ಅನುಕೂಲಗಳನ್ನು ಕೊಡೋಂಥದ್ದು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಆ ದ್ರೇಕಣ. ಷಡ್ವರ್ಗದಲ್ಲಿ ಒಂದದು. ಹಾಗಾಗಿ ಇಡೀ ಭಾಗ, ಎರಡು ಭಾಗ, ಮೂರು ಭಾಗ, ಆಮೇಲೆ ಒಂಬತ್ತು ಭಾಗ ಅಂತ ನವಾಂಶ. ಅದು ಒಂಬತ್ತು ಭಾಗ ಯಾರು ಅಧಿಪತಿ ಅಂತ ಮತ್ತದೇ ಪ್ರಶ್ನೆ ಬರೋಂಥದ್ದು ಅಂತ. ಯಾರ ದ್ರೇಕಾಣದಲ್ಲಿದ್ದಾನೆ ಅಂತ ನಿಮ್ಗೆ ಇನ್ನೊಂದು ಸರಿ ಹೇಳಿದ್ದು. ಉದ್ಯೋಗವನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ, ಹತ್ತನೇ ಮನೆ ಅಧಿಪತಿ, ಹತ್ತನೇ ಮನೆ ಅಧಿಪತಿ ಅವನು ಯಾರ ನವಾಂಶದಲ್ಲಿದ್ದಾನೆ ಅಂತ. ಹತ್ತನೇ ಮನೆ ಅಧಿಪತಿ ನಿಮ್ಮ ನಿಮ್ಮ ಲಗ್ನ ರಾಶಿ ಇನ್ನೂ ಬೇರೆ ರೀತಿಯಿಂದ ಹೇಳ್ತಾರೆ, ಮೂರು ರೀತಿಯಿಂದ ಎರಡು ಮೂರು ರೀತಿಯಿಂದ ಹೇಳ್ತಾರೆ ಅದನ್ನು. ಹತ್ತನೇ ಮನೆ ಅಧಿಪತಿ ಯಾರು ನವಾಂಶರಿದ್ದಾನೆ ಅಂತಹ ಉದ್ಯೋಗ ಮಾಡ್ತಾನೆ ಅಂತ. ಕುಜ ಆದರೆ ಕುಜನಿಗೆ ಸಲ್ಲಂಥ ಉದ್ಯೋಗ ಮಾಡ್ತಾನೆ, ಬುಧ ಆದರೆ ಬುಧನಿಗೆ ಸಲ್ಲ ಉದ್ಯೋಗ ಮಾಡ್ತಾನೆ, ಗುರು ಆದರೆ ಗುರುವಿಗೆ ಸಲ್ಲ ಉದ್ಯೋಗ ಮಾಡ್ತಾನೆ, ರವಿ ಆದರೆ ರವಿಗೆ ಸಲ್ಲುವಂಥ ಉದ್ಯೋಗಗಳು ಮಾಡ್ತಾನೆ. ಅವರಿಗೆ ಅವರ ಕಾರಕತ್ವ ಇದೆಯಲ್ಲ ಅಂಥ ಉದ್ಯೋಗಗಳು ಮಾಡ್ತಾರೆ ಅವರು ಅಂತ. ಹಾಗಾಗಿ ನವಾಂಶ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇರುವಂಥದ್ದು. ಯಾರ ನವಾಂಶ ಅಂತ, ಅವನು ಯಾವ ನವಾಂಶದಲ್ಲಿದ್ದಾನೆ ಅಂತ, ಅದು ಮುಖ್ಯ ಆಗುತ್ತೆ ಅಂತ. ನವಾಂಶ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಈಗ ಯಾವ ರಾಶಿಯಲ್ಲಿ ಗ್ರಹ ಇದಾನೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ಆಗುತ್ತೆ ಅದು, ಈ ನವಾಂಶ ಅನ್ನೋದು ಅಂತ. ಅದೇ ಥರ ಫಲನೂ ಕೊಡುತ್ತೆ ಅದು ಅಂತ, ಅದೇ ಥರ ಫಲನೂ ಕೊಡುತ್ತೆ ಸೂಕ್ಷ್ಮ ಆದರೆ ಅಂತ. ಕ್ಷೇತ್ರ, ಹೋರ, ದ್ರೇಕಣ, ನವಾಂಶ, ದ್ವಾದಶಾಂಶ ಬಂದಿದ್ದೆ ನಿನ್ನೆ ನಮಗದು. ರಾಶಿಯನ್ನು 12 ಭಾಗ ಮಾಡುವಂಥದ್ದು. ಮೊದಲನೇ ಭಾಗ ಆ ರಾಶಿಯಾಗಿರುತ್ತೆ ಅದು, ಅಲ್ಲಿಂದ ಸಾಲ 12 ಬರುತ್ತೆ, ಮುಗೀತು, ಸಿಂಪಲ್ ಇದೆ ಅದು. ಅಧಿಪತಿ ಯಾರು ಅಂತ, ಯಾರ ದ್ವಾದಶಾಂಶಲ್ಲಿದ್ದಾನೆ. ಒಂದು ಗ್ರಹ, ಒಂದು ಕುಜನೇ ಅಂತ ಅಂದ್ಕೊಳ್ಳಿ ನೀವು, ಗುರುವಿನ ದ್ವಾದಶಾಂಶಲ್ಲಿದ್ದಾನೆ, ಶುಕ್ರನ ದ್ರೇಕಣದಲ್ಲಿದ್ದಾನೆ, ಈ ಥರ ಬಂದರೆ ಚಂದ್ರನ ಕ್ಷೇತ್ರದಲ್ಲಿದ್ದಾನೆ, ಅಥವಾ ಗುರುವಿಂದೆ ನವಾಂಶಲ್ಲಿದ್ದಾನೆ ಅನ್ನೋ ಥರಗಳೇ ಬಂದರೆ ಆ ಕುಜ ಹೋಗಿ ಅವನೇ ಗುರು ಆಗ್ಬಿಡ್ತಾನೆ ಅಂತಂದರೆ ಅವನು ತುಂಬ ಶುಭನಾಗ್ಬಿಡ್ತಾನೆ ಆ ಕುಜ ಅಂತ. ಅವನು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ದ್ವಾದಶಾಂಶ ಆಯಿತಾ. ತ್ರಿಂಶಾಂಶ, ಏನು ತ್ರಿಂಶಾಂಶ ಅಂದರೆ ನಿನ್ನೆ ಹೇಳಿದ್ವಲ್ಲ, ಮೂವತ್ತು ಭಾಗ ಅಂದರೆ 30 degrees ಅದು. ಒಂದು ರಾಶಿ ಅಂದರೆ 30 degrees ಅಂತ. ಒಟ್ಟು ಎಷ್ಟು ಡಿಗ್ರಿ ಆಗುತ್ತೆ? 12 into 30 ಎಷ್ಟಾಗುತ್ತೆ? 360 ಒಂದು ರಾಶಿಗೆ 30 ಬರುವಂಥದ್ದು ಅಂತ, 30 degrees ಅಂತ. ಒಂದೊಂದು ಡಿಗ್ರಿ ಅದು ತ್ರಿಂಶಾಂಶ ಅಂದರೆ ಅಂತ. ಆ ಒಂದೊಂದು ಡಿಗ್ರಿಗೂ ಅಧಿಪತಿಗಳು ಬರ್ತಾರೆ ಅಂದರೆ, ಒಂದನೇದಕ್ಕೆ ಬೇರೆ, ಎರಡನೇದಕ್ಕೆ ಬೇರೆ, ಅನ್ನೋ ಥರ ಬರೋದಿಲ್ಲ. ಒಂದು 5-1 ಅಲ್ಲಿಂದ ಒಂದು 7-1 ಹೀಗೆಲ್ಲ ಹೋಗ್ತಾರೆ ಅವರು ಅದನ್ನು. ಅಲ್ಲಿ ಈಕ್ವಲ್ ಆಗಿ ಆ ಥರ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಅದಕ್ಕೊಂದು ಪ್ಯಾಟರ್ನ್ ಇದೆ, ಕ್ರಮ ಇದೆ, ಅದಕ್ಕೊಂದು ಆ ಪ್ರಕಾರ ಹೋಗುತ್ತೆ. ಹಾಗೆ ನಾವು ನೋಡಬೇಕು ಅಂತ, ಯಾರ ತ್ರಿಂಶಾಂಶ ಅಂತ, ತ್ರಿಂಶಾಂಶದ ಅಧಿಪತಿ ಯಾರು ಅಂತ, ಆ ಗ್ರಹದ ತ್ರಿಂಶಾಂಶದ ಅಧಿಪತಿ ಯಾರು ಅಂತ. ಇದು ಷಡ್ವರ್ಗ ಅಂತ. ಈ ಷಡ್ವರ್ಗದಲ್ಲಿ ಶುಭ ಎಷ್ಟು ಬಂತೋ ಆ ಗ್ರಹ ಅಷ್ಟು ಶುಭ ಅಂತ. ಕೊನೆ ಪಕ್ಷ 4 ಬರಬೇಕು, ಮೆಜಾರಿಟಿ ಬಂತು ಶುಭಕ್ಕೆ ಅಂತ. 3 ಬಂದರೆ 2 ಈಕ್ವಲ್ ಆಯಿತು. 3 ಕೆಳಗೆ ಹೋದರೆ ಆ ಗ್ರಹ ಶುಭಗ್ರಹ ಆದರೂ ಕೂಡ ಅವ್ರ ಪಾಲಿಗೆ ಶುಭನಲ್ಲ ಅಂತ. ಅಷ್ಟು ಇಂಪಾರ್ಟೆಂಟ್ ಇದು ಅಂತ. ಇದನ್ನು ನೋಡಿದೆ ಇವತ್ತು ಜಾತಕ ಚಿಂತನೆ, ಪ್ರಶ್ನೆ ಚಿಂತನೆ ಎಲ್ಲ ಮಾಡ್ತಾರೆ, ಅದು ಫಲ ವ್ಯತ್ಯಾಸ ಬರ್ಬೋದು ಅದರಿಂದ ಅಂತ ನೋಡದೇ ಇದ್ದಾಗ ಅಂತ. ತುಂಬ ಮುಖ್ಯವಾದದ್ದು ಅಂತ. ಮುಂದಕ್ಕೆ ಹೋಗೋಣ. ಷಡ್ವರ್ಗ ಇದು, ಶ್ಲೋಕ ಇದೆ ಅದಕ್ಕೆ, ಮತ್ತು ಹಾಕಿಲ್ಲ ಯಾಕೆಂದರೆ ಇದಕ್ಕೆ ಈ ಕೆಲಸನೇ ತುಂಬ ಆಗಿದೆ ಇವತ್ತು, ಇದ್ರ ಕೆಲಸ ತುಂಬ ಆಗಿದೆ ಇವತ್ತು. ಹಾಗಾಗಿ ಶ್ಲೋಕ ಹಾಕೋದಕ್ಕಾಗಿಲ್ಲ, ಶ್ಲೋಕನೂ ಜಾಸ್ತಿ ಆಗುತ್ತೆ ನಿಮಗೆ, ಮತ್ತು ಆಮೇಲೆ ಕಲಿಬೋದು ಶ್ಲೋಕನ. ಇದು ನಿನ್ನೆ ತೋರಿಸಿರೋದಕ್ಕೋಷ್ಟಕ, ಮುಂದಿನದ್ದು ಹೊಸದಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡೋಕ್ಕಿರುವಂಥದ್ದು ಅಷ್ಟೇ ಇವತ್ತು. ಷಡ್ ಬಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡನ್ನು. ಷಡ್ ವರ್ಗ, ಷಡ್ ಬಲ ಅಂತ ಎರಡದ್ದು ರೀತಿ ಬೇರೆ ಬೇರೆ ಆಗುತ್ತೆ, ಒಂದೇ ಅಲ್ಲ ಅದು ಅಂತ. ಷಡ್ವರ್ಗ ಶುಭತ್ವಕ್ಕಿರೋಂಥದ್ದು, ಷಡ್ ಬಲ ಶಕ್ತಿಗಿರೋಂಥದ್ದು ಅಂತ. ಆ ಗ್ರಹಕ್ಕೆ ಏನು ಶಕ್ತಿ ಇದೆ ಅಂತ,
ಅದಕ್ಕಿರುವಂಥದ್ದು ಅಂತ. ಸ್ಥಾನಬಲ ಅಂದರೆ ಗ್ರಹ ಎಲ್ಲಿದೆ ಅಂತ, ದಿಗ್ಬಲ ಯಾವ ದಿಕ್ಕಿನಲ್ಲಿದೆ ಗ್ರಹ ಅಂತ, ಕಾಲಬಲ ಆ ಸಮಯ ಬಲ ಗ್ರಹಕ್ಕೆ ಯಾವ ಬಲ ಯಾವ ಥರ ಬಲ ಕೊಡ್ತಾ ಇದೆ ಅಂತ, ಬಲಗಳನ್ನು ಕೊಡ್ತಾ ಇದೆ ಅಂತ. ಚೇಷ್ಟಾ ಬಲ ಅಂದರೆ ಆ ಗ್ರಹದ ಮೂಮೆಂಟ್, ಅದರಿಂದ ಬರುವಂಥದ್ದು ಅಂತ. ಈಗ ಶೀಘ್ರಗತಿ ಇದ್ದರೆ ಅದಕ್ಕೆ ಬಲ ಜಾಸ್ತಿ ಆ ಗ್ರಹಕ್ಕೆ, ಮಂದಗತಿ ಇದ್ದರೆ ಬಲ ಕಡಿಮೆ. ಅಂದರೆ ಒಂದೇ ಗ್ರಹ ಒಂದೇ ವೇಗದಲ್ಲಿ ಇಡೀ ವರ್ಷ ಸಂಚಾರ ಮಾಡ್ತಾ ಇರೋದಿಲ್ಲ, ಒಂದೇ ವೇಗ ಅಲ್ಲದು, ಕೆಲವೊಮ್ಮೆ ಮಂದಗತಿ ಕೆಲವೊಮ್ಮೆ ಶೀಘ್ರಗತಿ ಅಂತ. ಆ ಶೀಘ್ರಗತಿಯಲ್ಲಿರೋ ಗ್ರಹ ಹೆಚ್ಚು ಬಲವನ್ನು ಹೊಂದಿರುತ್ತೆ, ಮಂದಗತಿ ಗ್ರಹ ಕಡಿಮೆ ಬಲವನ್ನು ಹೊಂದಿರುತ್ತೆ. ಹಾಗಾಗಿ ಚೇಷ್ಟಾಬಲ, ಚೇಷ್ಟಾಬಲಕ್ಕೆ ಇನ್ನೂ ವ್ಯಾಪ್ತಿ ತುಂಬ ಇದೆ, ನಿಮ್ಗೆ ಹೇಳ್ತೀವಿ ಮುಂದಕ್ಕೆ ಅದನ್ನು. ನೈಸರ್ಗಿಕ ಬಲ ಅಂದರೆ ಸಹಜ ಬಲ, ಆ ಗ್ರಹಗಳಿಗೆ ಸಹಜವಾಗಿ ಇಂತಿಷ್ಟು ಇಂತಿಷ್ಟೊಂದು ಬಲ ಇದೆ, ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಅಂತ ಒಂದು ಆರ್ಡರ್ ಇದೆ ಅದಕ್ಕೆ. ಅದು ದೃಗ್ಬಲ, ದೃಕ್ ಅಂದರೆ ದೃಷ್ಟಿ, ದೃಷ್ಟಿಯಿಂದ ಬರುವಂಥ ಬಲ ಅಂತ. ಇದನ್ನು ಅಕ್ಯುರೇಟಾಗಿ ಲೆಕ್ಕ ಮಾಡ್ತಾರೆ ಅಂತ, ರೂಪಬಲ ರೂಪಬಲ ಅನ್ನೋ ಶಬ್ದ ಬಳಸ್ತಾರೆ. ಅಂದರೆ ಎಷ್ಟೆಷ್ಟು ಬಂತು ಅಂತ ಗಣಿತ ಮಾಡಿ ಹಾಕಿ ಒಟ್ಟು ಇಷ್ಟಾಯಿತು ಅಂತ, ಆ ಗ್ರಹಗಳ ಮಧ್ಯೆ ತುಲನೆ ಮಾಡಿ ಯಾವ ಗ್ರಹಕ್ಕೆ ಎಷ್ಟೆಷ್ಟಿದೆ ಅಂತ, ಯಾರು ಪ್ರಬಲ ದುರ್ಬಲ ಕನಿಷ್ಠ ಬಲ ಎಷ್ಟಿರಬೇಕು ಅಂತಿದೆ ಅದು, ಅದಕ್ಕಿಂತ ಕೆಳಗೆ ಬಂದರೆ ಆ ಗ್ರಹ ದುರ್ಬಲ ಅಂತ ತೀರ್ಮಾನ ತಗೋತಾರೆ, ಜಾಸ್ತಿ ಇದ್ದರೆ ಪ್ರಬಲ ಅಂತ, ಎಷ್ಟು ಜಾಸ್ತಿ ಇದೆ ಅಂತ ಅದರ ಮೇಲೆ ಎಷ್ಟು ಪ್ರಬಲ ಅಂತ. ಅಕ್ಯುರೇಟಾಗಿ ಗಣಿತದ ಅಂಕಿಅಂಶದ ಮೂಲಕವಾಗಿ ಇಷ್ಟೇ ಪ್ರಾಬಲ್ಯ ಅಂತ, ಇಷ್ಟೇ ದೌರ್ಬಲ್ಯ ಅಂತ ಹೇಳೋಕ್ಕಾಗತ್ತೆ ಅಂತ, ಈ ಷಡ್ಬಲದ ಮೂಲಕವಾಗಿ ಅಂತ. ಎಲ್ಲ ಗಣಿತ ನಿಮ್ಗೆ ಇವತ್ತು ನಿಮ್ಮ ತಲೆ ಮೇಲೆ ಹಾಕೋದಿಲ್ಲ, ಅದನ್ನೆಲ್ಲ ನಿಮಗೊಂದು ಅದರ ಐಡಿಯಾ ಕೊಡ್ತೀವಿ ಅಷ್ಟೇ ನಿಮ್ಗೆ ಅದೇನು ಅಂತ. ಅದು ಗಣಿತ ಇವತ್ತು ಕೊಡುತ್ತೆ, ಯಾವುದು ಕಂಪ್ಯೂಟರ್ ಕೊಡುತ್ತೆ ಅಥವಾ ಅಪ್ಲಿಕೇಶನ್ಗಳು ಕೊಟ್ಬಿಡುತ್ತೆ ಗಣಿತ ಎಲ್ಲವನ್ನು ನಿಮಗಿಬ್ಬರಿಗೂ, ಎರಡೂ ಗುರುಕುರುಕೂ ಒಂದೊಂದು ಕಂಪ್ಯೂಟರ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಒಂದು ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೊಂದು ಅದಕ್ಕೆ ಸಾಫ್ಟ್ವೇರ್ ಬರುತ್ತೆ, ಅದಕ್ಕೆ ಮಠದ ಶಿಷ್ಯರದ್ದೇ ಒಬ್ಬರದ್ದು ತುಂಬ ಚೆನ್ನಾಗಿರೋ ಸಾಫ್ಟ್ವೇರ್ ಇದೆ, ಅದು ಅದನ್ನು ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಗ ನಿಮಗೆ ಹೋಮ್ವರ್ಕ್ ಕೊಡೋಕ್ಕಾಗತ್ತೆ ಅಂತ, ಒಂದು ಜಾತಕ ಕೊಟ್ಟರೆ ನೀವು ಪೂರ್ತಿ ಒಂದು ಪುಸ್ತಕ ಮಾಡಿ ಕೊಡಬೇಕು ನಮ್ಗೆ ಅದನ್ನು ಅಂತ. ಅದಕ್ಕೆ ಅಪ್ಲೈ ಆಗೋದನ್ನೆಲ್ಲ ತಾನೇ ಬಂದುಬಿಡುತ್ತೆ ತುಂಬ ಅದರಲ್ಲಿ, ಅದರ ಫಲಾವಳಿ ಇದೆಯಲ್ಲ ನೀವು ಅದನ್ನು ಮಾಡಬೇಕಾಗತ್ತೆ ಅಂತ. ಈಗ ಕುಂಭ ಗುರು ಅಥವಾ ಮಕರ ಶನಿ ಮಿಥುನ ಬುಧ ಏನು ಫಲ ಇದೆ ಅದಕ್ಕೆ, ಆ ಅದನ್ನು ಟೈಪ್ ಮಾಡಬೇಕಂತ, ಒಂದು ಸತಿ ಟೈಪ್ ಮಾಡಿದ್ರೆ ಆಮೇಲೆ ಅದಕ್ಕೆ ಮೇಲೆ ಕಾಯಮಾಗತ್ತೆ, ಅದು ಅಲ್ಲಿ ಟೈಪ್ ಮಾಡಿದ್ದು ಸಿಗುತ್ತೆ, ನಮ್ಮ ಹತ್ರ ಇದೆ ತುಂಬ. ಅದು ಅದನ್ನ ಹಾಕಿ ಒಂದು ಪ್ರಿಂಟ್ ತೆಗಿಬೇಕು ಅದನ್ನು ಅಂತ, ಇಡೀ ಜೀವನ ಚಿತ್ರಣ ಸಿಕ್ಬಿಡುತ್ತೆ ಅದರಲ್ಲಿ ಅಂತ. ಇದೆಲ್ಲ ಮಾಡೋದಿಲ್ಲ ಯಾರು ಇವತ್ತು, ಮಾಡೋದೇ ಇಲ್ಲ ಇದನ್ನೆಲ್ಲ ಅಂತ. ಮಾಡ್ದೇನೆ ಹಿಂಗಂದರು ಹಿಂಗೆ ನೋಡಿದ್ರು ದಿವ್ಯ ಜ್ಞಾನಗಳ ಥರ ಏನೋ ಒಂದು ಫಲ ಹೇಳಿದ್ರು ಕೊಡಿಸ್ಕೊಟ್ರು ಅಂತ, ಆ ಥರ ನೆಕ್ಸ್ಟ್ ಅಂತ ಕರೆದ್ರು ಕೂಡಲೇ ಅಂತ ಅರ್ಧ ಗಂಟೆಯಲ್ಲಿ ಅಂತ. ನಿನ್ನೆ ಪರಿವಾರದ ಯಾರು ಹೇಳ್ತಾ ಇದ್ರು ಅರ್ಧ ಗಂಟೆಗೆ ಎಷ್ಟು ಆಗುತ್ತೆ, ಅರ್ಧ ಗಂಟೆಗಿನ ಜಾಸ್ತಿ ಆದ್ರೆ ಮತ್ತೆಷ್ಟು ಆಗುತ್ತೆ ಅಂತ. ಅದಕ್ಕೆ ಅಂದರೆ ಚಾರ್ಜ್ ಮಾಡ್ತಾರೆ ಆ ಥರ ಅಂತ. ಚಾರ್ಜ್ ಮಾಡೋದಕ್ಕಿಂತ ಸಮಸ್ಯೆ ಏನಂದರೆ ಹಣದ ಮೇಲೆ ದೃಷ್ಟಿ ಹೋದರೆ ಅವನು ಫಲ ಫಲಿಸೋದಿಲ್ಲ, ಅವನಿಗೆ ಪೃಚ್ಛಕನಿಗೆ ಅವನು ಫಲ ಫಲಿಸೋದಿಲ್ಲ, ಅವನಿಗೆ ಉಪಕಾರ ಆಗೋದಿಲ್ಲ ಇವನಿಂದ ಅಂತ. ಅವ್ನು ಏನೋ ಒಂದು ಹೇಳ್ತಾನೆ, ಅವನು ಇಂಪ್ರೆಸ್ ಮಾಡ್ತಾನೆ, ಅವನನ್ನು ಉಪಕಾರ ಆಗೋದಿಲ್ಲ ಅವನಿಗೆ, ತೊಂದರೆ ಆಗುತ್ತೆ ಅವನಿಗೆ. ಅದೊಂದು ತೊಂದರೆ. ಇನ್ನೊಂದು, ಇಷ್ಟು ಸಮಯ ಮಿತಿ ಬಂದರೆ ಅದು ಜಾತಕ ಪರಿಸ್ಥಿತಿಯಲ್ಲಿ ವ್ಯವಸ್ಥಿತವಾಗಿ ಆಗೋದಿಲ್ಲ ಅಂತ. ಹಾಗಾಗಿ ನಾವು ಇನ್ನು ಮುಂದೆ ಇಲ್ಲಿ ಕೂಡ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ನೀವೆಲ್ಲ ಇದ್ದೀರಲ್ಲ, ನಮಗೆ ಶಿಷ್ಯರು ಇದ್ದೀರೀಗ, ಹಾಗಾಗಿ ನಮಗೆ ನೀವು ಅದನ್ನು ಎಲ್ಲ ನೀವು ಅಡುಗೆ ಮಾಡ್ಕೊಡ್ಬೇಕು, ನೀವು ಅದಕ್ಕೆ ಊಟಕ್ಕೆ ಬಡಿಸೋ ವ್ಯವಸ್ಥೆನೇ ಮಾಡ್ತೀವಿ ಆಮೇಲೆ ಅಂತ. ಅಷ್ಟು ಕೆಲಸ ನೀವು ಮಾಡಿದರೆ ನಿಮಗೆ ತುಂಬ ಸಿದ್ಧತೆ ಆಗುತ್ತೆ ಅಂತ, ನೀವು ತಯಾರಾಗ್ತೀರಿ ಅದರಿಂದಾಗಿ ಅಂತ. ಆಯಿತಾ. ಈಗ ನೈಸರ್ಗಿಕ ಬಲ, ಈಗ ಇದೆಲ್ಲ ಬಿಟ್ಬಿಡಿ, ಸ್ಥಾನಬಲ ಚೇಷ್ಟಾಬಲ ಯಾವುದು ಇಲ್ಲದೆ ಸಹಜವಾಗಿ ಯಾವ ಗ್ರಹಗಳಿಗೆ ಏನು ಬಲ ಇದೆ ಅನ್ನೋದನ್ನು ನೋಡೋಣ. ಈಗ ನೋಡಿ, ಇದೇ ಆರ್ಡ್ರ್ ಇದು. ನೈಸರ್ಗಿಕವಾಗಿ ಗ್ರಹಗಳು ಹೇಗೆ ಬಲಾಧಿಕರು ಬಲವನ್ನರು ಅಂತ ನೋಡಿ ಅಂತ. ಅತ್ಯಧಿಕ ಬಲ ರವಿಗಿದೆ, ಅತ್ಯಂತ ಕಡಿಮೆ ಬಲ ಹಾಗಾಗಿ ದುಃಖ ಕೊಡ್ತಾನೆ ಅವನು ಅಂತ. ಬಲ ಕಡಿಮೆ ಆಗಿದ್ರಿಂದಲೇ ದುಃಖಕ್ಕೆ ಜವಾಬ್ದಾರಿ ತೊಗೊಂಡಿರೋದು ಅವನು ಅಂತ. ದುಃಖಂ ದಿನೇಶ ಆತ್ಮಜಃ, ದುಃಖ ಕಾರಕತ್ವೇ ಯಾಕೆ ಬಂತು ಅಂದರೆ ಅತ್ಯಂತ ದುರ್ಬಲನಾದ ಅಂತ ಶನಿ ಅಂತ. ನೈಸರ್ಗಿಕವಾಗಿ ಇದು ಮತ್ತೆ ಸಾಲಕ್ಕೆ ಹೋಗೋದಿಲ್ಲ, ಅನುಕ್ರಮಕ್ಕೆ ಹೋಗೋದಿಲ್ಲ. ಅತ್ಯಂತ ಹೆಚ್ಚು ಬಲ ರವಿಗೆ, ಅದಕ್ಕಿಂತ ಕಡಿಮೆ ಚಂದ್ರನಿಗೆ, ಮತ್ತು ಕಡಿಮೆ ಶುಕ್ರನಿಗೆ, ಆಮೇಲೆ ಗುರು, ಅದಕ್ಕಿಂತ ಕೆಳಗೆ ಬುಧ, ಅದಕ್ಕಿಂತ ಕೆಳಗೆ ಕುಜ, ಕೊನೆಯಲ್ಲಿ ಶನಿ ಅಂತ. ಮನ್ಸಿಗೆ ಬಂತ? ಸಹಜ ಬಲಾಧಿಕ ಗುರು ರವಿ ಆಗ್ತಾನೆ ಇಲ್ಲಿ ಅಂತ. ಆದರೆ
ಒಂದು ಜಾತಕ ಅಥವಾ ಪ್ರಶ್ನೆ ತೆಗೆದು ನೋಡುವಾಗ ವ್ಯತ್ಯಾಸ ಆಗಿಬಿಡುತ್ತಿತ್ತು. ಯಾಕೆಂದರೆ ಬೇರೆ ತುಂಬ ಸೇರಿಕೊಳ್ಳುತ್ತೆ ಇದರಲ್ಲಿ. ಬೇರೆ ಎಲ್ಲ ಸೇರಿದಾಗ ಈ ನೈಸರ್ಗಿಕ ಬಲ ಏನೇ ಇದ್ದರೂ ಅಲ್ಲಿ ತುಂಬ ವ್ಯತ್ಯಾಸ ಬಂದುಬಿಡ್ಬೋದು ಅಂತ. ಅಷ್ಟು ಬಲಗಳು ಸೇರಿಕೊಳ್ಳುತ್ತೆ ಬೇರೆ ಬೇರೆ ಬಲಗಳು. ಹಾಗಾಗಿ ಇದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಅಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. ಇಲ್ಲಿ ಬಲಾಧಿಕ್ಯದ ದೃಷ್ಟಿಯಿಂದ ರವಿ, ಆದರೆ ಈ ನಮಗೆ ಜೀವನಕ್ಕೆ ಏನು ಬೇಕೋ ಅದನ್ನು ಕೊಡೋ ವಿಷಯದಲ್ಲಿ ಯಾರಿಗೆ ಶಕ್ತಿ ಜಾಸ್ತಿ ಅಂದರೆ ಗುರುವಿಗೆ ಅಂತ. ಅದಕ್ಕೆ ಆ ಶ್ಲೋಕ ನಿಮ್ಗೆ ಹೇಳಿದ್ವಲ್ಲ, ನಿಶ್ಚೇಷ ದೋಷಹರಣೆ ಶುಭವರ್ಧನೆ ಚ. ಎರಡು ಮಿಕ್ಸ್ ಮಾಡಿಬಿಡಿ, ಎರಡು ಬೇರೆ ಬೇರೆ ಶ್ಲೋಕ ಇದೆ, ಎರಡನ್ನೂ ಮಿಕ್ಸ್ ಮಾಡಿಬಿಡಿ. ಇದು ಬೇರೆ ಅದು ಬೇರೆ, ಪೂರ್ವಾರ್ಧ ಸಾಕು ನಮಗೆ. ಅಲ್ಲಿ ಪೂರ್ವಾರ್ಧ ಏನದು, ನಿಶೇಷ ದೋಷಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋ ರಧಿಕಮಸ್ ತೆಖಿಲ ಗ್ರಹೇಭ್ಯ, ಇಷ್ಟೇ ಬೇಕಾಗಿರೋದು. ಇಲ್ಲಿ ಜೀವನಕ್ಕೆ ಏನು ಬೇಕಪ್ಪ ಅಂದರೆ ದೋಷಹರಣ ಆಗಬೇಕು, ನೆಗೆಟಿವ್ಸ್ ಅದನ್ನ ಯಾರಾದರೂ ಪರಿಹಾರ ಮಾಡಿಕೊಡಿರಬೇಕು. ನಮಗೆ ಇದ್ಬಿಟ್ಟಿದೆ ನೆಗೆಟಿವ್ಸ್, ಹಿಂದೆ ಮಾಡಿದ ಪಾಪಗಳಿದೆ, ಬಂದುಬಿಟ್ಟಿದೆ ಅದು ನಮ್ಮ ಜೊತೆಯಲ್ಲಿ, ಅದು ನಮ್ಮನ್ನು ಪೀಡಿಸ್ತಾ ಇದೆ, ಸಂಶಯ ಏನೂ ಇಲ್ಲ, ತನ್ನ ಕೆಲಸ ಮಾಡದೇ ಇರೋದಿಲ್ಲ ಅದು. ಅದು ಪರಿಹಾರವಾಗೋದಕ್ಕೊಂದು ದಾರಿ ಬೇಕು. ಅಂದರೆ ನಮ್ಮ ದುರವಸ್ಥೆಯ ದುಃಖಕ್ಕೆ ಮೂಲ ಯಾವುದೋ ಆ ದೋಷವನ್ನು ಪರಿಹಾರ ಮಾಡೋದಕ್ಕೊಂದು ವ್ಯವಸ್ಥೆ ಬೇಕು. ಗುರು ಮಾಡಿದಾಗ ಯಾರೂ ಮಾಡೋದಿಲ್ಲ ಅದನ್ನು ಅಂತ. ಆಮೇಲೆ ಶುಭ ವರ್ಧನೆ ಐತೆ, ಪಾಸಿಟಿವ್ಸ್ ಬೇಕು ನಮಗೆ ಜೀವನದಲ್ಲಿ, ಶುಭಗಳಾಗಬೇಕು. ಅದನ್ನು ಕೊಡೋದ್ರಲ್ಲಿ ಕೂಡ ಗುರುವಿಗಿರೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಶಕ್ತಿನೇ ಅದು, ಶಕ್ತಿನೇ ಅದು. ವೀರ್ಯಂ ಗುರು ರಧಿಕಮಸ್ತಿ ಅಖಿಲ ಗ್ರಹೇಭ್ಯ, ಶಕ್ತಿನೇ ಅದು. ಆದರೆ ಆ ಥರದ ಶಕ್ತಿ ಗುರುವಿಗೆ ಅತ್ಯಧಿಕ ಅಂತ. ಆದರೆ ಒಟ್ಟು ಗ್ರಹಗಳ ಬಲಾಢ್ಯತೆ ಅಂತ ತಗೊಂಡ್ರೆ ಒಂದು ಗ್ರಹಕ್ಕೆ ಜಾಸ್ತಿ ತಾಕತ್ತು ಇರ್ಬೋದು. ಆದರೆ ಈ ಸ್ಕಿಲ್ ಇದೆಯಲ್ಲ, ಈ ನ್ಯಾಕ್ ಇದೆಯಲ್ಲ, ಅದಿರಬೇಕು ಅಂತ ಇಲ್ಲ ಅಂತ. ಅವನು ಬಲಾಢ್ಯನಾಗಿ ಆ ಗುರು ಮಾಡಿದ್ದನ್ನು ಮಾಡೋಕ್ಕಾಗೋದಿಲ್ಲ ಅಂತ. ಹಾಗೆ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಅದನ್ನೇ ನಮ್ಮ ನಿಮ್ಗೆ ಹೇಳಿದ್ದು, ಲಗ್ನಕ್ಕೆ ಅಥವಾ ರಾಶಿಗೆ ಸ್ವಾಮಿ ದೃಷ್ಟಿ ಗುರುದೃಷ್ಟಿ ಎರಡೂ ತುಂಬ ಶುಭವೇ. ಸ್ವಾಮಿ ದೃಷ್ಟಿ ತುಂಬ ಶಕ್ತಿ ಕೊಡುತ್ತೆ, ಗುರುದೃಷ್ಟಿ ಶಕ್ತಿ ಕೊಡುತ್ತೆ. ಸ್ವಾಮಿ ಇನ್ನೂ ಜಾಸ್ತಿ ಶಕ್ತಿ ಕೊಡ್ಬೋದು, ಇನ್ನು ಸ್ವಲ್ಪ ಜಾಸ್ತಿ ಶಕ್ತಿ ಕೊಡ್ಬೋದು. ಆದರೆ ಗುರು ದೋಷಗಳನ್ನು ಪರಿಹಾರ ಮಾಡ್ತಾನೆ, ಅದನ್ನು ಅವನು ಮಾಡೋಕ್ಕಾಗೋದಿಲ್ಲ, ಮತ್ತೊಬ್ಬ ಮಾಡೋಕ್ಕಾಗೋದಿಲ್ಲ ಅದನ್ನು ಅಂತ, ಗುರುವೇ ಮಾಡಬೇಕು ಅದನ್ನು ಅಂತ. ಹಾಗಾಗಿ ಆ ಕಾರ್ಯದಲ್ಲಿ ಗುರುವಿಗೆ ಅತ್ಯಧಿಕ ಶಕ್ತಿ. ಆದರೆ ಒಟ್ಟು ಗ್ರಹಗಳ ಬಲಾಬಲ ಅಂತ ತಗೊಂಡಾಗ ರಾಜಗ್ರಹ, ಸೂರ್ಯಚಂದ್ರರು ರಾಜಗ್ರಹಗಳು, ಅವರಿಗೆ ಶಕ್ತಿ ಜಾಸ್ತಿ ಬರುತ್ತೆ. ಇಹಲೋಕದ ಸುಖ ಜಾಸ್ತಿ ಕೊಡೋನು ಶುಕ್ರ, ಅವನು ಜಾಸ್ತಿ ಶಕ್ತಿ ಇಟ್ಕೊಂಡಿದ್ದಾನೆ, ಅಲ್ಲಿ ಖರ್ಚು ಮಾಡ್ತಾನೆ ಅವನು ಶಕ್ತಿನ. ಅವನು ಅದರಲ್ಲಿ ಗುರು ಕೊಡುವಾಗ ಅವನು ನೋಡಿಕೊಡ್ತಾನೆ ಗುರು ಅದನ್ನು ಅಂತ, ಒಳ್ಳೆಯದೇ ನಿಜವಾಗು ನೋಡಿಕೊಡ್ಬೇಕಲ್ಲ, ಅವನು ಬೇರೆ ಥರ ಆಗುತ್ತೆ. ಹಾಗಾಗಿ ಅವನು ಮೇಲೆ ಮೂರು, ಕೆಳಗೆ ಮೂರು, ಸರಿ ಮಧ್ಯದಲ್ಲಿದ್ದಾನೆ ಗುರು. ಎಲ್ಲಿ ಆದರೆ ಆ ಬಲವನ್ನು ಹೇಗೆ ಕೊಡಬೇಕು, ಎಲ್ಲಿ ವಿನಿಯೋಗ ಮಾಡಬೇಕು ಅನ್ನೋ ವಿವೇಚನೆ ಗುರುವಿಗಿದ್ದಾಗ ಬರೀ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಬರೇ ತಾಕತ್ತಿನ ಮೇಲೆ ಹೋಗೋದಿಲ್ಲ ಅಂತ. ಆಯಿತು, ಈಗ ನಿಮ್ಗೆ ಒಂದೊಂದನ್ನು ಹೇಳ್ತಾ ಬರ್ತೀವಿ. ನೈಸರ್ಗಿಕ ಬಲ ಆಯ್ತಲ್ವಾ, ಕಾಲಬಲ ನಿನ್ನೆ ಹೇಳಿದ್ದೆ ನಿಮಗಿದು. ಕಾಲಬಲ, ಗ್ರಹಗಳಿಗೆ ಕಾಲದಿಂದ ಬಲ ಬರೋದು ಹೇಗೆ ಅಂದರೆ ವಾರದ ಮೂಲಕನೇ ಬಲ ಬರೋದು. ನೀವೇ ಹೇಳ್ಬೋದು ವರ್ಷ ಬಲ ಹೇಗೆ ಬರುತ್ತೆ ಗ್ರಹಕ್ಕೆ. ಯಾರು ಸಂವತ್ಸರಾಧಿಪತಿಯೋ ಅವನಿಗೆ ವರ್ಷಬಲ ಇದೆ. ಸಂವತ್ಸರಾಧಿಪತಿ ಯಾರು, ಸಂವತ್ಸರದ ಮೊದಲನೇ ದಿನ ಯಾವ ವಾರ ಆಗಿತ್ತೋ ಅವನು ಅಂತ. ಸಂವತ್ಸರದ ಮೊದಲನೇ ದಿನ ಯಾವ ವಾರ ಆಗಿತ್ತೋ ಅವನು ಅಂತ. ಇಲ್ಲಿ ಆರ್ಡ್ರು ಗ್ರಂಥದಲ್ಲಿ ಬೇರೆ ಥರ ಇದೆ, ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ಈ ಥರ ಅದನ್ನು ರಿಆರ್ಗ್ ಮಾಡಿದೆ, ಅದನ್ನು ಸುಲಭ ಆಗೋ ಥರ ರಿಆರ್ಗ್ ಮಾಡಿದೆ, ಒಂದೇ ಕ್ರಮದಲ್ಲಿ ಹೋಗುತ್ತೆ ಅದು. ಇನ್ನು ಮಾಸಬಲ, ಅದು ಮಾಸಾಧಿಪತಿಗಿದೆ ಅಂತ. ಮಾಸಾಧಿಪತಿ ಯಾರು, ಮೊದಲನೇ ದಿನ ಯಾವ ವಾರ ಆಗಿತ್ತು ಅವನು. ಮೊದಲನೇ ದಿನ ಅಂದರೆ ಯಾವುದು, ಮಾಸದ ಮೊದಲನೇ ದಿನ ಅಂದರೆ ಯಾವುದು, ಶುಕ್ಲ ಪ್ರತಿಪತ್ತು, ಕೃಷ್ಣ ಪ್ರತಿಪತ್ತು ಅಲ್ಲ, ಶುಕ್ಲ ಪ್ರತಿಪತ್ತು. ಶುಕ್ಲ ಪ್ರತಿಪತ್ತು ಯಾವ ವಾರ ಆಗಿತ್ತೋ ಅವನು ಆ ಮಾಸದ ಅಧಿಪತಿ ಆಗ್ತಾನೆ. ಅವನಿಗೆ ಆ ಮಾಸದಲ್ಲಿ ಮಾಸಬಲ ಇರುತ್ತೆ ಅಂತ. ಆ ಮಾಸ ಆಗಿದ್ದರೆ ನೀವು ಹುಟ್ಟುವಾಗ ಯಾವ ಮಾಸ ಆಗುತ್ತೋ ನೋಡ್ಕೊಳ್ಳಿ, ಚಂದ್ರಮಾನ ಮಾಸ ಯಾವುದಾಗುತ್ತೋ ನೋಡ್ಕೊಳ್ಳಿ, ಆ ಮೊದಲನೇ ದಿನ ಯಾರ್ದಾಗಿತ್ತೋ, ಯಾವ ವಾರ ಆಗಿತ್ತೋ, ಅವನು ಅವನಿಗೆ ಮಾಸಬಲ ಇರುತ್ತೆ ಅಂತ. ಆ ಗ್ರಹಕ್ಕೆ ಮಾಸಬಲ ಇರುತ್ತೆ ಅಂತ. ಪಕ್ಷಬಲ, ಪಕ್ಷಬಲ ಚೂರು ಭಿನ್ನ. ಪಕ್ಷಬಲ ಹೇಗೆ ಬರುತ್ತೆ ಅಂದರೆ
ಪಾಪಗ್ರಹಗಳಿಗೆ ಕೃಷ್ಣ ಪಕ್ಷದಲ್ಲಿ ಬಲ, ಶುಭಗ್ರಹಗಳಿಗೆ ಶುಕ್ಲ ಪಕ್ಷದಲ್ಲಿ ಬಲ ಅಂತ. ಮತ್ತು ಇದು ಪತಿಪತ್ತು ಅಂತ ಹೋಗ್ಬೇಡಿ, ಇದಕ್ಕೆ ಬೇರೆ ಥರ ಹೇಳ್ತಾರೆ. ಪಾಪಗ್ರಹಗಳಿಗೆ ಕೃಷ್ಣ ಪಕ್ಷದಲ್ಲಿ, ಶುಭಗ್ರಹಗಳಿಗೆ ಶುಕ್ಲ ಪಕ್ಷದಲ್ಲಿ. ಪಾಪಗ್ರಹಗಳು ಯಾವುದೆಲ್ಲ? ಕ್ಷೀಣಚಂದ್ರ. ಕೃಷ್ಣ ಪಕ್ಷದಲ್ಲಿಯೂ ಕೂಡ ಚಂದ್ರನಿಗೆ ಬಲ ಇದೆ, ಕೃಷ್ಣ ಪಕ್ಷದ ಬಲ ಬರುತ್ತೆ ಅವನಿಗೆ. ಆದರೆ ಪಾಪಗ್ರಹ ಆಗಿ ಬಲ ಬರುವಂಥದ್ದು, ಶುಕ್ಲ ಪಕ್ಷದಲ್ಲೂ ಬಲ ಬರುತ್ತೆ ಅವನಿಗೆ, ಶುಭಗ್ರಹ ಆಗಿ ಬಲ ಬರುವಂಥದ್ದು ಕಂಪಲ್ಸರಿ, ಎರಡೂ ಕೂಡ ಬಲ ಬರುತ್ತೆ ಅವನಿಗೆ ಚಂದ್ರನಿಗೆ. ಆಚೆ ಕಡೆ ಪಾಪಗ್ರಹ ಆಗಿ ಬಲ ಬರುತ್ತೆ, ಈಚೆ ಕಡೆ ಶುಭಗ್ರಹ ಆಗಿ ಬಲ ಬರುತ್ತೆ ಅವನಿಗೆ ಚಂದ್ರನಿಗೆ. ಬುಧನಿಗೆ ಅದು ಬಂದ್ಬಿಡ್ಬೋದು ಅವನಿಗೆ, ಅಂದರೆ ಅದು ಸಾಂದರ್ಭಿಕ ಅದು ಅಂತ. ಅವನು ಒಬ್ಬನೇ ಇದ್ದರೆ ಅಥವಾ ಶುಭಗ್ರಹಗಳ ಜೊತೆಯಲ್ಲಿದ್ದರೆ, ಶುಕ್ಲ ಪಕ್ಷ ಆಗಿದ್ದರೆ ಬಲ ಬರುತ್ತೆ ಅವನಿಗೆ ಅದು. ಪಾಪಗ್ರಹಗಳ ಜೊತೆಯಲ್ಲಿದ್ದರೆ, ಕೃಷ್ಣ ಪಕ್ಷ ಆಗಿದ್ದರೆ ಬಲ ಬರುತ್ತೆ. ಪಾಪಗ್ರಹಗಳ ಜೊತೆಗಿದ್ದು ಶುಕ್ಲ ಪಕ್ಷ ಆಗಿದ್ದರೆ ಬುಧನಿಗೆ ಪಕ್ಷ ಬಲ ಬರೋದಿಲ್ಲ, ಯಾಕೆಂದ್ರೆ ಅವನು ಪಾಪಗ್ರಹ ಆಗಿಬಿಟ್ಟವನು. ಇನ್ನು ಶುಭಗ್ರಹ, ಅವನು ಒಬ್ಬನೇ ಇದ್ದು ಅಥವಾ ಶುಭಗ್ರಹಗಳ ಜೊತೆಗಿದ್ದು ಪಾಪ ಸಂಪರ್ಕ ಇಲ್ಲದೇ ಇದ್ದಾಗ ಕೃಷ್ಣ ಪಕ್ಷ ಆಗಿದ್ದರೆ ಆಗಲೂ ಬಲ ಬರೋದಿಲ್ಲ. ಎರಡೂ ಬರಬಹುದು ಅಂತ ಬುಧನಿಗೆ ಅಂತ, ಸಾಂದರ್ಭಿಕವಾಗಿ ಬರಬಹುದು ಅಂತ, ಬರ್ದನೂ ಇರ್ಬೋದು ಅಂತ. ಚಂದ್ರನಿಗೆ ಕಂಪಲ್ಸರಿ, ಯಾವ ಪಕ್ಷ ಆದರೂ ಅವನಿಗೆ ಒಂದು ಬಲ ಇದ್ದೇ ಇದೆ. ಆದರೆ ಪಾತ್ರ ಬೇರೆ ಆಗುತ್ತೆ, ಪಾಪಗ್ರಹ ಶುಭಗ್ರಹ ಅಂತ ಪಾತ್ರ ಬೇರೆ ಆಗುತ್ತೆ. ಇದು ಪಕ್ಷಬಲ. ಇದು ಮುಂದಿನದು ವಾರಬಲ. ವಾರಬಲ ಹೇಗೆ ಹೇಳ್ತೀರಾ? ಭಾನುವಾರ ಯಾವ ವಾರ ಆಗಿತ್ತು ಅವನು ಆ ಇಡೀ ವಾರಕ್ಕೆ, ಭಾನುವಾರದಿಂದ ಶನಿವಾರದವರೆಗೆ ಅಧಿಪತಿ ಅಂತಾಗ ನೋಡಿ. ವಾರ ವಾರ ಅಂತಂದರೆ ಈಗ ಬಳಕೆದಿರೋ ವಾರ ಬೇರೆ ಆಗಿದೆ, ಏಳು ದಿನ ಸೇರಿ ವೀಕ್ ವೀಕ್ ಅಂತಿದೆಯಲ್ಲ, ಅದಕ್ಕೆ ವಾರ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ವಾರ ಅಂದರೆ ಉದಯಾದ್ ಉದಯಂ ವಾರಂ, ನೆನ್ಪಿಟ್ಕೊಳ್ಳಿ, ಉದಯಾದ್ ಉದಯಂ ವಾರಂ, ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇರೋಂಥದ್ದು ವಾರ ಅಂತ. ಒಂದು ದಿನಕ್ಕೆ ವಾರ ಅಂತ ಹೆಸರು, ವಾರ ವಾಸರ ಅಂತ ಹೇಳೋದು ಒಂದು ದಿನಕ್ಕೆ ಅಂತ. ಅದು ಈ ವೆಸ್ಟರ್ನರ್ ಹಾವಳಿ, ಅವರ ಮಾನಸಪುತ್ರರು ಪಾಶ್ಚಾತ್ಯ ಮಾನಸಪುತ್ರರ ಹಾವಳಿಯಲ್ಲಿ ವಾರ ಅಂದರೆ ಯಾವುದು ಅನ್ನೋದೇ ಗೊಂದಲ ಆಗೋತ್ತರ ಆಗಿಬಿಟ್ಟಿದೆ ಅಂತ. ಏಳು ದಿನದ ವಾರ ಅಲ್ಲ, ಅದು ಒಂದು ದಿನ ಒಂದು ವಾರ. ಅದು ವಾಸರ ವಾರ ಅಂತ ಬಳಸೋದು ಒಂದು ದಿನಕ್ಕೆ ಅದು ಅಂತ ಅಂತೀವಿ ಅಂತ. ಈ ವಾರ ಬಲ ಯಾರಿಗೆ ಬರುತ್ತೆ? ಸೂರ್ಯೋದಯಕ್ಕಿರುವ ಕಾಲ ಹೊರೆ ಅಧಿಪತಿ ಯಾರೋ ಅವನಿಗೆ ವಾರ ಬಲ. ಆ ವಾರಕ್ಕದ ಹೆಸರೇ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಶನಿವಾರ ಶನಿಗೆ ಬಲ, ಶುಕ್ರವಾರ ಶುಕ್ರನಿಗೆ ಬಲ, ಭಾನುವಾರ ಸೂರ್ಯನಿಗೆ ಬಲ, ಗುರುವಾರ ಗುರುವಿಗೆ ವಾರ ಬಲ ಬರುತ್ತೆ ಅಂತ. ಅದು ಅವನು ಗುರುವಾರ ಗುರುವಾರ ಯಾಕಾಯಿತು ಅಂದರೆ, ಮೊದಲನೇ ಹೊರೆ ಕಾಲ ಹೊರೆ ಮೊದಲನೇದು ಅದು ಗುರುವಿನದ್ದಾಗಿರುತ್ತೆ ಅಂತ. ಆಮೇಲೆ ಮುಂದಿಂದ ಹೇಗೆ ಬರುತ್ತೆ? ಮುಂದಿಂದ ಹೇಗೆ ಬರುತ್ತೆ? ಆರಾರಣೆಯ ಗ್ರಹಗಳಿಂದ ಹೋಗುತ್ತೆ ಅಂತ ಮುಂದೆ ಮುಂದಕ್ಕೆ ಅಂತ. ನಿಮ್ಗೆ ಕೊಟ್ಟಿದ್ದೀನಿ, ನಿಮಗೆ ವಿವರಣೆ ಕೊಟ್ಟಿದ್ದೀನಿ, ಪಟ್ಟಿ ಕೊಟ್ಟಿದ್ದೀನಿ ನೋಡಿ ನಿಮ್ಗೆ ಅದನ್ನ. ಆ ಪ್ರಕಾರ ಹೋಗುತ್ತೆ ಅಂತ. ಒಂದು ದಿವಸಕ್ಕೆ 24 ಹೊರೆಗಳು ಬರುತ್ತೆ, ದಿನವನ್ನು 12 ಹಗಲನ್ನು 12 ಪಾಲು ಮಾಡಿ 12 ಪಾಲು ಮಾಡಿದರೆ 12 ಅಲ್ಲಿ ಬರುತ್ತೆ, ರಾತ್ರಿ 12 ಪಾಲು ಮಾಡಬೇಕು. ಯಾಕೆಂದರೆ ವ್ಯತ್ಯಾಸ ಬರುತ್ತೆ, ಹಗಲಿದ್ದಷ್ಟೇ ಹೊತ್ತು ಹೊರೆ ರಾತ್ರಿ ಇರಬೇಕು ಅಂತಿಲ್ಲ, ರಾತ್ರಿ ಇದ್ದಷ್ಟು ಹಗಲಿ ಇರಬೇಕು ಅಂತಿಲ್ಲ, ಒಂದು ಚೂರು ವ್ಯತ್ಯಾಸ ಬರುತ್ತೆ. ಅದು 24 ಪಕ್ಕ, 24 25 ಹೇಗೆ ಬರುತ್ತೆ ಅಂದರೆ ಪಕ್ಕ ಮುಂದಿನ ವಾರ ಸರಿ ಬರುತ್ತೆ, ಆ ಥರನೇ ಬರುತ್ತೆ ಅದು ಅಂತ. ಹಾಗಾಗಿ ಕಾಲಹೊರೆಯ ದಿನದ ಮೊದಲ ಕಾಲಹೊರೆಯ ಅಧಿಪತಿಗೆ ಆ ದಿನವಿಡೀ ವಾರ ಬಲ ಬರುತ್ತೆ ಅಂತ. ಮುಂದಿನದ್ದು ನತೋನ್ನತ ಬಲ ಅಂತ ಕೇಳಿದಿರ, ಇದನ್ನು ಸಿಂಪಲ್ ಇದೆ, ಕೇಳ್ಬೇಕಾದ್ರೆ ಅಬ್ರಕದಬ್ರ ಅನ್ನೋ ಥರ ಕೇಳುತ್ತೆ. ಆದರೆ ಅದು ವಿಷಯ ಅಷ್ಟು ಕಠಿಣ ಇಲ್ಲ, ವಿಷಯ ಸುಲಭ ಇದೆ. ಅಲ್ಲ ಕೆಳಗೊಂದು ಮರಿ ಹಾಕಿದೆ ನೋಡಿ, ಈ ಮ್ಯಾಪ್ ಇದು ಮ್ಯಾಪಿನ ಮರಿ ಇದೆ ಕೆಳಗಡೆ ಬಂದು, ಆ ಮರಿ ಮ್ಯಾಪ್ ನೋಡಿ ಅಲ್ಲಿದೆ ಅದ್ರ ವಿವರಣೆ. ಅದು ನತೋನ್ನತ ಬಲ ಅಂದರೆ ಯಾರಿಗೆ ರಾತ್ರಿ ಬಲ, ಯಾರಿಗೆ ಹಗಲು ಬಲ, ಯಾರಿಗೆ ಎರಡೊತ್ತು ಬಲ ಅಂತ. ಗ್ರಹಗಳಲ್ಲಿ ರಾಶಿಗಳ ಬಗ್ಗೆ ಹೇಳಿದ್ಬಲ ನಿಮಗೆ, ಹಾಗೆ ಗ್ರಹಗಳಿಗೂ ಇದೆ ಅಂತ. ರವಿ ಗುರು ಶುಕ್ರರಿಗೆ ಹಗಲು ಬಲ, ಚಂದ್ರ ಕುಜ ಶನಿಗಳಿಗೆ ರಾತ್ರಿ ಬಲ, ಬುಧನಿಗೆ ಎರಡು ಹೊತ್ತು ಬಲ ಇರುತ್ತೆ. ಹಗಲಾದರೆ ದಿವಾ ಬಲ ಬರುತ್ತೆ, ರಾತ್ರಿ ಬಲ ಬರುತ್ತೆ. ತಕ್ಕಡಿ ಥರ ಮಾಡಿಟ್ಟಿದೆ ನೋಡಿ.
ರಾಶಿಗಳಿಗೆ ಹೇಗೋ ಹಾಗೆ ಗ್ರಹಗಳಿಗೆ ಕೂಡ ಇದಿದೆ ಅಂತ. ಈಗ ಹಗಲು ಹೊತ್ತಿನ ಜಾತಕ ಅಂತ ಅಂದ್ಕೊಳ್ಳಿ ನೀವು, ಗುರುವಿಗೆ ದಿವಾಬಲ ಬರುತ್ತೆ, ರವಿ ಶುಕ್ರರಿಗೂ ಬರುತ್ತೆ ದಿವಾಬಲ ಅಂತ. ರಾತ್ರಿ ಹೊತ್ತಿನ ಜಾತಕ ಆದರೆ ಆ ಮೂರು ಗ್ರಹಗಳಿಗೆ, ಚಂದ್ರ ಪೂಜೆ ಶನಿಗಳಿಗೆ ಬರುತ್ತೆ, ಬುಧನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಯಾವುದಾದ್ರು ಬರುತ್ತೆ ನನಗೆ ಸದಾಬಲ ಅಂತ. ಹಾಗಾಗಿ ಯಾರನ್ನಾದ್ರು ಹೋಗಿ ನೀವು ಕಂಗಾಲು ಮಾಡ್ಬೋದು, ನತೋನ್ನತ ಬಲ ಗೊತ್ತಾ ಅಂದರೆ ಅವನು ಕಂಗಾಲಾಗ್ತ ನಾನು, ಏನಪ್ಪ ಅಂದರೆ ಬತ್ತ ಸುಲ್ದ್ರೆ ಅಕ್ಕಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದಿಷ್ಟು ರಾತ್ರಿ ಇದಿಷ್ಟು ಆಗಲು ಇವನು ಎರಡು ಹೊತ್ತು ಅಂತ ಅಷ್ಟೇ ವಿಷಯ ಇರೋದು, ಏನಿಲ್ಲ ಅಂತ. ಶಬ್ದಗಳು ಹೆದರುತ್ತವೆ ಎಷ್ಟು ಬರೀ ಅಂತ, ಅದರ ವಿಷಯ ಅಷ್ಟು ಕಠಿಣ ಇರೋದಿಲ್ಲ ಅಂತ, ಸುಲಭ ಇರುತ್ತೆ ಅಂತ. ನತೋನ್ನತ ಬಲ ಆಯ್ತಾ. ಇನ್ನು ಕಾಲಹೋರಾಬಲ ಅಂತ, ಇದು ಗೊತ್ತು ನಿಮಗೆ. ದಿನಕ್ಕೆ 24 ಕಾಲಹೋರಿಗಳಿದ್ದಾವೆ, 24 ಕಾಲಹೋರಿಗಳಿಗೆ 24 ಜನ ಅಧಿಪತಿಗಳಿದ್ದಾರೆ. ಯಾರ ಕಾಲಹೋರಿ ಆಗಿದೆಯೋ ಆ ಹೊತ್ತಿಗೆ, ನೀವು ಹುಟ್ಟ ಹೊತ್ತಿಗೆ ಕಾಲಹೋರಿ ಯಾರಿದ್ದಾಗಿತ್ತೋ ಅವನಿಗೆ ಕಾಲಹೋರಿಯ ಬಲ ಬರುತ್ತೆ ಅಂತ. ಇದು ತುಂಬ ಒಳ್ಳೆಯ ಬಲ, ಇದು ವಿಶೇಷ ಬಲ, ಇದು ಅತ್ಯಧಿಕ ಶಕ್ತಿ ಇರಲಿದೆ ಅಂತ. ಈ ಪಟ್ಟಿಯಲ್ಲಿ ತುಂಬ ಹೆಚ್ಚು ಶಕ್ತಿ ಇರೋದು ಇದಕ್ಕೆ ಅಂತ. ಹಿಂದಿಂದ ಹೋದಾಗ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಯಾರಿಗೆ ವರ್ಷ ಬಲ ಇದೆಯೋ ಅವನು ದುಪ್ಪಟ್ಟು ಫಲ ಕೊಡ್ತಾನೆ, ನಿನ್ನೆ ಹೇಳಿದ್ವಲ್ಲ, ದುಪ್ಪಟ್ಟು ಫಲ ಕೊಡ್ತಾನೆ. ಮಾಸ ಬಲ ಇದ್ದರೆ 4 ಪಟ್ಟು ಅಂತ, ಹೀಗೆ ಆಗ್ತಾ ಹೋಗುತ್ತೆ. ಅದು ಈ ಕಾಲಹೋರಿಯವನು ಇಂಪಾರ್ಟೆಂಟ್ ಯಾಕೆ ಅಂದರೆ ಇವನು ತುಂಬ ಜಾಸ್ತಿ ಫಲ ಕೊಡ್ತಾನೆ ಇವನು ಅಂತ, ಕಾಲಹೋರಿಯವನು ಅಂತ. ಆ ಒಂದು ಗಂಟೆಗೆ ಯಾರು ಅಧಿಪತಿಗಳು ಅಂತ. ಈ ಕಾಲಹೋರಿಯವನು ಸರಿ ನೆನ್ಪಿಟ್ಕೊಳ್ಬೇಕು ನೀವು. ಅವತ್ತು ನಿಮ್ಗೆ ಅದು ಹೇಳಿದ್ವಲ್ಲ, ನಿಮಗೆ ಶ್ಲೋಕನು ಹೇಳಿ, ಎಲ್ಲ ಶ್ಲೋಕ ಹೇಳಿದ್ವೋ ಇಲ್ಲ, ಶ್ಲೋಕನೂ ಹೇಳಿದ್ ಸೂತ್ರನೂ ಕೊಟ್ಟಿದ್ದು ನಿಮ್ಗೆ ಅದು ಹೇಗೆ ಅಂತ ಮ್ಯಾಪ್ ಮಾಡಿಕೊಟ್ಟಿದ್ವಾ ನಿಮ್ಗೆ ಅದನ್ನು. ಕಾಲಹೋರಿಯದು ನೆನಪಿದೆಯಾ? ಒಂದು ರಾಶಿ ಮ್ಯಾಪ್ ಆಗಿದೆ ನಿಮ್ಗೆ, ಇದು ಯಾವುದಾಗಿದೆ ಯಾವುದಿಲ್ಲ ಅಂತ ನಿಮ್ಗೆ ಗೊತ್ತಾಗದೇ ಇರ್ಬೋದು ಅಂತ. ಸಾವಿರ ಮುಟ್ಟೈತೆ ಇನ್ನೊಂದು ಸ್ವಲ್ಪ ಸಮಯಕ್ಕದು ಮ್ಯಾಪ್ಗಳೇ. ಕಾಲಹೋರಾಬಲ ಅಂತ ಇದಿಷ್ಟು ಗ್ರಹಗಳ ಕಾಲಬಲ ಅಂತ. ಇನ್ನು ಚೇಷ್ಟಾಬಲ, ನಿಮ್ಮಲ್ಲಿ ಯಾರ್ಯಾರಿಗೆ ಚೇಷ್ಟಾಬಲ ಇದೆ ನೋಡ್ಕೊಳ್ಳಿ ಒಂದ್ಸತಿ. ನೀವು ಹೇಳೋ ಕನ್ನಡ ಚೇಷ್ಟೆ ಅಲ್ಲ ಇದು, ಇದು ಬೇರೆ ಆಗುತ್ತೆ. ಅದಕ್ಕೂ ಆ ಚೇಷ್ಟೆ ಅಂದರೆ ಇದೇ ತರಹದ ವಿಷಯ, ಅದು ಚಟುವಟಿಕೆ ಅಂತ, ಕ್ರಿಯೆ ಅಂತ. ಸುಮ್ಮನೆ ಇರೋದಿಲ್ಲ, ಅವ್ನು ಏನಾದರೂ ಮಾಡ್ತಾ ಇರ್ತಾನೆ ಅಂತ ಚೇಷ್ಟೆ ಅಂದರೆ ಆ ಥರ ಹೇಳ್ತಾರೆ. ಉದಗಯನೇ ರವಿ ಶೀತಮಯೂಖವು ಅಂತ ಶುರುವಾಗುತ್ತೆ ಶ್ಲೋಕ ಇದು, ವರಾಹಮಹಿರರದ್ದು. ಉದಗಯನೇ ರವಿ ಶೀತಮಯೂಖವು, ಉದಗಯನ ಅಂದರೆ ಉತ್ತರಾಯಣ, ಉತ್ತರಾಯಣದಲ್ಲಿ ರವಿ ಶೀತಮಯೂಖವು. ಶೀತಮಯೂಖ ಅಂದರೆ ಯಾರು? ಮಯೂಖ ಅಂದರೆ ಕಿರಣ, ಶೀತಮಯೂಖ ಶೀತಕಿರಣ, ಅದು ಮತ್ತಾರು ಚಂದ್ರನೇ ಆಗಬೇಕಷ್ಟೇ ಅಂತ. ರವಿಚಂದ್ರರಿಗೆ ಉತ್ತರಾಯಣದಲ್ಲಿ ವಿಶೇಷ ಬಲ ಇರುತ್ತೆ, ಈ ಚೇಷ್ಟಾ ಬಲ ಇರುತ್ತೆ ಅಂತ. ಯಾಕೆಂದರೆ ರವಿಯ ಗತಿ ಬದಲಾಗತ್ತೆ ಅಂತ, ಅಂದರೆ ರವಿ ಚಲನೆ ರೀತಿ ಬದಲಾಗತ್ತೆ ಅಂತ. ಉತ್ತರಕ್ಕೆ ಮಾಡುವಂಥದ್ದು ದಕ್ಷಿಣಕ್ಕೆ ಮಾಡುವಂಥದ್ದು ಇದೆಯಲ್ವ ರವಿಗೆ, ಉತ್ತರಾಯಣ ದಕ್ಷಿಣಾಯಣ ಶಬ್ದ ಬಂದಿದ್ದೆ ಹಾಗೆ ಅಂತ. ಹೀಗೆ ಹೋಗೋದು ಹೋದಾರು ಸ್ವಲ್ಪ ಹೀಗಾಗ್ತಾನೆ ಅವನು, ಅಥವಾ ಈ ಕಡೆ ಹೋಗ್ತಾನೆ ಒಂಚೂರು ಅಂತ ಅಲ್ವಾ. ದಕ್ಷಿಣಕ್ಕೆ ಹೊರಳಿದಾಗ ಬಲ ಕಡಿಮೆ ಆಗುತ್ತೆ ಅವನಿಗೆ, ಸೂರ್ಯನಿಗೆ. ಉತ್ತರಕ್ಕೆ ಹೊರಳಿದಾಗ, ಎಡಕ್ಕೆ ಹೊರಳಿದಾಗ ಬಲ ಜಾಸ್ತಿ ಆಗುತ್ತೆ ಅಂತ. ಅದು ಎಲ್ಲಿಂದ ಎಲ್ಲಿಗೆ ಅಂದರೆ ಮಕರದಿಂದ ಮಿಥುನ ಅಂತ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಈ 6 ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡೋದು 6 ತಿಂಗಳದು. ಒಂದು ತಿಂಗಳು ಒಂದು ರಾಶಿ ಸೂರ್ಯನಿಗೆ ಬೇಕಾಗೋದಲ್ವಾ, 6 ತಿಂಗಳು ಉತ್ತರಾಯಣ ಅದು. ಈ ಸಮಯದಲ್ಲಿ ಸೂರ್ಯನಿಗೆ ಬಲ ಜಾಸ್ತಿ, ಚಂದ್ರನಿಗೂ ಬಲ ಜಾಸ್ತಿ ಅಂತ ಈ ಸಮಯದಲ್ಲಿ. ಉದಗಯನೇ ರವಿ ಶೀತಮಯೂಖವು, ದಕ್ಷಿಣಾಯನ ಬಂದಾಗ ಅವನಿಗೆ ಬಲ ಕಡಿಮೆ ಆಗುತ್ತೆ ಸೂರ್ಯನಿಗೆ ಅಂತ. ಇವರುಗಳು ತಾರಾಗ್ರಹಗಳು ಅಂತ. ಕೆಳಗೇನಿದೆ ಓದಿ, ತಾರಾಗ್ರಹಗಳು ಅಂತ ಬರೆದಿದ್ದರಲ್ಲಿ ಓದಿ ಕೆಳಗೇನಿದೆ. ಅದು ಇರೋ ಹಾಗೆ ಬೇಗ ಓದಿ, ಜೋರು ಓದಿ. ಅದಿರೋ ಹಾಗೆ ಇದೆಲ್ಲ ನೀವು ಬೇರೆಯವ್ರನ್ನ ಗಾಬರಿ ಪಡಿಸೋಕ್ಕೆಲ್ಲ ಸುಲಭ ಆಗುತ್ತೆ. ನೀವು ಕೇಳ್ಬೋದು ಕುಬುಗು ಶುಶುಷ ಅಂದರೆ ಏನು ಗೊತ್ತಾಗತ್ತೆ, ಗೊತ್ತಿದೆ ಕೇಳ್ಬೋದು ಯಾತ್ರ ಹೋಗಿ ನೀವು ಅಂತ. ದೈವಜ್ಞರು ಒಂದು ಸರಿ ಗಾಬರಿ ಆಗ್ತಾರೆ, ಗೊತ್ತಿರುತ್ತೆ ಅವರಿಗೆ, ಅಧ್ಯಯನ ಮಾಡಿದ್ರೆ ಅಂದಾಜಿರುತ್ತೆ ಒಂದು. ಕುಬುಗು ಶುಷ, ಕುಬುಗು ಶುಷ ಇದೇ ಇರೋದು, ಕುಬು ಗುಶ ಗುಶುಷ ಉಚ್ಚಾರಣೆ ಮಾಡೋಕೆ ಕಷ್ಟ ಇದೆ, ಬೇಗ ಬೇಗ ಹೇಳಿ ನೋಡಿ. ಕುಬುಗು ಶುಷ ಈ ತಾರಾಗ್ರಹಗಳು ಅಂತ. ಈ ಗ್ರಹಗಳು ತಾರಗಳಂತೆ ಕಾಣ್ತವೆ,
ನಕ್ಷತ್ರಗಳಂತೆ ಕಾಣ್ತೇವೆ ಆಕಾಶದಲ್ಲಿ. ಸೂರ್ಯಚಂದ್ರ ದೊಡ್ಡದಾಗಿ ಕಾಣ್ತಾರೆ, ಈ ಐದು ಗ್ರಹಗಳು ಚಿಕ್ಕ ಚಿಕ್ಕದಾಗಿ ತಾರಾಗಳಂತೆ ಕಾಣ್ತಾರೆ. ಹಾಗಾಗಿ ತಾರಾಗ್ರಹಗಳು ಒಂದು ಕೂಬುಗು ಶೂಷ ಆಫ್ರಿಕಾ ಶಬ್ದ ಇದ್ದಾಗಿದೆಯಲ್ಲ ಇದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇವರಿಗೆ ಬಲ ಬರೋದು ಯಾವಾಗ ಅಂದರೆ ಸೂರ್ಯಚಂದ್ರಿಗೆ ಇಲ್ಲದೇ ಇರೋ ಒಂದು ವಿಶೇಷ ಇವರಿಗಿದೆ, ಈ ತಾರಾಗ್ರಹಗಳಿಗೆ ವಕ್ರಗತಿ ಇದೆ ಇವರಿಗೆ. ವಕ್ರಗತಿ ಅಂದರೆ ಏನು? ಹಾಂ, ಮೇಷದಿಂದ ಮೀನಕ್ಕೆ ಹೋಗೋದು, ಮೀನದಿಂದ ಕುಂಭಕ್ಕೆ ಹೋಗೋದು, ಈ ತರಹ ಅಂತ. ತುಂಬ ದೂರ ಹೋಗೋದಿಲ್ಲ, ಒಂದು ರಾಶಿ ಎರಡು ರಾಶಿ ಅವ್ರಿಗೆ ಹೋಗ್ತಾರೆ. ಆ ಥರ ಹಿಂದೆ ಚಲಿಸ್ತವೆ ಇವು ಅಂತ. ಆಯಿತಾ? ಒಂದಷ್ಟು ದೂರ ಚಲಿಸಿ ಮತ್ತೆ ವಾಪಸ್ ಬರ್ತೇವೆ ಅಲ್ಲಿಂದ. ವಕ್ರಗತಿ ರುಜುಗತಿ ಅಂತ ಕರೀತಾರೆ ಅದನ್ನು. ರುಜುಗುರು ಅಂತ ಹಾಕಿರ್ತಾರೆ, ರುಜು ಶನಿ ಅಂತ ಹಾಕಿರ್ತಾರೆ ಪಂಚಾಂಗದಲ್ಲಿ. ವಕ್ರಗುರು, ವಕ್ರಬುಧ ಅಥವಾ ರುಜುಗುರು ಅಂತ ಹೀಗೆಲ್ಲ ಹಾಕಿರ್ತಾರೆ. ರುಜುಗುರು ಅಂದರೆ ಏನಂದ್ರೆ ವಾಪಸ್ ಬರ್ತಾ ಇದ್ದಾನೆ ಅಂತ. ಆ ಪಾಯಿಂಟಿಗೆ ಮತ್ತೆ ಬರೋವರೆಗೂ ಅವನಿಗೆ ವಕ್ರಗತಿಯ ಬಲ ವಕ್ರ ಬಲ ಇರುತ್ತೆ ಅವನಿಗೆ ಅಂತ. ಆ ಗ್ರಹ ಅಸಾಧ್ಯ ಬಲಶಾಲಿ ಆಗುತ್ತೆ ಅದು ಅಂತ. ವಕ್ರ ಆದಾಗ ಒಂದು ಗ್ರಹ ಅದ್ಭುತ ಬಲ ಬರುತ್ತೆ ಅದಕ್ಕೆ ಅಂತ. ಹಾಗಾಗಿ ವಕ್ರಗತಿ ಅಂತ. ಸೂರ್ಯಚಂದ್ರಿಗೆ ಅದಿಲ್ಲ, ವಾಪಸ್ ಹೋಗೋದಿಲ್ಲ ಸೂರ್ಯಚಂದ್ರರು. ರಾಹುಕೇತುಗಳಿಗೂ ಇಲ್ಲ, ಹೋಗ್ತಾ ಇರ್ತೇವೆ, ಉಲ್ಟಾ ಹೋಗೋದೇ ಉಲ್ಟಾವು. ಗತಿಯೇ ವಕ್ರ ರಾಹುಕೇತುಗಳಿದ್ದು. ಅವು ಮೇಷದಿಂದ ಮೀನಕ್ಕೆ, ಮೀನದಿಂದ ಕುಂಭಕ್ಕೆ, ಹೀಗೆ ಇಡೀ ಎಲ್ಲ ರಾಶಿಗಳು ಸಂಚಾರ ಮಾಡೋದು ಅಪ್ರದಕ್ಷಿಣವಾಗಿ ಸಂಚಾರ ಮಾಡ್ತವೆ ರಾಹುಕೇತುಗಳು. ಆದರೆ ಈ ಏಳು ಗ್ರಹಗಳು ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡುವಂಥದ್ದು. ಮೇಷದಿಂದ ವೃಷಭ, ಮಿಥುನ ಈ ಥರ ಹೋಗಿ ಮೀನಕ್ಕೆ ಬರೋಂಥದ್ದು, ಹೀಗೆ ಬರ್ತವೆ. ಅದೆರಡು ಉಲ್ಟಾ ಬರೋಂಥದ್ದು ಅಂತ, ಆ ಎರಡು ಛಾಯಾಗ್ರಹಗಳು ಅಂತ. ಮನಸ್ಸಿಗಂತ ಇವು ವಕ್ರಗತಿ ಬರುತ್ತೆ ಓಕೆ ಅಂತ. ಯಾಕೆ ನಾವು ಪಾರಂಪರಿಕ ಗಣಿತಕ್ಕೆ ಹೋಗಬೇಕು? ಇಲ್ಲಿ ಒಂದು ದೃಕ್ ಸಿದ್ಧಾಂತ, ಸೂರ್ಯ ಸಿದ್ಧಾಂತ ಅಂತ ಒಂದು ಭಾಳ ವರ್ಷದ ಆಧುನಿಕ ವಿಜ್ಞಾನ ಬಂದ ಮೇಲೆ ತುಂಬ ವಿವಾದ ಇದೆ. ಒಂದು ಈ ಸೂರ್ಯ ಸಿದ್ಧಾಂತ ಅಂದರೆ ಹಳೆಯ ಕಾಲದ ಸಿದ್ಧಾಂತ. ಅದು ದೃಕ್ ಸಿದ್ಧಾಂತ ಅಂದರೆ ನಿಮ್ಗೆ ಈಗ ಸಿಗುತ್ತೆ ಎಲ್ಲ, ಅಂದರೆ ಎಲ್ಲ ಗ್ರೀನ್ ವಿಚ್ ಅಲ್ಲಿಂದ ಎಲ್ಲ ಸಿಗುತ್ತೆ, ಎಫ್ ಎಮ್ ರೇಸ್ ಅಂತ ಬರುತ್ತೆ ಅಲ್ಲಿ. ಇವತ್ತು ಆಧುನಿಕ ಉಪಕರಣಗಳ ಮೂಲಕ ಈ ಗ್ರಹ ಇಂಥಲ್ಲಿದೆ ಅಂತ ನಿಮಗೆ, ಅದ್ರ ಮೂಲಕವೇ ಪಂಚಾಂಗಗಳೆಲ್ಲ ಬರ್ತಾ ಇರೋಂಥದ್ದು ಇವತ್ತು ಬಹುತೇಕವಾಗಿ ಹೆಚ್ಚಿನ ಪಂಚಾಂಗಗಳು ಗಣಿತದಿಂದ ಬರ್ತಾ ಇಲ್ಲ. ಇದನ್ನು ನೋಡಿ ಮಾಡೋದು ಜಾಸ್ತಿ ಆಗಿದೆ ಇಲ್ಲಿ. ನೀವು ಪಕ್ಕ ಹಾಗೆ ಹೋಗಿಬಿಟ್ರೆ ನಿಮಗೆ ವಕ್ರಗತಿಯೇ ಸಿಕ್ಕೋದಿಲ್ಲ. ಅವರು ವಕ್ರ ಹೋಗೋದೇ ಇಲ್ಲ ಗ್ರಹ ಅಂತ ಹೇಳ್ತಾರೆ, ಸೀದಾನೇ ಹೋಗೋದು, ನಮಗೆ ಹಂಗೆ ಕಾಣುತ್ತೆ ಅಷ್ಟೇ ಅಂತ. ನಾವೇನು ಹೇಳ್ತೀವಿ, ಹಂಗೆ ಯಾಕೆ ಕಾಣುತ್ತದು, ಅದಕ್ಕೊಂದು ಅರ್ಥ ಇದೆ ಅಂತ, ಅದೊಂದು ಮೆಸೇಜ್ ಕೊಡ್ತಾ ಇದೆ ಅಂತ, ಅದಕ್ಕೊಂದು ಕಾರಣ ಇದೆ ಅಂತ, ಹಾಗೆ ಕಾಣಿಸೋದಕ್ಕೆ ಅಂತ. ಇಲ್ಲಿ ನಮಗೆ ವಿಶೇಷ ಫಲ ಇದೆ ಅದರಿಂದಾಗಿ ಅಂತ. ಹಾಗಾಗಿ ಅವರು ಅಂದರೆ ಶಾಸ್ತ್ರವನ್ನು ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಅಂತ. ನೀವು ಪಕ್ಕಾ ನೀವು ಮಾಡ್ರನ್ ಅಂತ ಹೋಗಿಬಿಟ್ರೆ ನಿಮಗೆ ಇದೆಲ್ಲ ಕಷ್ಟ ಆಗುತ್ತೆ. ಯಾವುದು ಅದು ನಾವು ಹೇಳಿದಾಗೆ ಚಂದ್ರ ಬೇರೆ ಆಗಿಬಿಡ್ತಾನೆ, ಸೂರ್ಯ ಬೇರೆ ಆಗಿಬಿಡ್ತಾನೆ, ಉಳಿದ ಗ್ರಹಗಳು ಬೇರೆ ಆಗಿಬಿಡ್ತವೆ, ರಾಹುಕೇತು ಇರೋದಿಲ್ಲ ಅಲ್ಲಿ, ಹೀಗೆಲ್ಲ ಆಗಿಬಿಡುತ್ತೆ ಅಂತ. ಮತ್ತು ಯುರೋನಸ್, ನೆಪ್ಚೂನ್, ಪ್ಲೂಟೋ ಇವೆಲ್ಲ ಬಂದು ಸೇರ್ಕೋಬೇಕು, ಅವಕ್ಕೊಂದು ಫಲಾವಳಿ ಬರೀಬೇಕು ಮತ್ತು ಆ ಗ್ರಹಗಳಿಗೆ. ಅದು ಇಲ್ಲ ನಿಜವಾಗಿ, ಯಾಕೆಂದರೆ ಪರಿಣಾಮ ಇಲ್ಲ ಅವುಗಳದ್ದು, ಆ ರೀತಿ ಪರಿಣಾಮಗಳಿಲ್ಲ ಅವುಗಳದ್ದು. ಯಾಕೆಂದರೆ ದೇವತಾತ್ಮಕವಾಗಿರಬೇಕು ಅಂತ. ಅವು ಸುಮ್ಮನೆ ಆಕಾಶ ಕಾಯಗಳಾದರೆ ಸಾಲದು ಅಂತ, ಅವು ದೇವತಾತ್ಮಕವಾಗಿರಬೇಕು. ಅದನ್ನು ಸೈನ್ಸ್ ಏನು ನೋಡುತ್ತೆ, ಋಷಿದೃಷ್ಟಿಯಿಂದ ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ. ಅದು ಬೇರೆ, ಆ ಆಕಾಶಕಾಯ ಬೇರೆ ಆಕಾಶಕಾಯಗಳಂತೆ ಕಂಡರೂ ಕೂಡ ಅದರಲ್ಲಿರೋ ವಿಶೇಷ ಗೊತ್ತಾಗಬೇಕಲ್ಲ, ಅದಕ್ಕೆ ಋಷಿದೃಷ್ಟಿ ಬೇಕಾಗತ್ತೆ ಅಂತ. ಸಾಲಿಗ್ರಾಮ ಕೂಡ ಕಲ್ಲೇ ಅಲ್ವಾ, ಸಾಲಿಗ್ರಾಮ ಈಗ ನರ್ಮದಾ ಬಾಣಲಿಂಗ ಇದೆ, ಕಲ್ಲೇ ಅಲ್ವಾ ಅದು. ಆ ಕಲ್ಲು ದೇವರು ಅಂತ ಗೊತ್ತಾಗಬೇಕಾದ್ರೆ ದೃಷ್ಟಿ ಸೈನ್ಸ್ ಅಲ್ಲ ಬೇಕಾಗೋದು ಅಲ್ಲಿ ಅಂತ, ಋಷಿದೃಷ್ಟಿ ಬೇಕಾಗತ್ತೆ ಅಲ್ಲಿ ಅಂತ. ಆವಾಗ ಇದಕ್ಕೆಲ್ಲ ಅರ್ಥ ಬರುವಂಥದ್ದು ಅಂತ. ಹಾಗಾಗಿ ವಕ್ರಗತಿ ಅಂತ ವರಾಹಮಿಹಿರರು ಅದನ್ನು ಹೇಳ್ತಾರೆ. ಪರಿಶೇಷ ಅಂದರೆ ಉಳಿದ ಗ್ರಹಗಳು ವಕ್ರಗತಿಯಿಂದ ಬಂದು ಚಂದ್ರ ಸಮಾಗಮ. ಚಂದ್ರ ಹತ್ರ ಬಂದರೆ ಬಲ ಬರುತ್ತೆ, ಸೂರ್ಯ ಹತ್ರ ಬಂದರೆ ಬಲ ಹೋಗುತ್ತೆ, ಚಂದ್ರ ಹತ್ರ ಬಂದರೆ ಬಲ ಬರುತ್ತೆ ಅಂತ. ಹಾಗಾಗಿ ಚಂದ್ರ ಸಮಾಗಮ. ಕಿರಣ ಬಾಹುಲ್ಯ ಪರಿಶೇಷೈ ವಿಪುಲಕರ ಅಂತ ಆ ಶಬ್ದ ಬಳಸಿದ್ದಾರೆ ಅಲ್ಲಿ. ರಶ್ಮಿಗಳು ಜಾಸ್ತಿ ಇರಬೇಕು, ಅದಕ್ಕೆಲ್ಲ ಗಣಿತ ಇದೆ. ಯಾವ ಗ್ರಹಕ್ಕೆ ಎಷ್ಟು ರಶ್ಮಿಗಳು ಬಂದವು, ಎಷ್ಟು ರಶ್ಮಿಗಳಿದ್ದಾವೆ ಅನ್ನೋದು ಗಣಿತ ಇದೆ. ಆ ಗಣಿತದ ಮೂಲಕ ಗೊತ್ತಾಗುತ್ತೆ ಇಷ್ಟು ಇಂತಿಷ್ಟೇ ಕಿರಣಗಳು ಅಂತ ಒಂದು ಗ್ರಹಕ್ಕೆ ಅಂತ. ಆ ಕಿರಣ ಸಂಖ್ಯೆ ಜಾಸ್ತಿ ಆದಾಗ ಬಲ ಜಾಸ್ತಿ ಆಗುತ್ತೆ ಆ ಗ್ರಹಕ್ಕೆ ಅಂತ. ಕಿರಣ ಬಾಹುಲ್ಯ ಅಂತ. ಇನ್ನು ಕೊನೆಯದು ಯುದ್ಧ ವಿಜಯ ಅಂತ. ಯುದ್ಧದಲ್ಲಿ ಗೆಲ್ಲಬೇಕು, ಸೋಲ್ಬಾರದು ಯುದ್ಧದಲ್ಲಿ. ಯುದ್ಧ ಆದರೆ ಯುದ್ಧದಲ್ಲಿ ಗೆಲ್ಲಬೇಕು, ಸೋತರ ಬಲ ಕಡಿಮೆ ಆಗುತ್ತೆ, ಗೆದ್ದ ಬಲ ಜಾಸ್ತಿ ಆಗುತ್ತೆ.
ಯುದ್ಧ ಗೊತ್ತಾಗೋದು ಹೇಗೆ? ಎರಡು ಗ್ರಹಗಳ ನಡುವೆ ಯುದ್ಧ ಇದ್ದರೆ ಜಾತಕದಲ್ಲಿಯೋ ಮತ್ತೊಂದು ಕಡೆಗೆ ಗೊತ್ತಾಗೋದು ಹೇಗೆ ನಮಗದು? ಅಂದರೆ ಒಂದೇ ರಾಶಿ ಒಂದೇ ನವಾಂಶದಲ್ಲಿ ಬಂದರೆ ಯುದ್ಧ ಇದೆ ಅಂತ ಅರ್ಥ. ಅದಕ್ಕೆ ತಾರಾಗ್ರಹಗಳು ಐದು ಗ್ರಹಗಳಿದೆಯಲ್ಲ, ಯಾವುದು ಐದು ಗ್ರಹಗಳು? ಹಾಂ, ಕುಬುಗು ಶುಷ. ಈ ಐದು ಗ್ರಹಗಳು ಇದರ ಯಾವುದೇ ಎರಡು ಗ್ರಹಗಳು ಐದರಲ್ಲಿ ತುಂಬ ಹತ್ತಿರ ಬಂದರೆವು ಅಂತ. ತುಂಬ ಹತ್ತಿರ ಅಂದರೆ ಎಷ್ಟು ಹತ್ತಿರ ಅಂದರೆ ಒಂದೇ ರಾಶಿಯ ಒಂದೇ ನವಾಂಶದಲ್ಲಿ ಎರಡು ಗ್ರಹಗಳು ಬಂದವು ಅಂದರೆ ಒಂದು ಫೈಟಿಂಗ್ ಆಗತ್ತೆ, ಒಂದು ಕಾಳಗ ಆಗತ್ತೆ ಆಗ ಅಂತ. ಯಾಕೆಂದರೆ ಎರಡೂ ಗ್ರಹಗಳಿಗೂ ವ್ಯಕ್ತಿತ್ವ ಸ್ವಭಾವಗಳು ಬೇರೆ ಬೇರೆ ಇದೆಯಲ್ವಾ, ಅವುಗಳ ಮಧ್ಯೆ ಒಂದು ಸಂಘರ್ಷ ಆಗಲೇಬೇಕು ಅಂತ. ಯಾವೆರಡು ಗ್ರಹವು ಒಂದೇ ರೀತಿ ಇಲ್ಲ ನೋಡಿ, ಬೇರೆ ಬೇರೆ ತರಹ ಇದೆ ಅಂತ. ಹಾಗಾಗಿ ಬೇರೆ ಬೇರೆ ಭೂತಗಳು ಬೇರೆ, ಸ್ವಭಾವ ತುಂಬ ಭಿನ್ನ ಇರುತ್ತೆ ಅಂತ, ಯುದ್ಧ ಆಗತ್ತೆ ಅಂತ. ಹಾಗಾಗಿ ನಿಮಗೆ ಯುದ್ಧ ಇದೆ ಇಲ್ವ ಅಂತ ಅನ್ನೋದು ಜಾತಕ ಹೀಗೆ ನೋಡಿದರೆ ಗೊತ್ತಾಗತ್ತೆ ನಿಮಗದು. ಆದರೆ ಯಾರು ಗೆದ್ರು ಅಂತ ಗೊತ್ತಾಗಬೇಕಾದ್ರೆ ಗಣಿತ ಬೇಕು, ಇನ್ನೂ ಸೂಕ್ಷ್ಮಕ್ಕೆ ಹೋಗಬೇಕು. ಸೂತ್ರ ಇಷ್ಟೇ, ಉತ್ತರದಲ್ಲಿ ಯಾರಿದ್ದಾರೋ ಅವ್ರು ಗೆದ್ರು ಅಂತ. ಉತ್ತರ ಸಂಸ್ಥೈಹಿ ಯುಧಿಚ ಉತ್ತರ ಸಂಸ್ಥೈಹಿ ಅಂತ. ಯುದ್ಧದಲ್ಲಿ ಯುದ್ಧ ಬಂದಾಗ, ಎರಡು ಗ್ರಹಗಳ ಮಧ್ಯೆ ಯುದ್ಧ ಬಂದಾಗ ಯಾವ ಗ್ರಹ ಉತ್ತರಕ್ಕಿದೆಯೋ ಅದು ಗೆದ್ದಿದೆ ಅಂತ. ಉತ್ತರ ಅಂದ್ರೆ ಏನು? ಮುಂದಕ್ಕೆ ಅಂತ. ದಕ್ಷಿಣ ಅಂದರೆ ಹಿಂದಕ್ಕೆ ಅಂತ. ಯಾವ ಗ್ರಹ ಮುಂದೆ ಇದೆ ಯಾವ ಗ್ರಹ ಹಿಂದೆ ಇದೆ ಅಂತ ಅನ್ನೋದು ನವಾಂಶಕ್ಕಿಂತ ಸೂಕ್ಷ್ಮದಲ್ಲಿ, ನವಾಂಶದಲ್ಲಿ ಅಷ್ಟು ಗೊತ್ತಾಗ್ತಾ ಇರುತ್ತೆ ಒಟ್ಟಿಗಿದೆ ಅಂತ. ಇನ್ನೂ ಸೂಕ್ಷ್ಮದಲ್ಲಿ ನೋಡ್ಬೇಕು ನಾವು ಅದನ್ನು ಅಂತ. ಅಲ್ಲಿ ನಿಮಗೆ ಸ್ಫುಟಕ್ಕೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಅದು ಅಂತ, ಯಾವ ಗ್ರಹ ಮುಂದಿದೆ ಯಾವ ಗ್ರಹ ಹಿಂದಿದೆ ಅಂತ. ಮುಂದಿರೋ ಗ್ರಹ ಸಾಮಾನ್ಯವಾಗಿ ಗೆದ್ದಿದೆ ಅಂತ. ಇದಕ್ಕೊಂದಿಷ್ಟು ಅಪವಾದಗಳನ್ನ ಹೇಳಿದ್ದಾರೆ ಚೂರ್ಪಾರು, ಅದನ್ನು ಮತ್ತೆ ಸಂದರ್ಭದಲ್ಲಿ ಚಿಂತನೆ ಮಾಡೋಣ. ಸಾಮಾನ್ಯ ನಿಯಮ ಹೇಗೆ ಅಂತ, ಉತ್ತರ ಸಂಸ್ಥೆಯಿ ಮುಂದಿರುವ ಗ್ರಹ ಗೆದ್ದಿದೆ ಅಂತ. ಚೇಷ್ಟಾಬಲ ಇದು ಮನಸ್ಸಿಗೆ ಬಂತ? ಇನ್ನು ಚಂದ್ರನಿಗೆ ವಿಶೇಷ ಚೇಷ್ಟಾಬಲವನ್ನು ಒಂದು ಕಾಲಬಲ ಅಂತೂ ಕರಿಬೋದು ನೀವು ಬೇಕಾದ್ರೆ ಅದನ್ನು. ಅಲ್ಲಿ ಚಂದ್ರನಿಗೆ ವಿಶೇಷವಾದ ಬಲವನ್ನು ಯವನಾಚಾರ್ಯರು ಹೇಳಿದ್ದಾರೆ ಅಂತ. ಅದೊಂದು ನಿಮಗೆ ಹೇಳಬೇಕು, ಅದನ್ನು ವಿಶೇಷವಾಗಿ ಹೇಳಬೇಕು. ಈಗ ನಿಮ್ಗೆ ಹೇಳಿರೋದು ಏನಂದ್ರೆ, ಕೃಷ್ಣ ಪಕ್ಷದಲ್ಲಿ ಪಾಪಗ್ರಹನಾಗಿ ಚಂದ್ರನಿಗೆ ಬಲ ಬರುತ್ತೆ, ಶುಕ್ರಪಕ್ಷದಲ್ಲಿ ಶುಭಗ್ರಹನಾಗಿ ಚಂದ್ರನಿಗೆ ಬಲ ಬರುತ್ತೆ. ಚೆನ್ನಾಗಿದೆಯಾ? ಸ್ವಲ್ಪ ನಿಮ್ಗೆ ಖುಷಿಯಾಗಲಿ ಅಂತ ಮಾಡಿದೆ ಅದನ್ನೆಲ್ಲ. ಅದು ಇನ್ನೂ ಬೇರೆ ಥರ ಇತ್ತು, ಸ್ವಲ್ಪ ಸೌಮ್ಯ ಮಾಡಿದೆ ಅದನ್ನು ಅಂತ. ಅಲ್ಲ, ಶ್ರೇಷ್ಠ ಬಲ ಅನ್ನೋದಕ್ಕೆ ಹೀಗಿರೋದು ಒಂದು ಇದು, ಇದನ್ನು ಹಾಕಿದ್ರೆ ಏನು ಇಮೋಜಿ ಈ ಥರದ್ದು ಒಂದು, ಅಷ್ಟು ಬೇಡ ಒಂದೇ ಸತ್ಯ ಅಂಥೇಳಿ ಈ ಥರ ಮಾಡಿದೆ ಅದನ್ನು. ಕೆಳಗಡೆ ಶ್ಲೋಕ ಇದೆ ನೋಡಿ, ಶುಕ್ಲ ಪ್ರತಿಪದ ದಶಕೆ ಮಧ್ಯಬಲ ಕೀರ್ತಿತೆ ಯವನವೃದ್ಧೈಹಿ. ಯವನಾಚಾರ್ಯರು, ಈಗ ಈ ಜ್ಯೋತಿಷ್ಯದಲ್ಲಿ ಯವನಾಚಾರ್ಯರಿಗೂ ಒಂದು ಸ್ಥಾನ ಇದೆ. ಯವನರು ಅಂದರೆ ಈ ನಮ್ಮ ಆರ್ಯಾವರ್ತವನ್ನು ಬಿಟ್ಟು ಹೊರಗಡೆಯಿಂದ ಇರ್ತಕ್ಕಂಥವ್ರಿಗೆ ಕೂಡ ಒಂದು ಸ್ಥಾನ ಇದೆ. ನೀವು ರಾಜಸ್ವ ವಿಭಾಗದಲ್ಲಿ ಯವನಾಚಾರ್ಯರನ್ನು ಕರೆದು ಅವರನ್ನು ಸತ್ಕರಿಸಿದ್ದನ್ನು, ಧರ್ಮರಾಜ ಸತ್ಕರಿಸಿದ್ದನ್ನೆಲ್ಲ ನಾವು ಕಾಣ್ತೇವೆ. ಅಲ್ಲೂ ಕೂಡ ನಮ್ಮ ಪರಂಪರೆ ವಿಸ್ತರಿಸಿತ್ತು ಅಂತ. ಈ ಜ್ಯೋತಿಷ್ಯದ ಪರಂಪರೆ ಹೊರಗಡೆಗೂ ವಿಸ್ತರಿಸಿತ್ತು ಭಾರತ ಭೂಮಿಯನ್ನು ಬಿಟ್ಟು ಅಂತ. ಯವನ ಭೂಮಿಗಳು, ಯವನಾಚಾರ್ಯರುಗಳು, ಆ ಶಬ್ದ ವಸಿಷ್ಠರ ಕಾಮಧೇನುವಿಂದ ಬಂದಿರತಕ್ಕಂಥದ್ದು. ಯವನ ಶಬ್ದ ಕಾಮಧೇನುವಿಂದ ಹುಟ್ಟಿದವರು ಅಂತ. ಗೋಮೂತ್ರದ ಉಗಮಸ್ಥಾನದಿಂದ ಹುಟ್ಟಿರ್ತಕ್ಕಂಥವ್ರು ಯವನರು, ಗೋಮಯದ ಉಗಮಸ್ಥಾನದಿಂದ ಹುಟ್ಟಿರ್ತಕ್ಕಂಥವ್ರು ಶಕರು ಅಂತ. ಯವನರು ಶಕರು, ವಿಶ್ವಾಮಿತ್ರನನ್ನು ನಿಗ್ರಹಿಸೋದಕ್ಕೆ ಕಾಮಧೇನು ಮನಸ್ಸು ಮಾಡಿದಾಗ ಕಾಮಧೇನುವಿನ ಶರೀರದಿಂದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಯೋಧರುಗಳು ಹುಟ್ಕೊಳ್ತಾರೆ, ಯೋಧ ವರ್ಗ ಅಂತ. ಹಾಗೆ ಯವನರು ಹಾಗೆ ಹುಟ್ಟಿದರು ಅಂತ ರಾಮಾಯಣ, ರಾಮಾಯಣದಲ್ಲಿ ನೀವು ಬಾಲಕಾಂಡದಲ್ಲಿ ವಸಿಷ್ಠ ವಿಶ್ವಾಮಿತ್ರರ ವಿಶ್ವಾಮಿತ್ರ ಚರಿತ್ರೆ ಬರುತ್ತೆ ಒಂದು, ಅಲ್ಲಿ ನಾವು ಅದನ್ನು ಕಾಣ್ತೇವೆ. ಅದನ್ನು ಅವರಿಗೂ ಅಲ್ಲಲ್ಲಲ್ಲಿ ಬರುತ್ತೆ, ಅವರ ಅಭಿಪ್ರಾಯಗಳು ಬೇರೆ ಇರುತ್ತೆ ಕೆಲವು ಸತಿ. ಅವರ ಅಲ್ಲಿಂದ ಈ ಯವನ ಮತ್ತು ಎದುರು ತಗೊಂಡಿದ್ದಾರೆ ನಮ್ಮ ಭಾರತದಲ್ಲಿರೋ ದೈವಜ್ಞರೆಲ್ಲ ಬಳಸ್ತಾರೆ ಇದನ್ನು, ಇದನ್ನು ಒಪ್ಪಿಕೊಂಡಿದ್ದಾರೆ ಇದನ್ನು ಅಂತ. ಏನು ಹೇಳ್ತಾರೆ ಅವರು? ಶುಕ್ಲ ಪ್ರತಿಪದ ದಶಕೆ, ಶುಕ್ಲ ಪ್ರತಿಪತ್ತಿಯಿಂದ ಹತ್ತು ದಿವಸ, ಶುಕ್ಲ ಪ್ರತಿಪದ ದಶಕೆ ಮಧ್ಯಬಲ ಕೀರ್ತ್ಯತೆ ಯವನ ವೃದ್ಧೈ. ಚಂದ್ರ ಮಧ್ಯಬಲ ಅಂತ ಕರೆಸ್ಕೊಳ್ತಾನೆ. ಶ್ರೇಷ್ಠ ದ್ವಿತೀಯ ದಶಕೆ, ಅಲ್ಲಿಂದ ಮುಂದಿನ ಹತ್ತು ದಿನ, ಶುಕ್ಲಪಕ್ಷದ ದಶಮಿಯಿಂದ ಕೃಷ್ಣಪಕ್ಷದ ಹಾಂ
ಹುಣ್ಣಿಮೆ ಹಿಂದೆ ಇದ್ದ ದಿವಸ ಮುಂದೆ ಇದ್ದ ದಿವಸ ಅಂತ ಅಷ್ಟೇ. ಹುಣ್ಣಿಮೆ ಹಿಂದೆ ಇದ್ದ ದಿವಸ ಮುಂದೆ ಇದ್ದ ದಿವಸ ಮುಂದಿನ ದಶಕ ಅದು ಅಂತ. ಅದು ಶ್ರೇಷ್ಠ ಅಂತ, ತುಂಬ ಬಲ ಇರೋ ಕಾಲ ಚಂದ್ರನಿಗೆ ಅಂತ. ಹುಣ್ಣಿಮೆ ಹತ್ರ ಬಂತಲ್ವಾ, ಅಲ್ಲಿಂದ ಮುಂದಿನ ದಶಕ ಇದೆಯಲ್ಲ ಸ್ವಲ್ಪ ಬಲ ಅಂತ. ಕೃಷ್ಣಪಕ್ಷದ ಪಂಚಮಿಯಿಂದ ಅಮಾವಾಸ್ಯವರೆಗಿನ ಕಾಲ ಇದೆಯಲ್ಲ ಸ್ವಲ್ಪ ಬಲ. ಚಂದ್ರಮ ಅಂತ ಕರೆದಿದ್ದಾರೆ ಅವರು ಅಲ್ಲಿ. ಆಮೇಲೆ ಅವ್ರು ಹೇಳಿದ್ದಾರೆ ಚಂದ್ರ ಪೂರ್ಣನಾಗಿದ್ದು ಏನಾಗುತ್ತೆ ನೋಡಿ, ಫಲ ನೋಡಿ. ಆಹಿತ ಕಲಾ ಸಮೂಹ, ಅವನು ಕಲೆಗಳೆಲ್ಲ ತುಂಬಿಕೊಂಡ್ರೆ ಚಂದ್ರನಿಗೆ. ಆಹಿತ ಕಲಾ ಸಮೂಹ ಪ್ರಸನ್ನ ನಿಜಮಂಡಲ ಸುಪರಿಪೂರ್ಣ, ಪ್ರಸನ್ನವಾಗಿರ್ತಕ್ಕಂಥ ಮಂಡಲ ಉಳ್ಳವನಾಗಿ ಸುಪರಿಪೂರ್ಣ, ಪೂರ್ಣ ಅಲ್ಲ ಪರಿಪೂರ್ಣ ಅಲ್ಲ ಸುಪರಿಪೂರ್ಣ ಅಂತ. ಹಾಗಾದಾಗ ಅಪ್ರತಿಹತಂ ಇಹ ಕುರುತೆ ಭೂಪತಿ ಬಲಂ, ಅಪ್ರತಿಹತವಾದ ರಾಜಬಲವನ್ನು ಅವನು ಕೊಡ್ತಾನೆ ಚಂದ್ರ ಅಂತ. ಅಪ್ರತಿಹತವಾದ ರಾಜಯೋಗ, ರಾಜಶುಭತ್ವ ಅಂತ ಅಂಥದ್ದನ್ನು ಉಡುಗಣಾಧಿಪತಿ ಅಂತ. ಗಣಪತಿ ಅಂತ ಅನ್ಕೋಬೇಡಿ ನೀವು, ಯಕ್ಷಗಾನದಲ್ಲಿ ಗುರುಗಣಾಧಿಪತಿ ಏನೇ ಆಲೋಚನೆ ಮಾಡ್ತಾರಲ್ವ ಅಲ್ಲಿ, ಅದೆಲ್ಲ ವ್ಯಾಕರಣ ಇಲ್ಲ ಅದಕ್ಕೆ. ಈಗೆಲ್ಲ ತಿದ್ದಿ ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು. ಉಡುಗಣಾಧಿಪತಿ ಪತಿ ಅಂದರೆ ಯಾರು, ಉಡು ಅಂದರೆ ನಕ್ಷತ್ರ ಅಂತ. ಉಡುಗಣ ಅಂದರೆ ನಕ್ಷತ್ರಗಳ ಗಣ, ಉಡುಗಣಾಧಿಪತಿ ಅಂದರೆ ನಕ್ಷತ್ರಗಳ ಸಮೂಹದ ಅಧಿಪತಿ ಅಂದರೆ ಚಂದ್ರನಿಗಿರುವಂಥ ಶಬ್ದ ಅದು. ನಕ್ಷತ್ರೇಶ ಅಂತ, ನಕ್ಷತ್ರೇಶ ಕ್ಷಪಾಕರ ಚಂದ್ರ ಅದು ಅಂತ. ನೋಡಿ ಇದನ್ನು ನಾವಿಲ್ಲಿ ಮೇಲ್ಗಡೆಗೆ ನಿಮಗೆ ತೋರಿಸಿದೆ. ಮಧ್ಯಬಲ ಅಲ್ಲಿಂದ ಶುರು ಮಾಡಿದೆ. ಯಾಕೆ ಪ್ರಮ ಇಲ್ಲಿ ಯಾವ ಕ್ರಮ ಅನುಸರಿಸಿದೆ ಅಂದರೆ ಶುಕ್ಲಪಕ್ಷದಿಂದ ಶುರು ಮಾಡಿದೆ, ಅದೇ ಕ್ರಮ ಅನುಸರಿಸಿದೆ. ಗೊತ್ತಾಗತ್ತೆ ನೋಡಿ, ಇದೇನು ನೀವು ಶ್ರೇಷ್ಠ ಬಲದಿಂದ ಶುರು ಮಾಡಿ ಅಲ್ಪ ಬಲಕಾರ ಹೋಗ್ಬೋದಾಗಿತ್ತು, ಅಲ್ಪ ಬಲದಿಂದ ಶುರು ಮಾಡಿ ಶ್ರೇಷ್ಠ ಬಲಕಾರ ಹೋಗ್ಬೇಕಾಗಿ ಹೋಗ್ಬೋದಾಗಿತ್ತು, ಮಧ್ಯದಿಂದ ಶುರು ಮಾಡಿದ್ರೆ ಅಂತ ಅನ್ಕೋಬೇಡಿ. ತಿಂಗಳು ಹೇಗೆ ಶುರುವಾಗುತ್ತೋ ಹಾಗೆ ಹಾಕಿದೆ ಅದನ್ನು ಅಂತ. ಮಾಸ ಹೇಗೆ ಶುರುವಾಗುತ್ತೆ ಅಂದರೆ ಶುಕ್ಲಪಕ್ಷದ ಪ್ರತಿಪತ್ತಿನ ಶುರುವಾಗುತ್ತಲ್ವ, ಆ ಕ್ರಮದಲ್ಲಿ ಹಾಕಿದೆ ಅದನ್ನು ಅಂತ. ಯವನಾಚಾರ್ಯರ ಮತವನ್ನು ಹೆಚ್ಚಿನ ನಮ್ಮ ಇವತ್ತು ಚಾತಿರಿರ್ತಕ್ಕಂಥ ದೇವಜ್ಞರೆಲ್ಲ ಅದನ್ನು ಬಳಸ್ತಾರೆ, ಬಳಸಬಹುದು. ಯಾಕೆಂದರೆ ವರಾಹಮೀರರ ಒಂದು ಶಬ್ದ ಕೂಡ ಅದನ್ನು ಹೇಳ್ತಾ ಇದೆಯಲ್ಲ, ವಿಪುಲಕರೈಹಿ ಅಂತ. ಕಿರಣಗಳು ಜಾಸ್ತಿ ಇದ್ದಾಗ ಬಲ ಜಾಸ್ತಿ ಗ್ರಹಕ್ಕೆ ಅಂತ ಅವರೊಂದು ಮಾತು ಹೇಳಿದಾರಲ್ವ ಅವರು, ಯಾರು ವರಾಹಮೀರರು. ಅದರಲ್ಲಿ ಅನ್ವಯ ಮಾಡ್ಬೋದು, ಅವನು ಚಂದ್ರನಿಗೂ ಕೂಡ ಅನ್ವಯ ಮಾಡ್ಬೋದು ಅದನ್ನು ಅಂತ. ಕಿರಣಗಳು ಜಾಸ್ತಿ ಇರುತ್ತೆ ಹುಣ್ಣಿಮೆ ಹತ್ತಿರ ಇದ್ದಾಗ ಅಂತ. ಸೂತ್ರ ಸರಳ, ಹುಣ್ಣಿಮೆ ಹತ್ತಿರ ಬಂದ ಹಾಗೆ ಬಲ ಜಾಸ್ತಿ, ಅಮಾವಾಸ್ಯೆ ಹತ್ತಿರ ಬಂದ ಹಾಗೆ ಬಲ ಕಡಿಮೆ, ಅಮಾವಾಸ್ಯೆ ಹಿಂದೆ ಮುಂದೆ ಬಲ ಕಡಿಮೆ, ಹುಣ್ಣಿಮೆ ಹಿಂದೆ ಮುಂದೆ ಬಲ ಜಾಸ್ತಿ, ಏತನ್ ಮಧ್ಯೆ ಮಧ್ಯೆ ಅಂತ ಅಷ್ಟೇ ಅಂತ. ದಿಗ್ಬಲ, ಇದೊಂದು ಇಂಟ್ರೆಸ್ಟಿಂಗ್ ಇದು ದಿಗ್ಬಲ. ಮುಂದಕ್ಕೂ ಸುಲಭ ಇದೆ, ಇದು ತುಂಬ ಸುಲಭ ಇದೆ. ಗ್ರಹಗಳಿಗೆ ಯಾವ ದಿಕ್ಕಲ್ಲಿ ಬಲ ಅಂತ ಒಂದು ವ್ಯವಸ್ಥೆ ಇದೆ. ಪೂರ್ವ ದಿಕ್ಕಿನಲ್ಲಿ ಬುಧ ಗುರುಗಳಿಗೆ, ದಕ್ಷಿಣ ದಿಕ್ಕಿನಲ್ಲಿ ರವಿಕುಜರಿಗೆ, ಪಶ್ಚಿಮ ದಿಕ್ಕಿನಲ್ಲಿ ಶನಿಗೆ, ಉತ್ತರ ದಿಕ್ಕಿನಲ್ಲಿ ಚಂದ್ರ ಶುಕ್ರರಿಗೆ ಬಲ ಇರುವಂಥದ್ದು ಅಂತ. ದಿಗ್ಬಲ ಅಂತ ಒಂದು ವಿಶೇಷ ಬಲ ಅದು, ಆ ಬಲ ಬರುತ್ತೆ ಅಂತ. ಎಲ್ಲಪ್ಪ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದರೆ ಸುಲಭ, ನಿಮ್ಮ ಜಾತಕ ತಗೊಳ್ಳಿ, ಜಾತಕ ಅಥವಾ ಕುಂಡಲಿಯಲ್ಲಿ ಲಗ್ನ ಪೂರ್ವ, ದಶಮ ದಕ್ಷಿಣ, ಸಪ್ತಮ ಪಶ್ಚಿಮ, ಚತುರ್ಥ ಉತ್ತರ ಅಂತ. ಇದೊಂದು ನೆನ್ಪಿಟ್ಕೊಳ್ಳಿ, ಲಗ್ನ ಅಂದರೆ ಉದಯ ಅಲ್ವಾ. ಲಗ್ನ ಅಂದರೆ ಏನು, ಆ ರಾಶಿ ಉದಯ ಆಗ್ತಾ ಇದೆ. ಎಲ್ಲಿ ಉದಯ ಆಗ್ತಾ ಇದೆ, ಹಾಂ ಅಲ್ಲಿಂದ ಏಳನೇ ರಾಶಿ ಅಸ್ತ ಆಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ, ನ್ಯಾಚುರಲಿ. ಈಗ ಮೇಷ ಉದಯ ಆಗ್ತಾ ಇದ್ದರೆ ತುಲ ಅಸ್ತ ಆಗ್ತಾ ಇರಬೇಕು ಅನಿವಾರ್ಯವಾಗಿ ಅಂತ, ಅದಕ್ಕೆ ಕೆಳಗೆ ಇಳಿತಾ ಇರುತ್ತೆ ಆಕಡೆ ತುದಿಯಲ್ಲಿ ಅಂತ. ಪೂರ್ವದಲ್ಲಿ ಮೇಷ ಮೇಲೆ ಇಳ್ತಾ ಇದ್ದರೆ ಪಶ್ಚಿಮದ ತುದಿಯಲ್ಲಿ ಅದು ಕೆಳಗೆ ಇಳಿತಾ ಇರುತ್ತೆ, ಅದು ಅಸ್ತ ಆಗ್ತಾ ಇರುತ್ತೆ ಅದು, ಯಾವುದು ತುಲ. ಪೂರ್ವದಲ್ಲಿ ಮಿಥುನ ಮೇಲೆ ಕೇಳ್ತಾ ಇದ್ದರೆ ಪಶ್ಚಿಮದಲ್ಲಿ ಧನು ಅಸ್ತ ಆಗ್ತಾ ಇರುತ್ತೆ, ಪೂರ್ವದಲ್ಲಿ ಮೀನ ಮೇಲೆ ಕೇಳ್ತಾ ಇದ್ದರೆ ಪಶ್ಚಿಮದಲ್ಲಿ ಕನ್ಯಾ ಅಸ್ತ ಆಗ್ತಾ ಇರುತ್ತೆ ಅಂತಂದರೆ ಅದು ಹೀಗೆ ತಿರುಗ್ತಾ ಇರುತ್ತಲ್ವ. ಅದು ಅನಿವಾರ್ಯವಾಗಿ ಇದು ಮೇಲಕ್ಕೆ ಬಂದಾಗ ಬಂದಾಗ ಅದು ಕೆಳಕ್ಕೆ ಇಡಿತಾ ಇರುತ್ತೆ ಆ ತುದಿಯಲ್ಲಿ ಅಂತ. ಹಾಗಾಗಿ ಅದನ್ನು ಅಸ್ತರಾಶಿ ಎಂದು ಕೂಡ ಕರೀತಾರೆ, ಸಪ್ತಮವನ್ನು ಅಸ್ತರಾಶಿ ಅಂತ ಕೂಡ ಕರೀತಾರೆ ಅಂತ. ಅಸ್ತ ಆಗತ್ತೆ ರಾಶಿ ಅಸ್ತ ಆಗತ್ತೆ ಅಂತ. ಅಲ್ಲಿ ಶನಿ ತಮೋಗ್ರಹವನು ಅಲ್ವಾ, ಅಲ್ಲಿ ಶನಿ ಅಂತ. ದಕ್ಷಿಣಕ್ಕೆ
ಅಂದರೆ ಕುಂಡಲಿಯಲ್ಲಿ ದಶಮ ಆ ಕಡೆಯಿಂದ ಕುಂಡಲಿ ಕಡೆಯಿಂದ ನೋಡಿದಾಗ ದಶಮ ದಕ್ಷಿಣಕ್ಕೆ ಬರುತ್ತೆ. ನೀವು ಕುಂಡಲಿ ಒಳಗೆ ನೀವಿದ್ದೀರಿ ಅಂತ ಅಂದ್ಕೊಳ್ಳಿ ನೀವು ಅಂತ. ನಿಮ್ಮ ಬಲಗೈ ಕಡೆ ದಶಮ ಬರುತ್ತೆ, ಎಡಗೈ ಕಡೆ ಉತ್ತರ ಬರುತ್ತೆ, ಇದು ಚತುರ್ಥ ಬರುತ್ತೆ ಅಲ್ವಾ. ಹೀಗೆ ನೋಡ್ತಾ ಇದ್ದಾಗಲ್ಲ ನೀವು ಕುಂಡಲಿ ಒಂದೇ ಆಗ್ಬಿಡಿ, ಆವಾಗ ಯಾವ ಕಡೆ ಬರುತ್ತೆ ನೋಡಿ ಅಂತ. ಚತುರ್ಥ ಎಡಕ್ಕೆ ಬರುತ್ತೆ, ದಕ್ಷಿಣ ಇದು ದಶಮ ಬಲಕ್ಕೆ ಬರುತ್ತೆ, ಎಡಕ್ಕೆ ಉತ್ತರ ದಕ್ಷಿಣ ಬಲಕ್ಕೆ ಬರೋದಲ್ವಾ, ಹಾಗೆ ಅಂತ. ಅಲ್ಲಿ ದಿಗ್ಬಲ ಬರುತ್ತೆ ಅಂತ ಈ ಗ್ರಹಗಳಿಗೆ ಅಂತ. ಅಂದರೆ ಲಗ್ನದಲ್ಲಿ ಗುರು ಬುಧರು ಬಂದರೆ ಅವರಿಗೆ ದಿಗ್ಬಲ ಬರುತ್ತೆ. ಯಾವ್ದಾದ್ರು ಜಾತಕ ನೆನಪು ಮಾಡ್ಕೊಳ್ಳಿ, ಲಗ್ನದಲ್ಲಿ ಗುರು ಇದಾನಲ್ವಾ, ರಾಮನಿಗೆ ದಿಗ್ಬಲ ಬಂತು ಅಂತ. ಆಯಿತಾ? ಇನ್ನು ದಶಮದಲ್ಲಿ ರವಿ ಕುಜುರಿಗೆ ಅಂತ. ಯಾವ್ದಾದ್ರು ಜಾತಕ ನೆನಪು ಮಾಡ್ಕೊಳ್ಳಿ, ದಶಮದಲ್ಲಿ ರವಿ ಇದ್ದಾನೆ. ರಾಮನ ಜಾತಕ ದಶಮದಲ್ಲಿ ರವಿ ಇದ್ದಾನೆ. ಅಷ್ಟು ಬಲ ಸಾಲದೇ ಇರೋದಕ್ಕೆ ಮತ್ತೆ ದಿಗ್ಬಲ ಬೇರೆ ಬಂತು ಅಂತ. ಪರಮೋಚ್ಚ ಆಗಿರೋದಕ್ಕೆ ಆಗಿರೋದಲ್ದೇ ದಿಗ್ಬಲೂ ಸೇರಿಕೊಡ್ತು ಅಂತ. ಹಾಗಾಗಿ ದಿಗ್ಬಲ ಬರುತ್ತೆ ಅಲ್ಲಿ. ಪಶ್ಚಿಮದಲ್ಲಿ ಶನಿ, ಏಳನೇ ಮನೆಯಲ್ಲಿ ಶನಿ, ದಿಗ್ಬಲ ಬರುತ್ತೆ ಅವನಿಗೆ. ಇನ್ನು ಚತುರ್ಥದಲ್ಲಿ ಚಂದ್ರಶುಕ್ರರು ಅಂತ. ಇದೊಂದು ಶ್ಲೋಕ ನಿಮ್ಗೆ ಹೇಳ್ಕೊಡ್ತೀವಿ. ವಿರುದ್ಧ ಯುಕ್ತ ಶೂನ್ಯ ಆಗುತ್ತೆ ಇದೆ. ಈಗ ಶನಿಗೆ ಪೂರ್ವ, ಈಗ ಲಗ್ನಕ್ಕೆ ಶನಿ ಬಂದರೆ ದಿಗ್ಬಲ ಶೂನ್ಯ ಅವನಿಗೆ, ದಿಗ್ಬಲ ಏನೂ ಇರೋದಿಲ್ಲ ಅವನಿಗೆ. ಈ ಗುರು ಬದರು ಸಪ್ತಮಕ್ಕೆ ಹೋದರೆ ಅವ್ರಿಗೆ ದಿಗ್ಬಲ ಇರೋದೇ ಇಲ್ಲ, ಶೂನ್ಯ ಅಂತ. ಆ ಬಲ ಶೂನ್ಯ ಅಂತ, ಬೇರೆ ಬಲ ಇರ್ಬೋದು. ಚಂದ್ರಶುಕ್ರರು ದಶಮಕ್ಕೆ ಬಂದರೆ ಶೂನ್ಯ ಆಗ್ತಾರೆ ಅವರು ಅಂತ, ದಿಗ್ಬಲ ತುಂಬ ಕಡಿಮೆ ಆಗಿಬಿಡುತ್ತೆ ಅವರಿಗೆ ಅಂತ. ಅದೊಂದು ಶ್ಲೋಕ ಇದೆ, ಗ್ರಂಥದ ಹೆಸರಾಗ್ಬೇಕು, ಅದು ಅದು ಬಿಟ್ಟೋಗಿದೆ ಅದು. ಅದು ಸರಾವಳಿ ಅದು ಗ್ರಂಥ. ಆಶಾಬಲ ಸಮುಪೇತ ನಯತಿ ಸ್ವದೇಶಂ, ತುಂಬ ಚಂದ ಶ್ಲೋಕ, ಕಂಠಸ್ಥ ಮಾಡಿ ಇದನ್ನು ಈ ಶ್ಲೋಕವನ್ನು. ಆಶಾಬಲ ಸಮುಪೇತ ನಯತಿ ಸ್ವದೇಶಂ ನಭಶ್ಚರಃ ಪುರುಷಂ ನೀತ್ವಾತಂ ವಸುಭೂಷಣ ವಾಹನ ಸೌಖ್ಯಾನ್ವಿತಂ ಕುರುತೆ. ಈ ದಿಗ್ಬಲ ಇರೋ ಗ್ರಹ ಏನು ಮಾಡುತ್ತೆ ಅಂದರೆ, ತನ್ನ ಕಾಲದಲ್ಲಿ, ತನ್ನ ಆಧಿಪತ್ಯದ ಕಾಲದಲ್ಲಿ ಆ ಮನುಷ್ಯನನ್ನು ಯಾರು ಜಾತಕವೋ ಅವನನ್ನು ಕರ್ಕೊಂಡು ಹೋಗುತ್ತೆ ಬೇರೆ ಕಡೆಗೆ, ಅವನಿಗಿರೋ ಜಾಗದಿಂದ ತನ್ನ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಅಂತ ಗ್ರಹ ಅಂತ. ಅಲ್ಲಿ ಅನುಕೂಲ ಮಾಡುತ್ತೆ ಅಂತ, ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲಿ ವಸ್ತ್ರ ಭೂಷಣ ವಾಹನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಒಳ್ಳೇದು ಮಾಡುತ್ತೆ ಅಂತ. ಸ್ಥಾನಾಂತರ ಆಗುತ್ತೆ ನೋಡಿ ಜೀವನದಲ್ಲಿ, ಎಷ್ಟೋ ಸರಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತೀವಿ ನಾವು, ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತೀವಿ, ಅನುಕೂಲ ಆಗುತ್ತೆ ನಮಗಲ್ಲಿ. ಅದು ದಿಗ್ಬಲ ಇದ್ದ ಗ್ರಹ ಮಾಡೋ ಕೆಲಸ ಅದು ಅಂತ. ಈಗ ನಮ್ಮ ಸ್ವಂತ ಅನುಭವ ನಿಮ್ಗೆ ಹೇಳ್ತೀವಿ. ಈಗ ನೋಡಿ, ಹೊಸನಗರ ಮಠದಿಂದ ನಾವು ಅಶೋಕಿಗೆ ಬಂದು, ಗೋಕರ್ಣಕ್ಕೆ ಬಂದು, ಇದು ಪಶ್ಚಿಮ, ಇದು ಇಲ್ಲಿ ಬಂದು ಇಲ್ಲಿ ಏನು ಇರಲಿಲ್ಲ, ಇಲ್ಲಿ ಶೂನ್ಯ ಇತ್ತು, ಇಲ್ಲಿ ಪೂರ್ತಿ ಶೂನ್ಯ ಇತ್ತು, ಇಲ್ಲಿ ಇಡೀ ವ್ಯವಸ್ಥೆಗಳ ನಿರ್ಮಾಣ ಅದು ಇಲ್ಲಿ ಶನಿಯಿಂದ ಬಂದಿರೋದು ಅಂತ. ಶನಿಗೆ ದಿಗ್ಬಲ ಇರುವಂಥ ಒಂದು ಜಾತಕ ಅದು. ಅದರ ಫಲಿತಾಂಶ ಏನು ಅಂದರೆ, ತನ್ನ ಸಮಯ ಬಂದಾಗ, ತಾನು ಫಲ ಕೊಡುವಂಥ ಕಾಲ ಬಂದಾಗ ಸ್ಥಾನಾಂತರ ಅಂತ. ಅದಕ್ಕೇನು ಕಾರಣವೇ ಇಲ್ಲ, ಅವತ್ತು ನೋಡಿದರೆ ಎಲ್ಲ ವ್ಯವಸ್ಥೆ ಎಲ್ಲ ಇತ್ತು, ಬೇಕಾದಷ್ಟು ವ್ಯವಸ್ಥೆ ಅಲ್ಲಿ ಇತ್ತು. ಆದರೆ ಒಂದು ಒಂದು ಕಾರಣ, ಇದು ಮೂಲಸ್ಥಾನ ಇದು ಅಂತ, ಇದನ್ನು ಬೆಳೆಸ್ಬೇಕು ಅಂತ. ಇಲ್ಲಿ ಸುಮ್ಮನೆ ಇಲ್ಲಿಯಾದರೂ ಕಟ್ಸಿದ್ರು ಸಾಕಿತ್ತು, ಅಲ್ಲೇ ಕೂತ್ಕೊಂಡು ಆಗದೇ ಇರೋದೇನಲ್ಲ ಅಂತ. ಆದರೆ ಇಲ್ಲೇ ಕೇಂದ್ರವನ್ನೇ ಸ್ಥಾನಾಂತರ ಮಾಡಬೇಕಾದ್ರೆ ಶನಿ ಕೆಲಸ ಮಾಡಿದ್ದಾನೆ ಅಲ್ಲಿ ಅಂತ. ಹಾಗೆ ದಿಗ್ಬಲ ಇದ್ದ ಗ್ರಹ ಆಶಾ ಅಂದರೆ ದಿಕ್ಕು, ಆಶಾಬಲ ಸಮುಪೇತ ದಿಗ್ಬಲ ಸಮುಪೇತನಾದ ನಭಶ್ಚರ ಗ್ರಹವು ಪುರುಷಂ ಆ ಜಾತಕನನ್ನು ನಯತಿ ಸ್ವದಿಶಂ ತನ್ನ ದಿಕ್ಕಿಗೆ ಕರೆದೊಯ್ತಾನೆ. ನೀತ್ವಾ ಕರ್ಕೊಂಡೋಗಿ ಮಾಡೋದೇನು, ತಂ ವಸು ಭೂಷಣ ವಾಹನ ಸೌಖ್ಯ, ವಸು ಸಂಪತ್ತು, ಭೂಷಣ ಆಭರಣಗಳು, ವಾಹನ ಸೌಖ್ಯ ಸುಖ ಇದೆಲ್ಲ ಕೊಡ್ತಾನೆ ಅಂತ ಕರ್ಕೊಂಡೋಗಿ ಅಂತಂದರೆ ಇದು ಬರೀ ಉಪಲಕ್ಷಣ, ಇದು ಇದನ್ನೇ ಕೊಡ್ತಾನೆ ಅಂತಲ್ಲ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬೇಕಾದ್ದೆಲ್ಲ ಕೊಡ್ತಾನೆ ಅಂತ. ಮನಸ್ಸಿಗೆ ಬಂತ? ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾವ ಗ್ರಹಕ್ಕೆ ದಿಗ್ಬಲ ಇದೆ ಅಂತ. ಏನಿಲ್ಲ, ಲಗ್ನ ಚತುರ್ಥ ಸಪ್ತಮ ದಶಮ ಒಂದು ನಾಲ್ಕು ಏಳು ಹತ್ತೊಂದು ರಾಶಿಗಳನ್ನು ನೋಡಿ ಯಾರಿದ್ದಾರೆ ಅಂತ. ಅವರು ಹೇಳಿದ್ರ ಭಾವದಲ್ಲಿ ಇದ್ದಾರೆ ಅಂತ ನೋಡ್ಕೊಳ್ಳಿ ನೀವು ಅಷ್ಟೇ. ದಿಗ್ಬಲ ಇರೋ ರಾಶಿಯಲ್ಲಿ ಇದ್ದಾರೆ, ಇರೋಂಥ ಭಾವದಲ್ಲಿ ಇದ್ದಾರೆ ನೋಡ್ಕೊಳ್ಳಿ. ರಾಶಿ ಸಂಬಂಧ ಇಲ್ಲ ಅದಕ್ಕೆ, ಭಾವ ಅಷ್ಟೆ. ಯಾವ ರಾಶಿ ಬೇಕಾದ್ರೂ ಆಗಿರ್ಬೋದು.
ಈಗ ಶನಿಗೆ ಉದಾಹರಣೆಗೆ ಹೇಳ್ತಾ ಇರೋದು, ಅಥವಾ ಇನ್ಯಾವುದೋ ಗ್ರಹಕ್ಕೆ ಕುಜ ಅಂತ ಅಂದ್ಕೊಳ್ಳಿ. ನೀವೀಗ ಕುಜನಿಗೆ ಕರ್ಕ ರಾಶಿ ಆದರೂ ಆಗ್ಬೋದು, ದಿಗ್ಬಲ ಬರುತ್ತೆ ಅಂತ, ನೀಚ ಆಗ್ಬೋದು ಅವನು, ನೀಚ ಆಗ್ಬೋದು. ಅದು ಹತ್ತನೇ ಭಾವಕ್ಕೆ ಬಂದ ಅಂದರೆ ಅವನು, ಈಗ ಉದಾಹರಣೆಗೆ ತುಲಾಲಗ್ನ ಅಂತ ಅಂದ್ಕೊಳ್ಳಿ, ತುಲಾಲಗ್ನ ಕುಜ ಕರ್ಕಕ್ಕೆ ಬಂದ, ಒಂದು ಹತ್ತನೇ ಮನೆಗೆ ಬಂದ ಅಂತ, ದಕ್ಷಿಣ ಅಲ್ವಾ ಅದು ಹತ್ತನೇ ಮನೆ ಅಂದರೆ ದಿಗ್ಬಲ ಬಂತು ಅಂತ. ನೀಚ ಆಗಿರ್ಬೋದು, ಅದು ಬೇರೆ ವಿಷಯ, ಅದು ಸ್ಥಾನಬಲ ಕಡಿಮೆ ಆಯಿತು ಅಂತ ಅರ್ಥ ಅಷ್ಟೇ, ಅದು ದಿಗ್ಬಲ ಬಂತು ಅಂತ. ಯಾಕಿಂದ್ರೆ ನೋಡಬೇಕು ಅಂದರೆ ಇದನ್ನು ನೋಡಿದರೆ ಗೊತ್ತಾಗತ್ತೆ ನಿಮಗೆ ಅಂತ, ಯಾವಾಗ ಸ್ಥಾನಾಂತರ ಆಗತ್ತೆ ಅಲ್ಲಿ ಹೋಗಿ ಅನುಕೂಲ ಆಗತ್ತೆ ಬೇರೆ ಕಡೆಗೆ ಹೋಗಿ ಅನ್ನೋದು ಗೊತ್ತಾಗತ್ತೆ ಇದರಲ್ಲಿ. ಮತ್ತು ಅಕ್ಯುರೇಟ್ ಇದು ನಮ್ಮ ಅನುಭವ, ನಾನು ನಿಮ್ಗೆ ಹೇಳಿದ್ರೆ ನಮ್ಮದು ಒಂದಕ್ಕಿಂತ ಹೆಚ್ಚು ಅನುಭವಗಳಿದೆ ಅಂತ ಈ ವಿಷಯದಲ್ಲಿ ಅಂತ. ಆ ದಿಗ್ಬಲ ಇರೋ ಗ್ರಹಗಳು ಏನು ಮಾಡ್ತವೆ ಅಂತ, ರಾಮನನ್ನು ಹಾಗೆ ಒಂದು ಕಡೆ ಮತ್ತೊಂದು ಕಡೆ ಕರ್ಕೊಂಡೋಗಿ ಎಲ್ಲ ಮಾಡಿದ್ದಾವೆ ಆ ಗ್ರಹಗಳು ಅಂತ. ದಿಗ್ಬಲ ಇರೋದ್ರಿಂದ ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲಿ ಅನುಕೂಲವಾಗಿದೆ ಮುಂದಕ್ಕೆ, ಅದು ಬೇರೆ ವಿಷಯ. ಅದು ಇದು ದಿಗ್ಬಲ. ಮುಂದಿರೋದು ದೃಗ್ಬಲ ಅಂತ, ಚಿಕ್ಕದು ತುಂಬ ಸುಲಭದ್ದು. ದಿಗ್ಬಲ ದೃಗ್ಬಲ, ದೃಗ್ಬಲ ಅಂದರೆ ದೃಷ್ಟಿಬಲ ಅಂತ, ದೃಕ್ ಅಂದರೆ ದೃಷ್ಟಿ ಅಂತ. ಮಂದ ದೃಕ್ ಅಂತ ಬಂದಿಲ್ವ ನಿನ್ನೆ, ದೃಷ್ಟಿ ಕಡಿಮೆ ಆಗುತ್ತೆ ಅವನಿಗೆ ಅಂತ, ದೃಕ್ ಅಂದರೆ ದೃಷ್ಟಿ ಅಂತ. ಏನಿಲ್ಲ, ಗ್ರಹಕ್ಕೆ ಶುಭ ದೃಷ್ಟಿ ಇದ್ದರೆ ದೃಗ್ಬಲ ಬರುತ್ತೆ ಅವನಿಗೆ, ಅಶುಭ ದೃಷ್ಟಿ ಇದ್ದರೆ ದೃಗ್ಬಲ ಅಂದರೆ ಬಲ ಕಡಿಮೆ ಆಗುತ್ತೆ ಅವನಿಗೆ ಅಂತ. ನಿಮಗೊಂದು ಕ್ಷಣದಲ್ಲೇ ನೋಡಿ ಅರ್ಥ ಮಾಡಿಕೊಡ್ತಾರೆ ಇದೆ. ಶುಭ ದೃಷ್ಟಿ ಬಲವೃದ್ಧಿ, ಅಶುಭ ದೃಷ್ಟಿ ಬಲಹಾನಿ ಅಂತ, ಸರಳ ಇದೆ. ಇನ್ನು ಸ್ಥಾನಬಲ, ಇದೊಂದು ಕೊನೆಯದಿದು, ಸುಮಾರು ಕೆಲಸ ಇದೆ ಅದಕ್ಕೆ. ಎಲ್ಲಿದ್ದಾನೆ ಅಂತ ಸ್ಥಾನಬಲ ಅದೆ ಎಲ್ಲಿದ್ದಾನೆ ಅಂತ ನಿಮ್ಗೊಂದು ಸ್ವಲ್ಪ ಐಡಿಯಾನು ಕೂಡ ಪ್ರಯತ್ನ ಮಾಡಿದೆ. ಎಷ್ಟೆಷ್ಟು ಇರುತ್ತೆ, ಎಷ್ಟೆಷ್ಟು ಬಲ ಬರುತ್ತೆ, ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂತ, ಎಲ್ಲದಕ್ಕೂ ಈ ತರಹ ಇದೆ. ಇದು ಚೂರು ದೊಡ್ಡದು ಮಾಡೋಕ್ಕಾದ್ರೆ ದೊಡ್ಡದು ಮಾಡು, ಓದಕ್ಕೆ ಬರೋಷ್ಟವ್ರಿಗೆ. ಉಚ್ಚಬಲ, ಒಂದು ಗ್ರಹ ಉಚ್ಚನಾದರೆ ಸ್ಥಾನಬಲ ಅದು ಅಂತ. ಎಲ್ಲಿದ್ದಾನೆ ಅಂತ, ಉಚ್ಚ ಕ್ಷೇತ್ರದಲ್ಲಿದ್ದರೆ, ಪರಮೋಚ್ಚನಾಗಿದ್ದರೆ, 100 ಅಂತ ತಗೊಂಡ್ರೆ ನೀವು ಅದನ್ನು ರೂಪಬಲ ಅಂತ ಶಬ್ದ ಬಳಸ್ತಾರೆ ಅದನ್ನು ಜ್ಯೋತಿಷ್ಯದಲ್ಲಿ. ರೂಪಬಲ 1 3/4, ಅರ್ಧ, ಕಾಲು, ಹೀಗೆಲ್ಲ ಹೇಳ್ತಾರೆ ಅದನ್ನು ರೂಪಬಲ ಅಂತ. ನಾವು ಅದನ್ನು 100 ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿ ನಿಮ್ಗೆ ಅರ್ಥಾಗತ್ತಲ್ಲ ಮಾಡಿ ಕೊಟ್ಟಿರೋಂಥದ್ದು. ಇದು 100 ಅಂತಲೇ ಬಳಸ್ಬೇಕಾಗಿಲ್ಲ, ಮುಂದೆ ನಿಮಗೆ ಸ್ವಲ್ಪ ಇನ್ನೊಂಚೂರು ನಿಮಗೆ ಗತಿ ಬಂದ ಮೇಲೆ ಆ ಶಬ್ದನೇ ಬಳಸಬೇಕು. ರೂಪಬಲ 1 1/4 2 ಈ ಥರ ಅದನ್ನು ಗಣನೆ ಮಾಡ್ತಾರೆ ಅದನ್ನು. ಈಗ ಇಲ್ಲಿ ಸುಮ್ಮನೆ ನಿಮಗೆ ಗೊತ್ತಾಗೋದಕ್ಕೆ ಈ ಥರ ಹೇಳಿರೋಂಥದ್ದು, 100 ಅಂತ ಅಂದ್ಕೊಂಡ್ರೆ ಅಂತ. ಉಚ್ಚ ಕ್ಷೇತ್ರದಲ್ಲಿದ್ದರೆ 100 ಅಂತ ಅಂದ್ಕೊಂಡ್ರೆ, ಮೂಲ ತ್ರಿಕೋಣದಲ್ಲಿದ್ದರೆ 75 ಅಂತ. ಮೂಲ ತ್ರಿಕೋಣ ಗೊತ್ತಲ್ವಾ, ಶುಕ್ರನ ಮೂಲ ತ್ರಿಕೋಣ ಯಾವುದು? ಬುಲೆಟ್ ಇದ್ದಾಗಿದೆಯಲ್ಲ ಅಂತ. ಶನಿ ಮೂಲ ತ್ರಿಕೋಣ ಯಾವುದು? ಬುಲೆಟ್ಟೆ. ಮಂಗಲನ ಮೂಲ ತ್ರಿಕೋಣ ಯಾವುದು? ಮೇಷ. ಈ ಮೂಲ ತ್ರಿಕೋಣಗಳಲ್ಲಿ ಗ್ರಹಗಳಿವೆ. ಗುರುವಿನ ಮೂಲ ತ್ರಿಕೋಣ ಯಾವುದು? ಮೀನ ಅಲ್ಲ, ಮೀನ ಸ್ವಕ್ಷೇತ್ರ. ಧನು ಮೂಲ ತ್ರಿಕೋಣ. ಸೂರ್ಯನಿಗೆ ಸಿಂಹ, ಸಿಂಹ ಸೂರ್ಯನಿಗೆ ಸಿಂಹ ಸ್ವಕ್ಷೇತ್ರವೂ ಹೌದು, ಮೂಲ ತ್ರಿಕೋಣವೂ ಹೌದು. ಚಂದ್ರನಿಗೆ ವೃಷಭ, ವೃಷಭವೇ. ಚಂದ್ರ ಒಬ್ಬ ಮಾತ್ರ ಹೇಗೆ ಅಂದರೆ, ಅವಳು ಹೇಳಿದ ಸರಿ ಇದೆ, ಚಂದ್ರ ಒಬ್ಬ ಮಾತ್ರ ಹೇಗೆ ಅಂದರೆ ತನ್ನ ಕ್ಷೇತ್ರ ಅಲ್ಲ, ಆದರೆ ಮೂಲ ತ್ರಿಕೋಣ ಅದು ಅಂತ. ಬೇರೆ ಎಲ್ಲ ಗ್ರಹಗಳಿಗೂ ಮೂಲ ತ್ರಿಕೋಣ ಅವ್ರ ಸ್ವಕ್ಷೇತ್ರವಾಗಿರುತ್ತೆ. ನಾವು ಹೇಳಿದ್ವಲ್ಲ, ರವಿಗೆ ಸಿಂಹ ಅಥವಾ ಕುಜನಿಗೆ ಮೇಷ, ಈ ಥರ ಹೇಳಿದ್ವಲ್ಲ ನಿಮಗೆ, ಗುರುವಿಗೆ ಧನು. ಪ್ರತಿ ಗ್ರಹಕ್ಕೂ ಹಾಗೆ, ಶನಿಗೆ ಕುಂಭ ಅಂತ ಅವರವ್ರ ಕ್ಷೇತ್ರ ಮೂಲ ತ್ರಿಕೋಣ ಆಗಿರುತ್ತೆ. ಎರಡರಲ್ಲಿ ಒಂದು, ಎರಡು ಕ್ಷೇತ್ರ ಇದ್ದರೆ ಎರಡರಲ್ಲಿ ಒಂದು, ಒಂದಿದ್ದರೆ ಒಂದೇ. ಆದರೆ ಈ ಚಂದ್ರನ ಹಬ್ಬ ಮಾತ್ರ ನನಗೆ ಸ್ವಕ್ಷೇತ್ರ ಕರ್ಕ, ಮೂಲ ತ್ರಿಕೋಣ ವೃಷಭ ಅಂತ, ಶುಕ್ರನ ಕ್ಷೇತ್ರ ಮೂಲ ತ್ರಿಕೋಣ ಅವನಿಗೆ. ಮತ್ತು ಅದೇ ಅದು ಅವನಿಗೆ ಉಚ್ಚ ಕ್ಷೇತ್ರ ಕೂಡ ಹೌದು ಅಂತ, ಜೊತೆಯಲ್ಲಿ ಮೂಲ ತ್ರಿಕೋಣವೂ ಹೌದು, ಉಚ್ಚ ಕ್ಷೇತ್ರವೂ ಹೌದು ಅಂತ. ಆಗ ಭಾಗ ಆಗತ್ತೆ, ಇಲ್ಲಿಂದ ಇಲ್ಲಿವರೆಗೆ ಮೂಲ ತ್ರಿಕೋಣ, ಇಲ್ಲಿಂದ ಇಲ್ಲಿವರೆಗೆ ಉಚ್ಚ ಅಂತೆಲ್ಲ ಭಾಗ ಮಾಡ್ತಾರೆ. ಈ ಬುಧನಿಗಂತೂ ಎಷ್ಟು ಸಮಸ್ಯೆ ಅಂದರೆ, ಆ ಕನ್ಯಾ ರಾಶಿ ಮೂರು ಪಾಲು, ಇಲ್ಲಿಂದ ಇಲ್ಲಿವರೆಗೆ ಸ್ವಕ್ಷೇತ್ರ, ಇಲ್ಲಿಂದ ಇಲ್ಲಿವರೆಗೆ
ಮೂಲ ತ್ರಿಕೋಣ, ಇಲ್ಲಿಂದ ಇಲ್ಲಿವರೆಗೆ ಉಚ್ಚ ಅಂತ ಮೂರು ಪಾಲು ಮಾಡ್ತಾರೆ ಕನ್ಯಾ ರಾಶಿಯನ್ನು ಅಂತ. ಮೂರು ಒಂದೇ ಕಡೆ ಬಂದಿದ್ದು ಅವನಿಗೆ, ಯಾರಿಗೆ ಬುಧನಿಗೆ ಅಂತ. ಸೊ ಕ್ಷೇತ್ರವೇ ಉಚ್ಚ ಆಗತ್ತಾರೆ ಅವನಿಗೆ. ಹಾಗಾಗಿ ಮೂಲ ತ್ರಿಕೋಣ ತುಂಬ ಮುಖ್ಯ ಅಂತ ಒಂದು ಗ್ರಹಕ್ಕೆ ಅಂತ. ಅಲ್ಲಿ ಬಂದಾಗ ತುಂಬ ಶಕ್ತಿ ಬರುತ್ತೆ ಅಂತ. ಹಾಗೆ 175 ಸ್ವದ್ರೇಕಾಣ, ಇದೆಲ್ಲ ಒಂದೇ ಥರ ಹೋಗುತ್ತೆ, ಅರ್ಧ ಇದು 50% ಬಲ ಬರುತ್ತೆ ಅದರಲ್ಲಿ ಅಂತ. ಸ್ವದ್ರೇಕಾಣ, ದೇಕಾಣ ತಂದೆ ಆಗಿದ್ದರೆ ಒಂದು ಉದಾಹರಣೆ. ಈಗ ಧನುರಾಶಿ ಮೊದಲನೇ ದ್ರೇಕಾಣ ಅಂತ ಅಂದ್ಕೊಳ್ಳಿ, ಗುರುವಿಗೆ ಬಂತು. ಅಲ್ಲಿ ಗುರುವಿದಾನೆ ಅಂದರೆ ಧನುರಾಶಿಯ ಮೊದಲನೇ ದ್ರೇಕಾಣದಲ್ಲಿ ಗುರುವಿದಾನೆ ಅಂದರೆ ಆಗ ಸ್ವದ್ರೇಕಾಣ ಬಂತು ಅವನಿಗೆ ಅಂತ ಮನಸ್ಸಿಗೆ ಬಂತ. ಅಥವಾ ಮೇಷರಾಶಿಯ ಮೂರನೇ ದ್ರೇಕಾಣದಲ್ಲಿ ಗುರುವಿದಾನೆ ಅಂತ ಅಂದ್ಕೊಳ್ಳಿ. ನೀವು ಮೇಷರಾಶಿಯ ಮೂರನೇ ಪಾರ್ಟ್ ಮೂರು ಭಾಗ ಮಾಡಿದರೆ ಮೂರನೇ ಭಾಗದಲ್ಲಿ ಗುರುವಿದಾನೆ ಅಂತ ಅಂದ್ಕೊಳ್ಳಿ. ನೀವು ದ್ರೇಕಾಣ ಯಾವುದಾಯಿತು? ಧನು ದ್ರೇಕಾಣ ಆಯ್ತಲ್ವಾ, ಅಂದರೆ ಮೂರನೇ ದ್ರೇಕಾಣ. ಅಧಿಪತಿ ಗುರು ಆಗ್ತಾನಲ್ವಾ, ತಂದೆ ದ್ರೇಕಾಣ. ರಾಶಿ ಬೇರೆಯವ್ರದ್ದು ಇರ್ಬೋದು, ಕುಜ ಕ್ಷೇತ್ರ ಇರ್ಬೋದು, ಆದರೆ ದ್ರೇಕಾಣ ಅವನದ್ದೇ ಅಂತ. ಅರ್ಧ ಬಲ ಬರುತ್ತೆ, ಉಚ್ಚದ ಅರ್ಧ ಬಲ ಬರುತ್ತೆ ಅವನಿಗೆ ಅಂತ ಅಲ್ಲಿ ಅಂತ. ಸ್ವದ್ರೇಕಾಣ, ಸ್ವಕ್ಷೇತ್ರ ಅಂದರೆ ತನ್ನದೇ ರಾಶಿಯಲ್ಲಿ ಗ್ರಹಗಳಿದ್ದಾಗ, ಸ್ವನವಾಂಶ ತನ್ನದೇ ನವಾಂಶಲ್ಲಿದ್ದಾಗ, ಸ್ವಹೋರ ಅದು ಸ್ವಹೋರ ರವಿಚಂದ್ರರಿಗೆ ಬರೋವಂಥದ್ದು ಮುಖ್ಯವಾಗಿ, ತನ್ನದೇ ಹೋರೆಯಲ್ಲಿದ್ದಾಗ, ಸ್ವದ್ವಾದಶಾಂಶ 12 ಪಾಲು ಮಾಡಿದಾಗ ತನ್ನದೇ ರಾಶಿ ಅದರೊಳಗಡೆ ಅವನು ಬಂದರೆ, ಅವನು ಯಾವುದೇ ಗ್ರಹ ತನ್ನ ಅಧಿಪತ್ಯದ ರಾಶಿಯಲ್ಲಿ ಬಂದರೆ, ಸ್ವತ್ರಿಂಶಾಂಶ 30 ಪಾಲು ಮಾಡಿದಾಗ ತನ್ನ ಅಧಿಪತ್ಯದ ಪಾಲು ಯಾವುದು ಅಲ್ಲಿದ್ದರೆ ಅವನು. ಇಲ್ಲೆಲ್ಲ 50% ಅಂದರೆ 150% ಅಂತ, ಉಚ್ಚದ ಅರ್ಧದಷ್ಟು ಬಲ ಬರುತ್ತೆ ಅವರಿಗೆ ಅಂತ. ಇದೆಲ್ಲ ನೋಡಬೇಕಾದ್ರೆ ನಿಮ್ಮ ಆಳಕ್ಕೆ ಹೋಗಬೇಕಾಗತ್ತೆ ಅಂತ, ಹಾಗೆ ಗೊತ್ತಾಗೋದಿಲ್ಲ ಅಂತ. ಆಯಿತಾ? ಅಲ್ಲಿಂದ ಮುಂದಕ್ಕೆ ಮಿತ್ರಕ್ಷೇತ್ರ. ಮಿತ್ರಕ್ಷೇತ್ರದಲ್ಲಿ ಎರಡು ಥರ ಬರುತ್ತೆ, ಮಿತ್ರ ಅಧಿಮಿತ್ರ ಅಂತ ಎರಡು ಥರ ಬರುತ್ತೆ. ಅದು ನಿಮ್ಗೆ ಇನ್ನೂ ಹೇಳಿಲ್ಲ. ತಾತ್ಕಾಲಿಕ ಮೈತ್ರಿ ಅಂತ ಬರುತ್ತೆ. ಈ ಅಕ್ಕಪಕ್ಕದ ಮನೆಯಲ್ಲಿ ಗ್ರಹಗಳಿದ್ದರೆ ತಾತ್ಕಾಲಿಕ ಮೈತ್ರಿ ಬರುತ್ತೆ. ಶತ್ರುಗಳಾದರೂ ಕೂಡ ಅಕ್ಕಪಕ್ಕದ ಮನೆಯಲ್ಲಿದ್ದರೆ ಒಂದು ಟೆಂಪ್ರರಿ ಫ್ರೆಂಡ್ಶಿಪ್ ಬರುತ್ತೆ ಅವ್ರಿಗೆ ಇಬ್ಬರಿಗೂ ಸೇರಿ, ತಾತ್ಕಾಲಿಕ ಮೈತ್ರಿ ಅಂತ. ಈಗ ಮಿತ್ರರಿಗೆ ಮಿತ್ರರಿಗೆ ಅಕ್ಕಪಕ್ಕದ ಮನೆಯಲ್ಲಿ ಬಂದುಬಿಟ್ರೆ ಅಧಿಮಿತ್ರ ಅಂತ ಆಗ್ತಾರೆ ಅವರು ಅಂತ. ಈ ಆ ಥರದ ತಾತ್ಕಾಲಿಕ ಮೈತ್ರಿಗೆ ಕೆಲವರು ಹೇಳಿದ್ದಾರೆ, ಕಾಂಬಿನೇಷನ್ ಹೇಳಿದ್ದಾರೆ ಅಂತ. ಹಾಗೆ ಸಹಜ ಮೈತ್ರಿ ತಾತ್ಕಾಲಿಕ ಮೈತ್ರಿ ಸೇರಿದರೆ ಅವಾಗ ಅಧಿಮಿತ್ರತ್ವ ಬರುತ್ತೆ ಅಂತ. ಅವನು ಕ್ಲೋಸ್ ಫ್ರೆಂಡ್ ಆಗ್ತಾನೆ, ಅವನು ಆಗ ಬೆಸ್ಟಿ ಆಗ್ತಾನೆ, ಅವಾಗ ಹೀಗೆಲ್ಲ ಬರುತ್ತೆ ಅಂತ. ಆಗ ಆ ಬಲ ಚೂರು ಜಾಸ್ತಿ ಅಂತ. ಅದೇ 25-37.5 ಅಂತ ಹೇಳಿದೆ ನೋಡಿ. 37.5 ಬರೋದು ಯಾವಾಗ ಅಂದರೆ ಅಧಿಮಿತ್ರ ಆದರೆ ಅಂತ. ಅವನ ಮನೇಲಿದ್ದರೆ ಆ 37.5 ಬರೋವಂಥದ್ದು, ಮಿತ್ರ ಆದರೆ 25 ಅಂತ. ಹಾಗಾಗಿ ಮಿತ್ರ ಅಧಿಮಿತ್ರ ಶತ್ರುವಿಗೂ ಹಾಗೆ ಇದೆ ಅದು. ಸಮಕ್ಷೇತ್ರ ಅಲ್ಲಿ 12 ಅಂದರೆ 100-12 ಉಚ್ಚದಲ್ಲಿದ್ದಾಗ ಏನು ಬಲ ಬರ್ತಿತ್ತೋ ಅದರ %12 ಅಂತ ಅಷ್ಟೇ ಬಲ ಬರುವಂಥದ್ದು ಅಂತ ಇಲ್ಲಿ ಸಮಕ್ಷೇತ್ರದಲ್ಲಿ ಅಂತ. ಶತ್ರುಕ್ಷೇತ್ರದಲ್ಲಿ 6.25-3.12.5 ಅಂದರೆ 125 ಅಂತ. 3-125 ಅಂದರೆ ಕೆಳಗಡೆ ಬರುತ್ತಾರೆ, ಇನ್ನೂ ಕಡಿಮೆ ಆಗುತ್ತಲ್ಲ ಅದು. ಅಂದರೆ 6.25 ಅರ್ಧ ಅಂತ. ಶತ್ರುಕ್ಷೇತ್ರ ಆದರೆ 6.25, ಅಧಿಶತ್ರು ಆದರೆ ಅದರ ಅರ್ಧ ಅಂತ ಮತ್ತಿವಂತ. ನೀಚ ಆದರೆ ಇಲ್ಲ, 0 ನೀಚ ಆದರೆ ಹಾಕಿಲ್ಲ ಅಲ್ಲಿ, 0 ಆಗಿದ್ದರಿಂದ ಅಂತ. ನಿಮ್ಗೊಂದು ಐಡಿಯಾ ಬರಲಿ ಅಂತ ತೋರಿಸಿರೋದು ಈ ಥರ ಬಣ್ಣ ಬಣ್ಣ ಎಲ್ಲ ಮಾಡಿ ನಿಮ್ಗೆ ಸ್ವಲ್ಪ ಖುಷಿ ಆಗಲಿ ನಿಮಗೆ ಅದು ಅಂತ. ಸಾಲಾಗಿ ಹೇಗೆ ಬಂದಿದೆ ನೋಡಿ ಅದಂತ, ಅದು ಸ್ವಲ್ಪ ಇಂಪಾರ್ಟೆಂಟ್ ಇದು ಅಂತ. ಹಾಗಾಗಿ ಸ್ಥಾನಬಲನ 3D ಮಾಡಿದೆ ನೋಡಿ, ಅದನ್ನ ಇಂಪಾರ್ಟೆಂಟ್ ಇದು ಅಂತ. ಸ್ಥಾನಬಲ, ಸ್ಥಾನಬಲನೇ ನೋಡೋದು ಎಲ್ಲ ದೇವಜ್ಞರು ಸ್ಥಾನಬಲನೇ ನೋಡೋದು. ಈಗ ಯಾವ ಕ್ಷೇತ್ರದಲ್ಲಿದ್ದಾನೆ ಅಷ್ಟೇ ನೋಡೋದು ಅವ್ರು, ಹೆಚ್ಚಾಗಿ ನವಾಂಶ ಏನಾಗಿದೆ ಅಂತ ಅದನ್ನು ನೋಡ್ತಾರೆ. ಅದರ ಸ್ಥಾನಬಲದಲ್ಲಿ ಇಷ್ಟು ಸೂಕ್ಷ್ಮ ಇದೆ ಅಂತ, ಅಷ್ಟು ಆಳಕ್ಕೆ ಹೋಗೋದಿಲ್ಲ ಅಂತ. ಈ ಷಡ್ ವರ್ಗ ಇದೆ. ಈಗ ನಿಮಗೆ ಆರಂಭದಲ್ಲಿ ಇದನ್ನ ಹೇಳಿದ್ರಲ್ಲ ನಿಮ್ಗೆ, ನಾವು ಷಡ್ವರ್ಗ ಹೇಳಿದ್ರಲ್ಲ ನಿಮ್ಗೆ ನಾವು. ಆ ಷಡ್ವರ್ಗ ಯಾವುದು ಇದೆ? ಆ ಷಡ್ವರ್ಗ ಪೂರ್ತಿ ಇದರೊಳಗೆ ಬರುತ್ತೆ. ರಾಶಿ, ದ್ರೇಕರ್ಣ, ಹೋರ ಅದು ಹೇಳಿದ್ರಲ್ಲ ನಿಮಗೆ, ಅದೆಲ್ಲ ಬರುತ್ತೆ ಇದರಲ್ಲಿ ಅಂತ, ಸೇರ್ಕೊಂಡು ಬಂತು ಅಂತ. ಆಯಿತಾ? ಇನ್ನು ಎರಡಿದೆ ಇದರಲ್ಲಿ ಹೇಳೋಕ್ಕಿರೋಂಥದ್ದು ನಿಮಗೆ. ಸ್ಥಾನಬಲದಲ್ಲಿ ಯುಗ್ಮಯುಗ್ಮ ಬಲ ಅಂತ ಒಂದು, ನತೋನತ ಬಲ ಅಂತ ಹೇಳಿದಾಗೆ
ಯುಗ್ಮ ಯುಗ್ಮ ಬಲ ಅಂತ ಸಿಂಪಲ್ ಇದೆ ಇದು. ಇಲ್ಲೊಂದು ಆಫ್ರಿಕನ್ ಲ್ಯಾಂಗ್ವೇಜ್ ಬರುತ್ತೆ ಮತ್ತೆ ಇದರಲ್ಲೂ. ಯುಗ್ಮ ಯುಗ್ಮ ಬಲ ಅಂದರೆ ವಜರಾಶಿ ಯುಗ್ಮ ರಾಶಿಗಳು, 1, 3, 5, 7, 9, 11 ರಾಶಿಗಳು ವಜರಾಶಿಗಳು, 2, 4, 6, 8, 10, 12 ಯುಗ್ಮ ರಾಶಿಗಳು ಅಲ್ವಾ. ವಜರಾಶಿಯಲ್ಲಿ ರಕೂಬು ಗುಷ ಇವರಿಗೆ ಬಲ ಬರುತ್ತೆ. ಯುಗ್ಮ ರಾಶಿಯಲ್ಲಿ ಇಬ್ಬರೇ ಮೆಂಬರ್ಸ್ ಶುಕ್ರ ಚಂದ್ರ ಅಂತ. ಅಂದರೆ ನಿಮ್ಗೆ ಇನ್ನೂ ಹೇಳಬೇಕು ಅಂದರೆ ಪುರುಷ ಗ್ರಹಗಳು, ನಪುಂಸಕ ಗ್ರಹಗಳು ಇವುಗಳಿಗೆಲ್ಲ ವಜರಾಶಿಯಲ್ಲಿ ಬಲ ಇರುವಂಥದ್ದು. ಶುಕ್ರಚಂದ್ರರಿಗೆ ಯುಗ್ಮ ರಾಶಿಯಲ್ಲಿ ಬಲ ಇರುವಂಥದ್ದು ಅಂತ, ಎರಡೇ ಗ್ರಹಗಳಿಗೆ ಯುಗ್ಮ ರಾಶಿಯಲ್ಲಿ ಬಲ ಇರುವಂಥದ್ದು ಅಂತ. ಹಾಗಾಗಿ ಶುಕ್ರಚಂದ್ರರು 2, 4, 6, 8, 10, 12 ರಾಶಿಯಲ್ಲಿದ್ದರೆ ಅವರಿಗೆ ಈ ಬಲ ಬರುತ್ತೆ, ಯುಗ್ಮ ಯುಗ್ಮ ಬಲ ಬರುತ್ತೆ. ಇನ್ನು ರಕುಬು ಕುಶ ಇವರು ರವಿ ಕುಜ ಬುಧ ಗುರು ಶನಿ ಅಂತ ಪುರುಷ ಗ್ರಹಗಳು ಮತ್ತು ನಪುಂಸಕ ಗ್ರಹಗಳು ಅಂತ. ಈ ಗ್ರಹಗಳು ವಜರಾಶಿಗಳಲ್ಲಿದ್ದಾಗ 1, 3, 5, 7, 9, 11 ಈ ರಾಶಿಗಳಲ್ಲಿದ್ದಾಗ ಯುಗ್ಮ ಯುಗ್ಮ ಬಲ ಬರುತ್ತೆ ಅಂತ. ಇನ್ನು ಕೊನೆಯದು ಯಾವ ಗ್ರಹ ಕೇಂದ್ರದಲ್ಲಿದೆಯೋ ಅದಕ್ಕೆ 100 ಬಲ, ಅಲ್ಲಿ ಬೇರೆ ಇದೆ ಭಾಷೆ, 1 1/2 ಕಾಲು ಅಂತ ಹೀಗೆ ಬರುತ್ತೆ ಅದು ರೂಪಬಲ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಲಿ ಅಂತ ಈ ಭಾಷೆ ಬಳಸಿರೋಂಥದ್ದು. ಕೇಂದ್ರದಲ್ಲಿದ್ದರೆ 100, ಪಣಪರದಲ್ಲಿ 50, ಅಪೋಕ್ರಮದಲ್ಲಿ 25. ಯಾವುದು ಪಣಪರ? 2 ಮತ್ತು ಅದರ ಕೇಂದ್ರ ಅಂತ. 2, 5, 8, 11 ಕೇಂದ್ರದ ಪಕ್ಕದ ರಾಶಿಗಳು ಅಂತ. ಈ 1, 4, 7, 10 ಕೇಂದ್ರ ಅಲ್ವಾ, ಕೇಂದ್ರದ ಮುಂದಿನ ರಾಶಿಗಳು ಅಂತ. ಈಗ 2, 1 ಕೇಂದ್ರದ ಪಕ್ಕದ, ಈಗ 1 ಪಕ್ಕದಲ್ಲಿದೆ ಅದು 2 ಅಂದರೆ, 5, 4 ಪಕ್ಕದಲ್ಲಿದೆ, 8, 7 ಪಕ್ಕದಲ್ಲಿದೆ, 11, 10 ಪಕ್ಕದಲ್ಲಿದೆ ಪಣಪರ ಅದು ಅಂತ. ಅಲ್ಲಿಂದ ಒಂದು ರಾಶಿ ಮುಂದಕ್ಕೆ, ಅದೆಲ್ಲ ಅಪೋಕ್ಲಿಮ ಅಂತ. ಅಪೋಕ್ಲಿಮ ಅಂದರೆ ಯಾರು ಕ್ಲಿಯರ್ ಪಾಟ್ರಡ್ ತಂಗಿ ಅಂತನ್ಬೇಡಿ ಮತ್ತೆ, ನೀವು ನೋಡೋಕೆ ಒಂಥರ ವಿಚಿತ್ರವಾಗಿದೆ ಶಬ್ದನ ಕನ್ನಡಕ್ಕೆ. ಹಂಗೆ ನಮ್ಮ ದೇಶ ಶಬ್ದನೇ ಅದು. ವರಹಮೀರರು ಇನ್ನೂ ಹಿಂದಕ್ಕೆ ಇರ್ಬೋದು, ಅವ್ರು ಹೇಳಿದ್ದಾರೆ ವರಹಮೀರರು ಇದನ್ನು ಬಳಸಿದ್ದಾರೆ ಶಬ್ದವನ್ನು, ಇದನ್ನು ಚಾಲ್ತಿರೋದೆ ತುಂಬ ಇದು. ಅಪೋಕ್ಲಿಮ ಅಂದರೆ 3, 6, 9, 12 ಹಾಗೆ ಗ್ರಹಗಳು ಲಗ್ನದಿಂದ ಅಲ್ಲಲ್ಲಿದ್ದಾಗ ತಕ್ಕಂತೆ ಬಲ ಬರುತ್ತೆ ಅಂತ. ಕೇಂದ್ರಕ್ಕೆ ಬಂದರೆ ಬಲ ಜಾಸ್ತಿ, ಒಂದು ರಾಶಿ ಮುಂದೆ ಹೋದರೆ ಅರ್ಧ ಭಾಗ ಬಲ ಬರುತ್ತೆ, ಮತ್ತೊಂದು ರಾಶಿ ಮುಂದಕ್ಕೆ ಹೋದರೆ ಕಾಲು ಭಾಗ ಬಲ ಆಗತ್ತೆ ಅಂತ. ಇಷ್ಟು ಬಲ ಬಲ ವಿಚಾರ. ಇನ್ನು ಮುಂದೆ ನಿಮಗೆ ಭಾವಕ್ಕೆ ಹೋಗೋಣ, ಮುಂದಕ್ಕೆ ಇವತ್ತಲ್ಲ ನಾಳೆ. ಕಷ್ಟ ಆಗತ್ತಾ ಸ್ವಲ್ಪ ಏನಾದರೂ? ಒಂದು ತುಂಬ ಕ್ಲಿಷ್ಟ ವಿಷಯಗಳು ಅಂತ ಲೆಕ್ಕ ಇವು ಜ್ಯೋತಿಷ್ಯದಲ್ಲಿ. ಭಾರ ಆಗ್ತಾ ಇದೆಯಾ? ಸ್ವಲ್ಪ ಭಾರ ಆಗ್ತಿದೆಯಾ? ಹಾಂ, ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಅಪ್ಲೈ ಮಾಡಿ, ನಿಮಗದು ಸುಖ ಕೊಡುತ್ತೆ, ಖುಷಿ ಕೊಡುತ್ತೆ ನಿಮಗದು ಅಂತ. ನಿಮ್ಮ ಜಾತಕ ನೋಡ್ಕೊಳ್ಳಿ ಅಂತ, ಏನಾಗಿದೆ ಅಂತ ನೋಡ್ಕೊಳ್ಳಿ ಅಂತ. ಜಾಸ್ತಿ ಖುಷಿ ಕೊಡುತ್ತಾಗ ಸ್ವಲ್ಪ ದುಃಖನೂ ಕೊಡ್ಬೋದು, ಎಲ್ಲಾದರೂ ಕೊಡೋ ಸಾಧ್ಯತೆ ಇದೆ. ಆದರೆ ಒಂದಲ್ಲ ಒಂದು ಬರುತ್ತೆ, ಯೋಚನೆ ಮಾಡಿಬಿಡಿ, ಇದು ಬದಲು ಅದು ಬರುತ್ತೆ, ಅದಿದ್ರೆ ಮತ್ತೊಂದು ಬರುತ್ತೆ ಅಂತ. ಹಾಗಾಗಿ ಇದೆಲ್ಲ ನೋಡಿದಾಗ ಆ ಗ್ರಹದ ಶಕ್ತಿ ಗೊತ್ತಾಗತ್ತೆ ನಮಗೆ. ಶಕ್ತಿ ಇದ್ದರೆ ಫಲ ಕೊಡೋದು ಅಂತ, ಇಲ್ಲದೇ ಇದ್ದರೆ ಏನೂ ಉಪಯೋಗ ಇಲ್ಲ ಅಂತ. ಉದಾಹರಣೆಗೆ ಸಂಧಿಸ್ಥೋ ನ ಫಲಪ್ರದ ಅಂತಿದೆ. ಒಂದು ಗ್ರಹ ಸಂಧಿಯಲ್ಲಿದ್ದರೆ, ರಾಶಿ ಸಂಧಿಯಲ್ಲಿ ಆ ಥರ ಜಾಗದಲ್ಲಿ ಇದ್ಬಿಟ್ರೆ ನ ಫಲಪ್ರದ ಅಂತ, ಅವ್ನು ಫಲ ಕೊಡೋದಿಲ್ಲ ಅಂತ. ಈಗ ಹೌದಪ್ಪ, ಈಗ ಗುರು ಕರ್ಕಕ್ಕೆ ಬಂದಿದ್ದಾನೆ, ಕರ್ಕದಲ್ಲಿದ್ದಾನೆ ಗುರು, ಅಥವಾ ಕುಜ ಮಕರದಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ. ಮಕರದಲ್ಲಿಂದ ಎಲ್ಲಿ ಅಷ್ಟೇ ಒಂದು ಚೂರು ಮಕರಕ್ಕೆ ಪ್ರವೇಶ ಆಗಿದ್ದಾನೆ, ಒಳಗೆ ಕಾಲಿಟ್ಟಿದ್ದಾನೆ ಅಷ್ಟೇ ಅಂತ. ಆಗೇನಾಗತ್ತೆ ಅಂದರೆ ಅವನು ಸಂಧಿಲಿರ್ತಾನೆ ಅಂತ, ಧನು ಮಕರಗಳ ಸಂಧಿಲಿರ್ತಾನೆ ಅಂತ. ನೋಡೋಕ್ಕೆ ಕುಜ ಉಚ್ಚ ಓ ಏನು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅನಿಸ್ತು, ಭೂಪೋತವ ತತ್ಸಮ ಅಂತೆಲ್ಲ ಫಲ ಹೇಳಿದೆಯಲ್ಲ, ಒಂದೇ ಸತಿ ಹೇಳೋಕ್ಕೆ ಹೋಗಬಾರ್ದು ಅಂತ. ಯಾಕೆ ಹೋಗಬಾರ್ದು ಅಂದರೆ ಅವನು ಸಂಧಿಯಲ್ಲಿದ್ದರೆ ಏನೂ ಫಲ ಕೊಡೋದಿಲ್ಲ ಅಂತ, ಸೊನ್ನೆ ಫಲ ಕೊಡ್ತಾನೆ ಅವನು ಅಂತ, ಏನೂ ಫಲ ಕೊಡೋದಿಲ್ಲ ಅಂತ. ಹಾಗಾಗಿ ಅದೆಲ್ಲ ನೋಡ್ಕೋಬೇಕು ಅಂತ, ಎಲ್ಲಿದ್ದಾನೆ ಅವನು ಅಂತ. ಇದಿಷ್ಟು ನಿಮ್ಗೆ ಸ್ವಲ್ಪ ಭಾರ ಮಾಡಿದರೂ ಕೂಡ ನಿಮ್ಗೆ ಹೇಳಬೇಕಾಗಿರೋಂಥದ್ದು, ಹಾಗಾಗಿ ಇದನ್ನು ಅವಶ್ಯವಾಗಿ ಹೇಳಿದ್ದೀವಿ. ಇದು ಮತ್ತು ತುಂಬ ಸುಲಭ ಇದೆ, ನಿಮಗೆ ಎರಡೂ ಕೂಡ ಲ್ಯಾಪ್ಟಾಪ್ ಕೊಡ್ತೀವಿ ನಿಮ್ಗೆ ನಾವು,
ಅದನ್ನು ಮದುವೆ ವ್ಯವಸ್ಥೆ ಮಾಡು ಎರಡು ಗುರುಕುಲಗಳಿಗೂ, ಅಲ್ಲಿ ಆ ಸಾಫ್ಟ್ವೇರ್ಗಳನ್ನ ಹಾಕ್ಕೊಡೋರಿಗೆ, ಆ ಸಾಫ್ಟ್ವೇರ್ಗೂ ತುಂಬ ಬೆಲೆ ಇದೆ, ಅದಕ್ಕೆ ಸುಮಾರು ಮೊತ್ತವೇ ಇದೆ. ಅದಕ್ಕೆ ನಮ್ಮ ಮಠದ ಶಿಷ್ಯರೇ ಅವರು ಮಾಡ್ತಾ ಇರೋವಂಥವ್ರು ಹಾಕಿ ಕೊಡೋಕ್ಕೆ ಹೇಳ್ತೀವಿ ನಿಮಗೆ ಅದನ್ನು. ಆಮೇಲೆ ಗ್ರಂಥನೂ ನಿಮ್ಮ ಗ್ರಂಥ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು, ಸಿಗುತ್ತೆ ಅದು. ಇದಾಗಲಿ ಬೃಹತ್ ಜಾತಕ ಆಗಲಿ, ಪ್ರಶ್ನೆ ಮಾರ್ಗ ಆಗಲಿ, ಸರಾವಳಿ ಆಗಲಿ, ಇದೆಲ್ಲ ಸಿಗುತ್ತೆ ನಮಗೆ ನೆಟ್ಟಲ್ಲಿ ಸಿಗೋಂಥದ್ದು. ಅದನ್ನು ಡೌನ್ಲೋಡ್ ಮಾಡಿ. ಅದಕ್ಕೆ ಡೌನ್ಲೋಡ್ ಮಾಡಿದ್ಮೇಲೆ ಈ ಈ ಸಾಫ್ಟ್ವೇರ್ ಏನಿದೆ ಆಸ್ಟ್ರೋಲೈಟ್ ಅಂತಲ್ಲ ಹೆಸರು, ಇದು ಆಸ್ಟ್ರೋಲೈಟ್ ಅದು, ಇದು ಪೂರ್ತಿ ಮಾಡಿಕೊಡುತ್ತೆ ಅದು. ಈಗ ನಾವು ನಿಮ್ಗೇನು ಹೇಳಿದ್ವೋ ಅಡುಗೆ ಮಾಡಿಕೊಡುತ್ತೆ ನಿಮ್ಗೆ ಅದು ಅಂತ, ಪೂರ್ತಿ ಮಾಡಿಕೊಡುತ್ತೆ. ಯಾವ ಗ್ರಹ ಲೆಕ್ಕನೂ ಹಾಕಿ ಇದಕ್ಕೆ ಹೆಚ್ಚು ಬಲ ಇದೆ, ಇದಕ್ಕೆ ಕಡಿಮೆ, ಇದಕ್ಕೆ ಕಡಿಮೆ, ಇದಕ್ಕೆ ಕಡಿಮೆ, ಇಷ್ಟು ಕನಿಷ್ಠ ಬಲ, ಇದಕ್ಕಿಂತ ಕೆಳಗಿದೆ, ಮೇಲಕ್ಕಿದೆ, ಇಷ್ಟು ಮಾಡಿಕೊಟ್ಬಿಡುತ್ತೆ ಅದು ಅಂತ. ಹಾಗಾಗಿ ಇಷ್ಟು ಕೆಲಸ ನಿಮ್ಗೆ ಉಳಿಯುತ್ತೆ, ಒಂದು ನಿಮ್ಗೆ ನೋಡೋದು ಮಾತ್ರ ನಿಮ್ಮ ಕೆಲಸ ಅಂತ ಆ ಥರ ಮಾಡಿಕೊಡುತ್ತೆ. ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಅಂದರೆ ಎರಡು, ಒಂದು ನೀವು ಶ್ಲೋಕ ಕಂಠಸ್ಥ ಮಾಡಬೇಕು, ಮಾಡಲೇಬೇಕು ಅದನ್ನು, ಇಲ್ಲದಿದ್ದರೆ ನಿಮ್ಗೆ ಹ್ಯಾಂಡಿಕ್ಯಾಪ್ ಆಗ್ತೀರಿ, ನಿಮಗೆ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗೋದಿಲ್ಲ ಏನು ಅಂತ. ಇನ್ನೊಂದು, ನಿಮಗೆ ಈ ಜಾತಕ ಕೊಟ್ಟಾಗ, ಜಾತಕ ಅಥವಾ ಪ್ರಶ್ನೆ ಇಂಥದ್ದು ಕೊಟ್ಟಾಗ ಪೂರ್ತಿ ನೀವು ಕೂತ್ಕೊಂಡು ಅದನ್ನು ಸಿದ್ಧಪಡಿಸಿ ತೆಗೆದು ಪ್ರಿಂಟ್ ತೆಗೆದು ಕೊಡಬೇಕು ಅದನ್ನು ಅಂತ. ಹಾಗೆ ಮಾಡಿದಾಗ ಅವರಿಗೂ ತುಂಬ ಉಪಕಾರ ಆಗುತ್ತೆ, ನಿಮಗೆ ಅಭ್ಯಾಸ ಆಗುತ್ತೆ. ನೀವು ಚೆನ್ನಾಗಿ ಶ್ಲೋಕ ಕಂಠಸ್ಥ ಮಾಡಿದರೆ, ಇದನ್ನೆಲ್ಲ ಸರಿಯಾಗಿ ಮಾಡಿದರೆ, ಈ ಚಿಂತನೆ ಸಮಯದಲ್ಲಿ ನಿಮ್ಮನ್ನ ಯಾರನ್ನು ಕೂರಿಸ್ಕೊಳ್ಬೋದು ಅಂತ, ಚಿಂತನೆ ಇದ್ದಾಗ ಅಂತ. ಸರದಿ ಮೇಲೆ ಎಲ್ಲರೂ ಒಟ್ಟಿಗೆ ಕೂರಿಸ್ಕೊಳ್ಳೋಕ್ಕೆ ಚೆನ್ನಾಗಿರೋದಿಲ್ಲ. ಕೂರಿಸ್ಕೊಂಡ್ರೆ ಕೂತ್ಕೊಂಡು ಯಾವಾಗ ಕೂರಿಸ್ಕೋಬೇಕು ನಿಮ್ಮನ್ನ ಅಂದರೆ, ನೀವು ಶ್ಲೋಕ ಹೇಳಬೇಕು. ನೀವು ಈಗ ಕುಂಭದಲ್ಲಿ ಶನಿ, ಹಾಂ ಶ್ಲೋಕ ಹೇಳು ಅಂದರೆ ಹೇಳಬೇಕು ನೀವು ಅದಕ್ಕೆ ಅಂತ. ಹೇಳಿದ್ರೆ ಉಪಯೋಗ ಆಗೋದು ಅದಂತ. ಇಲ್ಲದ್ರೆ ನೀವು ಸುಮ್ಮನೆ ಒಂದು ಕೂರ್ಚ ಬ್ರಹ್ಮ ಅಂತಿರುತ್ತೆ ಹೋಮದಲ್ಲೆಲ್ಲ ಅಂತ, ಹಂಗಾಗ್ಬಿಡುತ್ತೆ ಅಂತ. ತೆಂಗಿನಕಾಯಿ ಬ್ರಹ್ಮ, ಕೂರ್ಚ ಬ್ರಹ್ಮ ಅಂತ ಹೋಮದಲ್ಲಿ, ಆ ಥರ ಆದರೆ ಉಪಯೋಗ ಇಲ್ಲ ಅಂತ. ನೀವು ಮೌನ ಮೂರ್ತಿಗಳ ಕೊರಕ್ಕಿರೋದಿಲ್ಲ ಅಂತ, ಶ್ಲೋಕ ಹೇಳಬೇಕು ಅಂತ. ಅದಕ್ಕೆ ನೀವು ಶ್ಲೋಕ ಕಂಠಸ್ಥ ಮಾಡಬೇಕು, ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರಶ್ನೆ ಅಥವಾ ಜಾತಕ ಪರಿಶೀಲನೆ ಕೂತ್ಕೊಂಡಾಗ ನಿಮಗೆ ಅದು ಅನುಭವ ಆಗ್ತಾ ಹೋಗುತ್ತೆ ಅಂತ. ಹೇಗೆ ನೋಡಬೇಕು, ಹೇಗೆ ಬಂದಾಗ ಯಾವ ಥರ ಫಲ ಹೇಳಬೇಕು ಅನ್ನೋದು ನಿಮಗೆ ಮನಸ್ಸಿಗೆ ಬರ್ತಾ ಹೋಗುತ್ತೆ ಅಂತ. ನಿಮ್ಮ ನಿಮ್ಮ ಜಾತಕಗಳನ್ನು ಮಾಡ್ಕೊಳ್ಳಿ ಆ ಥರ. ಈಗ ನಾವು ಹೇಳಿದ ಹಾಗೆ ಒಂದೊಂದು ಪುಸ್ತಕ ಮಾಡಿಕೊಳ್ಳಿ ಅಂತ, ಇಡೀ ಪೂರ್ತಿ ಫಲಗಳು ಬರುತ್ತೆ ನಿಮ್ಗೆ ಅದರಲ್ಲಿ ಅಂತ. ಎಲ್ಲ ಗ್ರಹಗಳದ್ದು ಫಲಗಳು ಬಂದುಬಿಡುತ್ತೆ ಅಂತ. ಇನ್ನೂ ಇದೆ, ದೃಷ್ಟಿ ಇದೆ, ನವಾಂಶ ಇದೆ, ಯೋಗಗಳಿದೆ, ಅದು ಎಲ್ಲ ಸೇರಬೇಕದು. ಮತ್ತು ಇವತ್ತು ನಿಮಗೆ ಹೇಳಿಲ್ಲ, ಈ ಒಂದೊಂದು ಬಲ ಬಂದಾಗಲೂ ಒಂದೊಂದು ಫಲ ಇದೆ ಅದಕ್ಕೆ. ಈಗ ಹೇಳಿದ್ವಲ್ಲ, ಈ ಒಂದೊಂದು ಬಲ ಬಂದಾಗಲೂ ಅದಕ್ಕೆ ಫಲ ಹೇಳಿದ್ದಾರೆ. ಈಗ ನಿಮಗೆ ದಿಗ್ಬಲಕ್ಕೆ ಮಾತ್ರ ಹೇಳಿದ್ವಿ ನಾವು ನಿಮಗೆ, ದಿಗ್ಬಲ ಇರುವ ಗ್ರಹ ಏನು ಮಾಡ್ತಾನೆ ಅಂತ. ಆ ತರಹ ಪ್ರತಿ ಬಲಕ್ಕೂ ಫಲ ಇದೆ, ಆ ಫಲ ಬರುತ್ತೆ ಅಂತ ಜೀವನದಲ್ಲಿ ಅಂತ. ಅದನ್ನೆಲ್ಲ ನೀವು ಅಳವಡಿಸಿ ಒಂದೊಂದು ಜಾತಕನು ಆ ಥರ ಒಂದು ಪುಸ್ತಕದ ಥರ ಮಾಡಿದಾಗ ಅವರ ಆತ್ಮಕಥೆ ಆಗಿರುತ್ತೆ ಅದು ಆ ಪುಸ್ತಕ. ಏನಂದರೆ ಅವರು ಇಡೀ ವ್ಯಕ್ತಿತ್ವ, ಯಾವ ಆತ್ಮಕಥೆಯು ಅಷ್ಟು ಡೀಟೇಲ್ ಆಗಿರೋದಿಲ್ಲ, ಅಷ್ಟು ಸೂಕ್ಷ್ಮ ಇರೋದಿಲ್ಲ, ಅಂಥ ಆತ್ಮಚರಿತ್ರೆ ಆಗಿರುತ್ತೆ ಅದು ಅಂತ. ಹರೇ ರಾಮ.